ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋನಯಾಚಿ ಪರಾಂಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೈರ್ಸಮಕಲ್ಮಷಂ ಗೋಷ್ಪದೀಕೃತವಾರಾಶಿಂಹಶಿಖೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಮಾಮಿಷೀಕೃತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಹಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾದರ್ಯೋಧಮುಖ್ಯಂ ಶ್ರೀರಾ ಉಲ್ಲಂಘ್ಯ ಸಿಂಧೋ ಸವನ್ಯಂ ಜನಕಾತ್ಮಜಾಯಾಃ ಆದಾಯಿತೇನೇವ ದದಾಹಲಂಕಾಂ ನಮಾಮಿ ತ್ವಂ ಪ್ರಾಂಜಲಿರಾಂಜನೇಯಂ ಆಂಜನೇಯಪಾಟಲಾರನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿನ್ನಮತ ರಕ್ಷದಾಂತಕಂ ವೇದವೇದ್ಯ ಪರೇ ಪುಂಸಿ ಜಾತೇ ದಶರಥಾತ್ಮಜೇ ವೇದ ಪ್ರಾಚೇತ ದಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಾ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತಾ ಯಃ ಪಾದಂ ಪದಮೇವ ವಾ ಸಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಾ ಪೂಜ್ಯತೆ ಸದಾ ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರ ಕಾಮಿನಿ ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲ ಸಂಕುಲಂ ಕಾಂಡಗ್ರಾಹ ಮಹಾಮೀನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿ ಸಂಪುಟೈರಹರಹ ಸಮ್ಯಕ್ ವಿಪತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ವಿಪತ್ತಿರಿಧನೈರತ್ಯಂತ ಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಛತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತ ಸಮಾಸಂಧಿಯೋಗಂ ಸಮ ಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿ ಪ್ರಣೀತಂ ದಶಶಿರಸಶ್ಚವದಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಅಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹೀ ಸಹಿತಂ ಸುರದ್ರಮತರೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೇ ತತ್ವಂ ಮುನಿಭ್ಯಪರಂ ವ್ಯಾಖ್ಯಾಂತಂ ಭರತಾಧಿಪರಿವೃತಂ ರಾಮಂ ಭಜೇ ಶ್ಯಾಮಳಂ ಶ್ರೀರಾಮಾಯ ನಮಃಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಭಂಗಮಂ ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಭಂಗಮಂ ಶ್ರೀರಾಮಾಯ ನಮಃಂ ಶ್ರೀರಘುನಂದನ ಪರಬ್ರಹ್ಮಣೇ ನಮಃಂ ಅಸ್ಮದ್ ಗುರುಭ್ಯೋ ನಮಃ ಅಸ್ಮತ್ ಪರಗುರುಭ್ಯೋ ನಮಃ ಸುರುಭ್ಯೋ ನಿಗಮಾಂತ ಮಹಾಗುರುವೇ ನಮಃ ತಮಗೆಲ್ಲರಿಗೂ ನಮಸ್ಕಾರಗಳು. ಜಟಾಯು ಮೋಕ್ಷದ ಕಥೆಯನ್ನು ನಿನ್ನೆ ರಾಮಾಶ್ವಮೇಧ ಮಂಟಪದಲ್ಲಿ ಲವಕುಶರು ವಿಜ್ಞಾಪಿಸಿದರು. ಇದರ ಕೆಲವು ಮರ್ಮಗಳನ್ನು ತಮಗೆ ವಿಜ್ಞಾಪನೆ ಮಾಡಿಕೊಂಡೆ. ಇಲ್ಲಿ ಇನ್ನೂ ಮರ್ಮಗಳು ಬೇಕಾದಷ್ಟು ಇವೆ ಅಂತ ಹೇಳಿದೆ. ಇನ್ನೂ ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಹೇಳಬಹುದಾದಷ್ಟು ದೊಡ್ಡ ವಿಷಯ. ಪ್ರಪನ್ನಾದನ್ಯೇಷಾಂ ನದಿಶತಿ ಪದಂ ಮುಕುಂದ. ಪ್ರಪನ್ನರ ಹೊರತು ಪಾದಗಳನ್ನು ಹಿಡಿದುಕೊಂಡು ಶರಣಾಗತಿ ಮಾಡಿ ತಪ್ಪಾಯಿತು, ಅನುಕೂಲವಾಗಿ ನಡ್ಕೊಳ್ತೇನೆ, ಇಲ್ಲಿವರೆಗೆ ಮಾಡಿ ತಪ್ಪಾಯಿತು ಅಂತ ಭಗವಂತನಲ್ಲಿ ಯಾಚನೆ ಮಾಡಿದ ಹೊರತು ಮುಕ್ತಿ ಅನ್ನುವುದು, ಅವನ ಪಾದ ಅನ್ನುವುದು ಸಿಕ್ಕೋದಿಲ್ಲ. ಭಕ್ತಿ ಅಂತ ಒಂದು ಹೇಳ್ತಾರೆ, ಭಕ್ತಿ ಯೋಗ. ಕಲಿಯುಗದಲ್ಲಿ ಭಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಭಗವಂತನ ಮಹಿಮೆ ಗೊತ್ತಿಲ್ಲದೆ ಮಾಡಿದರೂ ಭಕ್ತಿಯೇ ಮೂಡು ಭಕ್ತಿ. ಭಕ್ತಿ ಯೋಗ ಅನ್ನುವುದು
ಭಗವಂತನ ಜ್ಞಾನ ದೊರೆತ ಬಳಿಕ ಜ್ಞಾನೋತ್ತರ ಅವಸ್ಥೆಯಲ್ಲಿ ಮಾಡತಕ್ಕ ಭಗವಂತನ ಉಪಾಸನೆ. ಪ್ರೇಮಪೂರ್ಣಮನುಧ್ಯಾನಂ ಭಕ್ತಿರಿತ್ಯಭಿಧಿಷ್ಯತೆ. ಲಿಂಗ ಪುರಾಣದ ಮಾತು. ಪ್ರೇಮಪೂರ್ಣಂ ಅನುಧ್ಯಾನಂ. ಕೃಷ್ಣ ಯಾರಂತ ಅದು ಹೇಗೆ ಗೊತ್ತಾಯಿತು ಗೋಪಿಯರಿಗೆ? ಪೂರ್ವಜನ್ಮದಲ್ಲಿ ಋಷಿಗಳಾಗಿದ್ದರು, ಉಪಾಸನೆ ಮಾಡಿದರು. ಆ ಕೃಷ್ಣೋಪಾಸನೆ ಅಲ್ಲಿ ಸಿದ್ಧಿ ಕೊಡಲಿಲ್ಲ, ಮತ್ತು ಗೋವುಗಳಾಗಿ ಕರುಗಳಾಗಿ ಗೋಪಾಲಕರಾಗಿ ಹುಟ್ಟಿ ಬಂದರು. ಆ ಹಿಂದಿನ ಸಂಸ್ಕಾರ ಬಲದಿಂದ ಜ್ಞಾನ ಭದ್ರವಾಗಿದ್ದರಿಂದ ಕೃಷ್ಣನಲ್ಲಿ ಎಂಥ ಭಕ್ತಿ ಉಂಟಾಯಿತು. ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಐಶ್ವರ್ಯ ಮಡಿಕೆ ಬೆಣ್ಣೆ ತುಪ್ಪ ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷ್ಣನನ್ನು ಪ್ರೀತಿ ಮಾಡಿದರು. ಅದು ಭಕ್ತಿ. ನಮಗೆ ಮಾಡೋಕ್ಕಾಗುತ್ತೆ ನೋಡಿ. ಭಕ್ತಿ ಅನ್ನೋದ್ರಲ್ಲಿ ಏನು ತೀವ್ರತೆ ಇರ್ತದೆ? ಭಗವಂತನಲ್ಲದ ಪದಾರ್ಥಗಳನ್ನು ಬಿಟ್ಟು ಕೊಡ್ತಕ್ಕಂತಹ ಒಂದು ಧೈರ್ಯ, ಒಂದು ತುಣಿಚ್ಚಲ್, ಭಗವದಿತರ ವಸ್ತುಗಳನ್ನು ತ್ಯಾಗ ಮಾಡತಕ್ಕಂಥ ಒಂದು ಧೈರ್ಯ. ಹುಲ್ಲುಗಡ್ಡಿಗಿಂತ ಕಡೆಯಾಗಿ ಪುರಂದರದಾಸರು ನವಕೋಟಿ ನಾರಾಯಣ ಅಂತ ಅನಿಸ್ಕೊಂಡಿದ್ದವರು ಅಷ್ಟೊಂದು ಐಶ್ವರ್ಯವನ್ನು ಬಿಟ್ಟು ತಂಬೂರಿ ಹಿಡ್ಕೊಂಡು ಮನಮನೆ ಬಾಗಿಲಿಗೆ ಹೋಗಿ ಹರಿಭಕ್ತಿಯನ್ನು ಹೇಳಿದ್ರಲ್ಲ ನೋಡಿ, ದಟ್ ಟರ್ನಿಂಗ್ ಪಾಯಿಂಟ್. ಅದು ಬರುವುದು ಭಕ್ತಿ. ಆಳ್ವಾರಗಳ ಚರಿತ್ರೆಯೂ ಹಾಗೆ, ಅವನ ಕೃಪೆಯೂ ಬರಬೇಕು, ನಮಗೆ ರುಚಿಯೂ ಸರಿಯಾಗಿ ಬರಬೇಕು. ಇದರಲ್ಲಿಯೇ ರುಚಿ, ಭಗವಂತನ ಸೇವೆಯಲ್ಲಿಯೇ ರುಚಿ, ಭಗವತ್ ಪ್ರೀತಿಯಲ್ಲಿಯೇ ರುಚಿ. ಅದಲ್ಲದೇ ಇದ್ದದರಲ್ಲಿ ರುಚಿ ಇಲ್ಲ ಅನ್ನುವ ಸ್ಪಷ್ಟವಾದ ತಿಳುವಳಿಕೆ ಬರಬೇಕು. ಅದು ಬಂದ್ರೇ ಭಕ್ತಿ. ನಿನ್ನೆ ಪ್ರವಚನ ಮುಕ್ತಾಯ ಆದಮೇಲೆ ಇದರಲ್ಲೊಂದು ಫಲಶ್ರುತಿ ಹೇಳಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರೋ ಪರಿಚಯ ಇಲ್ಲದೇ ಇದ್ದವರೊಬ್ಬರು ಬಂದರು, ಕಣ್ಣಲ್ಲಿ ನೀರು ಹಾಕಿ ಅವ್ರು ಹೇಳಿದರು. ನಾ ಹೇಳಬೇಕಾದ ಫಲಶ್ರುತಿ ಅವರ ಬಾಯಲ್ಲಿ ಹೇಳಿಸಿದ ಭಗವಂತ. ಮನಸ್ಸು ತುಂಬ ಚಂಚಲವಾಗಿತ್ತು ಸ್ವಾಮಿ, ಇವತ್ತು ಜಟಾಯು ಮೋಕ್ಷ ಕೇಳಿ ನನಗೆ ಸ್ಥಿರತ್ವ ಉಂಟಾಯಿತು ಮನಸ್ಸಿಗೆ. ಕೃತೋದಕೌ ತಾವಪಿ ಪಕ್ಷಿ ಸತ್ತಮೇ ಸ್ಥಿರಾಂಚ ಬುದ್ಧಿಂ ಪ್ರಣಿಧಾಯ ಜಗ್ಮತು. ಸೀತಾ ವಿಯೋಗದಿಂದ ಚಿತ್ತ ಚಂಚಲವಾಗಿದ್ದ ರಾಮಚಂದ್ರ ಸ್ವಾಮಿಗೆ ಜಟಾಯು ಕೈಂಕರ್ಯದಿಂದ ಸ್ಥಿರ ಚಿತ್ತ ಪ್ರಾಪ್ತಿಯಾಯಿತು. ಇಲ್ಲಿಯೇ ಹೇಳಿದ್ದಾರೆ ನೋಡಿ, ಜಟಾಯು ಕಥೆ ಕೇಳಿದವರು ನಿಮಗೂ ಅದು ಬರಬೇಕು. ಸ್ಥಿರಚಿತ್ತ ಅಂದ್ರೇನು? ಒಂದೇ ಮನಸ್ಸು. ನಿಮ್ಮ ಯೋಗ ಮುಗಿಯಿತು, ಮನಸ್ಸು 28 ಕಡೆ ಹರಿಯುವಂಥ ದ್ರವ್ಯ, ಅದು ನಿರಾಕಾರ ದ್ರವ್ಯ, ಜಡ ಪದಾರ್ಥ. ಆದರೆ ಆ ಜಡ ಪದಾರ್ಥ ಎಷ್ಟು ಉಪದ್ರವ ಕೊಡುತ್ತೆ ನಮಗೆ. ಮನಸ್ಸು ನಿಮ್ಮ ಹತೋಟಿಗೆ ಬರಲಿಲ್ಲ ಅಂದರೆ ನೀವು ಮಾಡಿದ್ದೆಲ್ಲ ವೇಸ್ಟ್, ಸರ್ವನಾಶ. ಮನಸ್ಸಿನಿಂದ ಆಚೆಗೆ ಹೋಗಬೇಕು. ಅರವಿಂದರು ಹೇಳಿದ್ದು ಹೋದ ಸಲ ಹೇಳಿದ್ದೇನು, ಸೂಪರ್ ಮೈಂಡ್ ಅಂತಾರೆ. ಹೋಗು, ಇನ್ನು ಆಚೆಗೆ ಹೋಗು, ಮನಸ್ಸಿನಿಂದ ಆಚೆಗೆ. ಜೀವಾತ್ಮನ ವಲಯ ಎಲ್ಲಿ ಜ್ಞಾನ ಇರ್ತದೆಯೋ ಅಲ್ಲಿ ಹೋಗಬೇಕು, ಅದಕ್ಕೆ ಬಿಡೋದಿಲ್ಲ ಈ ಮನಸ್ಸು. ರಾಮಚಂದ್ರನಿಗೆ ಸೀತಾವಿಯೋಗದಿಂದ ಸೀತಾವಿಯೋಗ ವಿವಶಃ ಮನುಷ್ಯರಂತೆ ನಾಟಕ ಮಾಡ್ತಾನೆ. ಒಂದು ಪತ್ನಿ ಕಳೆದು ಹೋದರು, ಅವಳು ಬದುಕಿದ್ದಾಳೆ, ಭೂಮಿಯಲ್ಲೇ ಇದ್ದಾಳೆ, ಯಾರೋ ಅಪಹಾರ ಮಾಡ್ಕೊಂಡು ಹೋದರು. ಮಹರ್ಷಿ ಕಲ್ಪೇನ ಚ ಸಂಸ್ಕೃತಸ್ತದ. ಮಹರ್ಷಿ ಅಂತ ಇರತಕ್ಕಂಥ ರಾಮಚಂದ್ರನಿಂದ ಜಟಾಯುವಿಗೆ ಸಂಸ್ಕಾರ ಏರ್ಪಟ್ಟದ್ರಿಂದ ಅವನು ಪುಣ್ಯಗತಿಗೆ ಹೋದ. ರಾಮನಿಗೆ ಏನಾಯಿತು? ಸ್ಥಿರಾಂಚ ಬುದ್ಧಿಂ ಪ್ರಣಿಧಾಯ ಜಗ್ಮತು. ಅದೇನು ಸ್ಥಿರ ಬುದ್ಧಿ? ಇಂಥ ಭಕ್ತರಲ್ಲಿ ನಾನು ನಾಟಕ ಮಾಡಬಾರದು. ಅನನ್ಯವಾಗಿ ನನ್ನನ್ನು ಪ್ರೇಮ ಮಾಡಿದವರಲ್ಲಿ ನನ್ನ ಸ್ವರೂಪವನ್ನು ಬಿಚ್ಚಿ ತೋರಿಸಬೇಕು ಅಂತ ರಾಮಚಂದ್ರನಿಗೆ ಸ್ಥಿರ ಬುದ್ಧಿ ಏರ್ಪಟ್ಟಿತು. ನಮಗೆ ಬರಬೇಕಾದ ಸ್ಥಿರ ಬುದ್ಧಿ ಯಾವುದು? 28 ಅವಿವೇಕದ ಪದಾರ್ಥಗಳನ್ನು ಪ್ರೀತಿ ಮಾಡಿ ಕಷ್ಟಪಡುವುದಕ್ಕಿಂತ, ಆ ಕಷ್ಟಕ್ಕೆ ಕೊನೆಯಿಲ್ಲ, ಮೊದಲಿಲ್ಲ. ಸಂಸಾರ ಜನ್ಮ ಎತ್ತುವುದೇ ಆ ಮನಸ್ಸು ನೆಟ್ಟಿಗಿಲ್ಲದೆ ಇರೋದರಿಂದ. ಜಟಾಯು ಪ್ರಸಂಗ ಅಂಥದ್ದೇನು ಸ್ಥಿರ ಬುದ್ಧಿಯನ್ನು ಕೊಡ್ತದೆ ಅದನ್ನು ಹೇಳಬೇಕು. ಅದು ವೇದಾಂತ ಮರ್ಮ. ಪುರುಷಾರ್ಥಗಳು ಎಷ್ಟು ಅಂತ ಕೇಳಿದರೆ 4 ಎಂಬುದಾಗಿ ಹೇಳ್ತಾರೆ. ಭಾರತ ದೇಶದ ಒಂದು ವಿಶಿಷ್ಟ ಕಲ್ಪನೆ. ಮನುಷ್ಯ ಏನು ಮಾಡಿದರೂ ಅದು ಈ 4 ಒಂದು ಗುರಿ ಇಟ್ಕೊಂಡೇ ಮಾಡ್ತಾನೆ. ಇಲ್ಲ ಧರ್ಮ ಬರಬೇಕು ಅಂದರೆ ಪುಣ್ಯ, ಇಲ್ಲ ಅರ್ಥ ಸಾಧನೆ ಹಣಕಾಸು ಸಂಪಾದನೆ ಮಾಡಬೇಕು, ಇಲ್ಲ ಒಂದು ಆಶೋತ್ತರ ಪೂರ್ತಿಯಾಗಬೇಕು ಕಾಮ, ಅಥವಾ ಅಪರೂಪಕ್ಕೆ ಮೋಕ್ಷವಾದರೂ ಸಿದ್ಧಿಯಾಗಬೇಕು
ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು, ಈ ನಾಲ್ಕರಲ್ಲಿ ಒಂದೂ ಇಲ್ಲದೇ ಇರುವಂಥ ಒಂದು ಕೆಲಸವನ್ನೊಬ್ಬ ಮಾಡಿದ್ರ ಅಂತ ಶತಮೂರ್ಖ ಅನ್ನಬೇಕು. ಆಸೆಯಾದರೂ ಪೂರ್ತಿಯಾಗಬೇಕು. ಬದರಿ ಕ್ಷೇತ್ರಕ್ಕೆ ಹೋದರು ಒಬ್ಬರು, ಏನು ಸಿದ್ಧಿ ಆಯ್ತು ನಿಮಗೆ ಅಂದರೆ ಬದರಿ ಹೇಗಿರುತ್ತೆ ಅಂತ ನೋಡಬೇಕು ಅಂತ ಆಸೆ ಇತ್ತು. ಆ ಬೆಟ್ಟ ಗಿಟ್ಟ ರಸ್ತೆ ಆ ಗಂಗೆ ಪಕ್ಕದಲ್ಲೇ ಬರುತ್ತೆ ಅಂದರು, ಅದು ಹೇಗಿರುತ್ತೆ ಅಂತ ನೋಡಬೇಕು. ಟೂರಿಸ್ಟ್ ದೃಷ್ಟಿಯಿಂದ ಹೋದರು, ಅವರಿಗೆ ಕಾಮಸಿದ್ಧಿ ಆಯಿತು, ಇಷ್ಟಪೂರ್ತಿ ಆಯಿತು. ಇಲ್ಲ, ಅಲ್ಲಿ ಹೋಗಿ ಮುಟ್ಟಿ ಬಂದರೆ ಅಲ್ಲಿದ್ದವ್ರಿಗೆ ಏನಾದರೂ ಕೊಟ್ಟರೆ ಧರ್ಮ ಬರ್ತದೆ, ಎರಡನೇ ಪುರುಷಾರ್ಥ. ಅಥವಾ ಅಲ್ಲಿ ಹೋಗಿ ಕುಬೇರನ ಕೈಗೆ ಒಂದು ರೂಪಾಯಿ ಎರಡು ರೂಪಾಯಿ ಮುಟ್ಟಿಸಿ ವಾಪಸ್ ತಂದರೆ ಕೋಟಿ ರೂಪಾಯಿ ಆಗುತ್ತೆ ಅನ್ನೋ ಭ್ರಮೆಯಿಂದ ಅಲ್ಲಿ ಹೋದರೂ ಅರ್ಥ ಬಿಡೋದಿಲ್ಲ ನೋಡಿ. ಯಾರೋ ಹೇಳಿರ್ತಾರೆ, ತಪ್ಪಲ್ಲ, ನೀವು ಮಾಡಿದ ತಪ್ಪು ಅಂತ ಹೇಳ್ತಿಲ್ಲ. ಕೆಲವರು ಅದು ಬೇಕು ಅಂತಾರೆ. ಇನ್ನು ಕೆಲವರು, ಸ್ವಾಮಿ ನೀನು ಕುಬೇರನನ್ನು ಅನುಗ್ರಹ ಮಾಡಿದೆ, ನಾರದರನ್ನು ಅನುಗ್ರಹ ಮಾಡಿದೆ, ಉದ್ಧವನನ್ನು ಅನುಗ್ರಹ ಮಾಡಿದೆ, ಅದೇ ರೀತಿ ನನ್ನನ್ನು ಅನುಗ್ರಹ ಮಾಡು, ಶಾಶ್ವತ ಭಕ್ತಿಯನ್ನು ಕೊಡು, ಕೇಳ್ಕೊಳ್ಬೇಕು ಮೋಕ್ಷ. ಈ ನಾಲ್ಕೇ ಪುರುಷಾರ್ಥ. ಜಟಾಯು ಮಹಾರಾಜರು ಐದನೇ ಪುರುಷಾರ್ಥಕ್ಕೆ ಪ್ರಾಣ ಬಿಟ್ಟರು. ಏನೋ ಒಂದು ಹೊಸದು ಹೆಸರು ಮಾಡಿದ್ರಲ್ಲ. ಪುರುಷಾರ್ಥ ನಾಲ್ಕು ಅಂತ ಕೇಳ್ತೇವೆ, ಇದು ಐದು ಅಂತ ಒಂದು ಹೇಳಿದ್ರಲ್ಲ. ನಾನಲ್ಲ ಹೇಳಿದ್ದು, ವೇದಾಂತ ದೇಶಕರು ಅಷ್ಟು ದೊಡ್ಡ ಆಚಾರ್ಯರು ಹೇಳ್ತಾರೆ. ಮೋಕ್ಷದಲ್ಲಿ ಎರಡು ವಿಧವಂತೆ. ಯಾವ ಎರಡು ವಿಧ? ದೇವರೇ ಬಂದು ನಿಮ್ಮ ಎದುರಿಗೆ ನಿಂತ್ಕೊಂಡ ಅಂತ ಇಟ್ಕೊಳ್ಳಿ. ಪಟ್ಟಾಭಿಷೇಕದ ದಿವಸ ಮೂರನೇ ತಾರೀಕು, ಇದು ಸ್ಟೇಜ್ ಮೇಲೆ ಬಂದು ನಿಂತ, ನನ್ನ ಕಥೆ ಕೇಳಿದ್ದೀರಿ, ಏನು ಬೇಕು? ಅದೇನೋ ಮೋಕ್ಷ ಅಂತ ಕೊಡ್ತಿ ಅಂತಲ್ಲ, ಒಂದು ಅದನ್ನು ಕೊಡಯ್ಯಾ. ಆಯಿತು, ಕೊಡ್ತೇನೆ. ಒಬ್ಬೊಬ್ಬರು ನಮಸ್ಕಾರ ಮಾಡ್ತಿದ್ದಾರೆ, ನೀವು ನಿಂತೇ ಇದ್ದೀರಿ. ಅಯ್ಯ ಆಗಲೇ ಕೇಳಿದ್ದಲ್ಲ, ಮೋಕ್ಷ ಕೊಡ್ತೀನಿ ಅಂದಿಯಲ್ಲ, ದಯವಿಟ್ಟು ಕೊಟ್ಬಿಡಯ್ಯ, ಸ್ವಲ್ಪ ಕೊಡ್ತೀನಿ ತಾಳ್ರಿ. ಇನ್ನು ಹತ್ತು ನಿಮಿಷ ಆಯಿತು. ಅಯ್ಯ ಮೋಕ್ಷ ಅದೇನೋ ಮೋಕ್ಷನೂ ಅಂತಾರೆ ರಾಮೆ, ಶೀಘ್ರ ಕೊಡ್ತಿಡು, ಒಡಿಯಲ್ಲಿ ಹೋಗೋಣ, ರಿಕ್ಷಾ ಕಟ್ಬೋದು, ಮೋಕ್ಷ ಕೊಟ್ಬಿಡು, ಮೋಕ್ಷ ಕೊಟ್ಬಿಡು, ಮೋಕ್ಷ ಕೊಟ್ಬಿಡು. ಪೀಡಿಸಿ 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 ಭಗವಂತನನ್ನು ಹಿಂಸೆ ಪಟ್ಟು ಹಿಂಸೆ ಪಡಿಸಿ, ಹೇ ಕೊಡ್ತು ತೊಳೆಡ, ಅದೇನೋ ಕೇಳ್ತಾ ಇದ್ದಾನೆ, ಕೊಟ್ಬಿಡು. ಹಾಗೆ ಬೇಜಾರು ಮಾಡಿಕೊಂಡು ಭಗವಂತ ಮೋಕ್ಷವನ್ನು ಕೊಟ್ಟರೆ ಅದು ಅಧಮ ಪುರುಷಾರ್ಥ, ಅದನ್ನೂ ಕೇಳಬಾರ್ದು ಭಗವಂತನಿಂದ. ಇದು ಸ್ವಾರ್ಥ ಮೋಕ್ಷ. ಮೋಕ್ಷ ಪಡುವ ಜಾತಕ್ಕೆ ನನಗೆ ಬಿಡುಗಡೆ ಆಯಿತು, ನನಗೆ ಕಟ್ಟುಪಾಡುಗಳೆಲ್ಲ ಹೋಯಿತು, ಹೋಯಿತು ಕಟ್ಟುಪಾಡು ಹೋಯಿತು. ಬಂದದ್ದೇನು ಅದು? ಬಂದದ್ದು ಆಮೇಲೆ ನೋಡೋದು. ಹೋಯಿತು, ಬಂದ ಹೋಯಿತು. ಉಪನ್ಯಾಸ ಮುಗಿಸ ಮೇಲೆ ಹೊರಗೆ ಹೋಗ್ತಿರಲ್ಲ, ಬಂದ ಹೋಯಿತು, ಕೂತಿದ್ದು ಹೋಯಿತು, ಕಾಲು ನೋವು ಹೋಯಿತು, ಕೈ ನೋವು ಹೋಯಿತು. ಮೋಕ್ಷ ಶಬ್ದ ಇದು ಯಾರೋ ಬುದ್ಧಿ ಇಲ್ಲದೆ ಇದ್ದವರು ವಿಪರೀತ ಮಾಡಿಬಿಟ್ಟಿದ್ದಾರೆ. ಇದು ನೆಗೆಟಿವ್ ಮೀನಿಂಗ್, ತಪ್ಪು ಕಲ್ಪನೆ, ಋಣಾತ್ಮಕ ಅರ್ಥವನ್ನು ಕೊಡುವ ಒಂದು ಶಬ್ದ. ಮುಚ್ಚ ಧಾತುವಿಗೆ ಬಿಡುಗಡೆ ಅಂತ ಅರ್ಥ. ಮೋಡ ಮಳೆ ತುಂಬಿಕೊಂಡಿರುತ್ತೆ, ಮಳೆಯನ್ನು ಕೆಳಗೆ ಬಿಡುತ್ತದೆ, ಅದಕ್ಕೆ ಮೋಕ್ಷವಾಯಿತು, ಬಿಡುಗಡೆ. ಯಾತ್ರೆಯಿಂದ ಬಿಡುಗಡೆ? ಅನರ್ಥದಿಂದ ಬಿಡುಗಡೆ, ಅಜ್ಞಾನದಿಂದ ಬಿಡುಗಡೆ, ಬಂಧನದಿಂದ ಬಿಡುಗಡೆ, ಸ್ವಲ್ಪ ಇದ್ದದ್ರಲ್ಲ ವಾಸಿ. ದೇವರಿಂದಲೇ ಬಿಡುಗಡೆ, ಆನಂದದಿಂದಲೇ ಬಿಡುಗಡೆ. ಯಾವುದರಿಂದ ಅನ್ನೋದು ಮೋಕ್ಷ, ಅದು ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ಬರೀ ಮೋಕ್ಷ ಮೋಕ್ಷ ಮೋಕ್ಷ. ಈ ಮೋಕ್ಷ ಶಬ್ದ ಇಲ್ಲೂ ಒಂದು ಕಡೆ ಮಾತ್ರ ಬಂದಿದೆ ಉಪನಿಷತ್ತುಗಳಲ್ಲಿ. ಎಲ್ಲ ಹುಡುಕಾಡಿ ತಡಕಾಡಿ ನೋಡಿದ್ದೇನೆ. ತಮ್ಮದೇವಂ ಆತ್ಮಬುದ್ಧಿ ಪ್ರಸಾದಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೇ. ಶ್ವೇತಾಶ್ವತ ಉಪನಿಷತ್ತಲ್ಲಿ ಮುಮುಕ್ಷು, ಮೋಕ್ಷ ಹೆಚ್ಚು, ಮೋಕ್ಷ ಬೇಕು ಅಂತ ಕೇಳ್ತೇನೆ ಅಂತ ಒಂದು ಕಡೆ ಇದೆ. ಉಳಿದಿದ್ದ ಕಡೆಗಳಲ್ಲಿ ಅಪ್ಪಿತಪ್ಪಿಯೂ ಮೋಕ್ಷ ಶಬ್ದ ಇಲ್ಲ. ಅಮೃತತ್ವ ಪ್ರಾಪ್ತಿ, ಅಟೈನ್ಮೆಂಟ್ ಆಫ್ ಇಮಾರ್ಟ್ಯಾಲಿಟಿ, ಇದೇ ನಮ್ಮ ಕಾನ್ಸೆಪ್ಟ್. ಅಮೃತತ್ವ ಪ್ರಾಪ್ತಿ, ಅಮೃತತ್ವ ಅಂದ್ರೇನು? ಹುಟ್ಟಿ ಹುಟ್ಟಿ ಸಾಯದೇ ಇರುವುದು, ಎಂದೆಂದೂ ನಿರ್ವಿಕಾರವಾಗಿರುವುದು, ಭಗವಂತನನ್ನು ಮಿತಿಯಿಲ್ಲದೆ ಅನುಭವಿಸುವುದು, ಆತ್ಮವಿಕಾಸವಾಗುವುದು, ಪರಿಪೂರ್ಣತ್ವವನ್ನು ಹೊಂದುವುದು, ಅಟೈನ್ಮೆಂಟ್ ಆಫ್ ಪರ್ಫೆಕ್ಷನ್, ದಟ್ ಈಸ್ ದಿ ಟ್ರೂ ಗೋಲ್. ಈಗ ಇದನ್ನಾದರೂ ಕೊಡುವಂಥ ದೇವರನ್ನ ಕೇಳಬಹುದೇ? ಅಲ್ಲ, ಅವನೇ ನೋಡ್ತಾ ಇದ್ದಾನೆ ಸರ್ವರಕ್ಷಕ. ಅವನನ್ನು ಅದು ಕೊಡು ಇದು ಕೊಡು ಅಂತ ಕೇಳುವುದು, ಪೀಡಿಸುವುದು ನಿಮ್ಮ ಯೋಗ್ಯತೆಗೆ ಕಡಿಮೆ, ಭಗವಂತನ ಯೋಗ್ಯತೆಗೆ ಕಡಿಮೆ. ನಮ್ಮೂರಲ್ಲಿ ಒಬ್ಬರು ದೊಡ್ಡ ವಿದ್ವಾಂಸರು ರೋಗದಲ್ಲಿ ಮಲಗಿಬಿಟ್ರು.
ಆ ಮಗ ಯಾರನ್ನೋ ಡಾಕ್ಟ್ರನ್ನ ಕರ್ಕೊಂಬಂದು ಔಷಧಿ ಗಿಷ್ಟಿ ಕೊಡಿಸ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು, ಕೆಲವರು ಏನೂ ಗೊತ್ತಿಲ್ಲದೆ ಇದ್ದವರು. ಆ ವೈದ್ಯರನ್ನು ನೋಡಿ ಹೇಳ್ತಾರೆ, ಸ್ವಲ್ಪ ಸರಿಯಾದ ಔಷಧಿ ಕೊಡಿ. ವೈದ್ಯರಿಗೆ ರೇಗುತ್ತೆ ಅಲ್ವ ಹೇಳಿ, ಅವ್ರು ಬಂದು ಕೆಟ್ಟ ಔಷಧಿ ಕೊಡೋಕೆ ಬಂದಿದ್ದಾರೆ ಡಾಕ್ಟ್ರು. ಡಾಕ್ಟ್ರೆ ಸ್ವಲ್ಪ ಸರಿಯಾದ ಔಷಧಿ ಕೊಡಿ, ಅದನ್ನೇ ಕೊಡ್ತಾ ಇದ್ದೇನೆ. ಅಲ್ಲಲ್ಲ, ಸ್ವಲ್ಪ ಸರಿಯಾದ ಔಷಧಿ ಕೊಡಿ. ಕೊಡುಗೈ ದಾನಿಯಾದ ಭಗವಂತ ತನ್ನ ಭಕ್ತರಿಗೆ ಏನು ಕೊಡಬೇಕು, ಸರ್ವಜ್ಞನಾದವನಿಗೆ ಯಾರಿಗೇನು ಕೊಡಬೇಕಂತ ಗೊತ್ತಿಲ್ವ? ಎತ್ತಿದ ಕೈ ಇರುವಾಗ ಸ್ವಲ್ಪ ಚೆನ್ನಾಗಿ ಕೊಡಿ ಅಂತ ಕೇಳಿದರೆ ಭಯ ಪುಳಿಯೋಗರೆ ಕೊಡ್ತಿರ್ತಾರೆ ದೇವಸ್ಥಾನದಲ್ಲಿ. ಸ್ವಾಮಿ ಸ್ವಲ್ಪ ಚೆನ್ನಾಗಿ ಕೊಡಿ ಅಂತಂದ್ರೆ ಮುಸ್ಕು ಮೇಲೆ ಬಿಸಾಕ್ತಾರೆ, ಅದನ್ನು ತೊಗೊಂಡೋಗ್ರಿ ಅಂತ. ಇಲ್ಲ, ಅವರೇ ಕೊಡ್ತಿದ್ದಾರೆ, ತುಂಬ ಒಂದಕ್ಕೆ ಎರಡಷ್ಟು ಮಾಡಿಬಿಟ್ಟಿದ್ದಾರೆ, ಯಾರು ತೊಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ. ಎತ್ತಿ ಎತ್ತಿ ಉಂಡೆ ಮಾಡಿ ಕೊಡ್ತಿದ್ದಾರೆ, ಸ್ವಲ್ಪ ಹೆಚ್ಚಾಗಿ ಕೊಡಿ. ಈ ಭಗವಂತನನ್ನು ಕೇಳುವುದು ಅಧಮ ಪುರುಷಾರ್ಥ, ಮುಕ್ತಿಯನ್ನೂ ಅವನಿಂದ ಕೇಳಬಾರದು. ಹಾಗಿದ್ದರೆ ಅವನಿಗೇ ಅತೃಪ್ತಿ ಉಂಟಾಗಿ ಜಟಾಯುವಿನಂತೆ, ಇವನು ಯಾವನೋ ಒಬ್ಬ ಭಕ್ತ ಅಪರೂಪ, ಏನೂ ಕೇಳಲಿಲ್ಲ ನನ್ನ ಕಡೆಯಿಂದ, ನನಗೆ ಎಲ್ಲ ಕೊಟ್ಟುಬಿಟ್ಟ, ಆದ್ದರಿಂದ ಏನಯ್ಯ ನಿನಗೆ ಮುಕ್ತಿ ಕೊಡಲ್ಲ ಏನಯ್ಯ ಅಂತ ಭಗವಂತನೇ ಕೇಳಿದರೆ, ನಮಗೆ ಭಗವಂತನೇ ಒಂದು ವೇಳೆ ಕೇಳಿದರೆ ಮೋಕ್ಷ ಕೊಟ್ಬಿಡ್ತೇನೆ, ಕೊಡಲೇ ಏನಯ್ಯ ಅಂದರೆ ನನಗೋಸ್ಕರ ಕೊಡುವುದಾದರೆ, ನನ್ನ ಆನಂದಕ್ಕಾಗಿ ಕೊಡುವುದಾದರೆ ಬೇಡ, ಕೊಡುವುದರಲ್ಲಿ ನಿನಗೆ ಸುಖವಿದ್ದರೆ ಕೊಟ್ಟುಕೋ, ನಾನು ನಿನ್ನ ಹತ್ರ ಇರುವುದರಿಂದ ನಿನಗೆ ಆನಂದವಾಗುವುದಾದರೆ ಕೊಟ್ಟುಕೋ ಪ್ರಭು ಎಂಬುದಾಗಿ ಪರಸ್ಮೈ ಭಗವಂತನಿಗೇ ಹೇಳಬೇಕು. ಪರಾರ್ಥ ಮೋಕ್ಷ ಇದು, ಅದು ಜಟಾಯು ಕಥೆಯ ತತ್ವ. ಇದರಲ್ಲಿ ಹೇಳಿದ್ದಾರೆ ಪರಮಾರ್ಥ ಸ್ತುತಿ ಅಂತ ಒಂದು ಸ್ತೋತ್ರ. ವೇದಾಂತೇಶಕರ ಸ್ತೋತ್ರಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಹೆಸರು. ಇದು ವಿಚಿತ್ರ ಸ್ತೋತ್ರ, ಎಂಟೇ ಶ್ಲೋಕ. ಆ ಎಂಟು ಶ್ಲೋಕದ ವಿಷಯ ಯಾವುದು? ಜಟಾಯು. ಜಟಾಯುವಿನ ಕಥೆಯನ್ನು ಕುರಿತು ವರ್ಣನೆ ಮಾಡ್ತಾರೆ. ಜಟಾಯು ಕ್ಷೇತ್ರ ಇದೆ ದಕ್ಷಿಣ ಭಾರತದಲ್ಲಿ, ತಿರುಪುಳ್ಕುಳಿ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ವಿಜಯರಾಘವ ಸ್ವಾಮಿ ದೇವಸ್ಥಾನ, ರಣಪುಂಗವ ಎಂಬುದಾಗಿ ಹೆಸರು ಆ ಭಗವಂತನಿಗೆ ಉತ್ಸವ ಮೂರ್ತಿ. ಅವನನ್ನು ಕುರಿತು ಹೇಳುವ ಸ್ತೋತ್ರದಲ್ಲಿ ಒಂದು ಶ್ಲೋಕ ಮಾತ್ರ ಹೇಳ್ತೇನೆ. ಪ್ರಭು, ನಿನ್ನ ಭಕ್ತ ಒಬ್ಬ ನಾಲ್ಕು ಪುರುಷಾರ್ಥಗಳನ್ನು ಗಾಳಿಗೆ ತೂರಿ ಅವಧೀರ್ಯ ಚತುರ್ವಿಧಂ ಪುಮರ್ಥಂ ಭವದರ್ಥೇ ವಿನಿಯುಕ್ತ ಜೀವಿತ ಸನ್. ನಾಲ್ಕು ಪುರುಷಾರ್ಥದಲ್ಲಿ ಏನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಲಿಲ್ಲ ಜಟಾಯು. ಹಿ ವಾಸ್ ನಾಟ್ ಕ್ಯಾಲ್ಕುಲೇಟಿವ್. ವೇದಾಂತ ಓದುವಾಗ, ಗುರುಗಳಲ್ಲಿ ಅಭ್ಯಾಸ ಮಾಡುವಾಗ ಶಿಷ್ಯನಿಗಿರಬೇಕಾದ ಬಹಳ ದೊಡ್ಡ ಗುಣ ಈ ಕ್ಯಾಲ್ಕ್ಯುಲೇಟಿವ್ನೆಸ್ ಇರಬಾರದು. ಅದು ವ್ಯಾಪಾರದ ಬುದ್ಧಿ. ಒಂದು ರೂಪಾಯಿ ಕೊಟ್ಟರೆ ನನಗೇನು ಬಂತು, ದೇವ್ರಿಗೊಂದು ಹಾರ ಹಾಕಿದ್ರು ನನಗೇನು ಬಂತು, ಇಬ್ಬರು ನಿತ್ಯ ಹಾರ ಹಾಕ್ತಾರೆ ನಿಮಗೇನು ಬಂತು ಅಂತ ಕೇಳೋಕೆ ನನಗೆ ಸಂಕೋಚ. ಅವರೇನು ತಪ್ಪು ತಿಳ್ಕೊಳ್ತಾರೆಯೋ, ಹಾಕೋದ್ರಲ್ಲಿ ಅವ್ರಿಗೆ ಆನಂದ ಇದೆ ಹಾಕ್ತೆ. ನನಗೆ ಬೇಕಾಗಿಲ್ಲ, ಒಂದು ಎರಡು ನಿಮಿಷದ ಮೇಲೆ ನಾ ಹಾಕ್ಕೊಳ್ಳೋದಿಲ್ಲ, ಈ ಮೈಕ್ರೋಫೋನ್ಗೆಲ್ಲ ಅಡಚಣೆ ಆಗುತ್ತೋ ಅಂತ ಭಯ. ಅದು ತುಂಬ ಪರಿಮಳ ಬೀರುವ ವಸ್ತುಗಳನ್ನು ದೂರ ಇಡಿ, ನಿಮಗೆ ಅಲರ್ಜಿ ಅಂತ ಹೇಳಿದ್ದಾರೆ ಒಬ್ಬರು ಡಾಕ್ಟ್ರು. ಕೆಮ್ಮು ಗಿಮ್ಮು ಅವಾಂತರ ದಮ್ಮು ಹೊತ್ತು ಬಿಡುತ್ತೆ ನನಗೆ, ಅದು ಊದಿನ ಕಡ್ಡಿ ಸಂಪಿಗೆ ಹೂವು. ಆ ಭಗವತ್ ಪ್ರಸಾದಗಳಿದ್ದರೂ ಅದೆಲ್ಲಿರಬೇಕು ಅಲ್ಲಿರಬೇಕು, ನಮಗೆ ಎಂಬುದಾಗಿ ಭೂಷಣ ಇರಬಾರ್ದು. ಅಲರ್ಜಿ ಎಂಬುದು ಎಷ್ಟು ದೊಡ್ಡ ವಿಷಯ ನೋಡಿ, ವೈರಾಗ್ಯ ಕೊಡುತ್ತೆ ಅದು. ಭಗವಂತ ನಮಗೆ ಅದನ್ನು ನನಗೆ ಗೊತ್ತಿರಲಿಲ್ಲ, ಅವ್ರು ಹೇಳಿದರು ಈ ವಾಸನೆ ಆಗೋದಿಲ್ಲ ನಿಮಗೆ, ಅದು ದೂರ ಇಟ್ಬಿಡಿ ಅಂತ. ಅವರು ಕೊಡ್ತಾರೆ, ಅವರ ಆನಂದಕ್ಕೆ ಅವರು ಕೊಡ್ತಾರೆ, ಅವ್ರಿಗೆ ಬೇಜಾರಾಗೋದು ಬೇಡ, ಹಾಕ್ಕೊಂಡಿರ್ತೀನಿ ಇಡ್ತೇನೆ. ಪುರುಷಾರ್ಥಗಳನ್ನು ಬಿಡುವುದಂದ್ರೆ ಹೇಗೆ ನೋಡಿ, ಹೀಗೆ ಬಿಡಬೇಕು. ಹಣ ಕೊಡ್ತೀನಿ ಅಂತಾರೆ, ನಮಗೇನು ಬೇಡ ಸ್ವಾಮಿ ನಿಮಗೆ. ಬಹಳ ಒಬ್ಬರು ಮೈಸೂರಲ್ಲಿ ಒಳ್ಳೆ ಚೆನ್ನ ಆರ್ಗನೈಸ್ ಮಾಡ್ತಿದ್ರು ಲೆಕ್ಚರ್ಸು, ಅವ್ರಿಗೊಂದು ದಿವಸ ತಲೆ ತಿರುಗಿತು, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೇನೆ, ನಿಮಗೆ ಎಷ್ಟು ದೊಡ್ಡ ಆಡಿಯನ್ಸ್ ಕೊಟ್ಟಿದ್ದೇನೆ ಅಂದರು. ನಾರಾಯಣ, ನೋ ಕನೆಕ್ಷನ್ಸ್ ಬೇಡ, ಇದು ಸೆಲ್ಫ್ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾಡೋದಲ್ಲ, ನಮ್ಮ ಗುರುಗಳ ಋಣಾರಿ ತೀರಿಸೋದು ಕೂತಿದ್ದೆ ನಿಮ್ಮೆದುರಿಗೆ, ನಿನಗೆ ಹೇಳ್ಕೊಟ್ಟು ರಾಮಾಯಣವನ್ನು ಬಡಿಸು ವಿತರಣೆ ಮಾಡು, ನೀವೇನಾದರೂ ಕೊಟ್ಟರೆ ಮತ್ತೆ ಪುಸ್ತಕನೇ ಬರೀತೇನೆ, ಅಚ್ಚು ಮಾಡ್ತೇನೆ, ಮತ್ತೊಂದು ಮಾಡ್ತೇನೆ. ಯಾತಕ್ಕೆ ಹೇಳ್ತೇವೆ, ನಾನು ತೃಪ್ತನಾಗಿದ್ದೇನೆ. ತೃಪ್ತಿ ಏನೋ ಇಲ್ಲದೆ ಇದ್ದರೆ ದೇವರ ಕೈಂಕ ನಿಮಗೆ ಒಲಿಯೋದೇ ಇಲ್ಲ. ಅವನು ನಾಲ್ಕು ಪುರುಷಾರ್ಥಗಳನ್ನು ಜಟಾಯು ಗಾಳಿಗೆ ತೂರಿಬಿಟ್ಟ. ಅವಧೀರ್ಯ ಚತುರ್ವಿಧಂ ಪುಮರ್ಥಂ, ಮುದುಕ. ರಾವಣನ ಜೊತೆಯಲ್ಲಿ ಯುದ್ಧ ಮಾಡಿದರೆ ತಾನು ಸಾಯ್ತೇನೆ ಅಂತ ಗೊತ್ತಿತ್ತು, ಆ ಮೃತ್ಯು ಬರಲಿ ಅಂತ ಮಾಡಲಿಲ್ಲ. ಮೃತ್ಯು ಬಂದರೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಇಮ್ಮಾರ್ಟಲ್ ಆಗ್ತೇನೆ, ರಾಮಾಯಣದಲ್ಲಿ ಬರೀತಾರೆ ನನ್ನ ಹೆಸರು ವಾಲ್ಮೀಕಿ. ಈ ಉದ್ದೇಶವೂ ಇರಲಿಲ್ಲ ಅವನಿಗೆ. ವಾಲ್ಮೀಕಿ ಬರೆದ್ರಷ್ಟು ಬಿಟ್ಟರೆ ಇಷ್ಟು, ಮತ್ತೇನೇ ಬೇಕು ನಿನಗೆ? ರಾಮನಿಗಾಗಿ ಪ್ರಾಣವನ್ನು ಕೊಡಬೇಕು, ಕೈಂಕರ್ಯ ಮಾಡಬೇಕು, ಕೈಂಕರ್ಯವೇ ಪರಮ ಪುರುಷಾರ್ಥ.
ಅದೇ ಐದನೇ ಪುರುಷಾರ್ಥ. ನಿತ್ಯ ಕಿಂಕರೋ ಭವಾನಿ ಪುನರಪಿ ಶೇಷ ಭಾವಮೇವ ಯಾಚಮಾನ ಅನ್ಯತ್ ಕಿಂಚಿತ್ ಕರ್ತುಂ ಸ್ಮರ್ತುಂ ಅಶಕ್ತ ಪುನರಪಿ ಶೇಷ ಭಾವಮೇವ ಯಾಚಮಾನ. ಆಚಾರ್ಯರು ರಾಮಾನುಜರು ಶರಣಾಗತಿ ಗದ್ಯ, ವೈಕುಂಠ ಗದ್ಯ, ಶ್ರೀರಂಗ ಗದ್ಯ ಅಂತ ಮೂರು ಗದ್ಯ ಬರೆದರು ಶ್ರೀಭಾಷ್ಯ ಬರೆದ ಮೇಲೆ. ಆ ಗದ್ಯದಲ್ಲಿ ಹೇಳ್ತಾರೆ, ನಿಮಗೆ ಅದೇ ಇದು 28 ಮಾಡ್ಕೋಬೇಡಿ, ಭಗವಂತನ ಸೇವೆಗಿಂತ ಮೇಲ್ಪಟ್ಟ ಭಾಗ್ಯ ಇಲ್ಲ, ದೊರಕುನಾ ಇಟುವಂಟಿ ಸೇವಾ. ತ್ಯಾಗರಾಜರು ಅದನ್ನೇ ಹೇಳಿದರು, ರಾಮುನಿ ಸನ್ನಿಧಿ ಸೇವಾ ಸುಖಮ, ನಿಧಿ ಚಾಲ ಸುಖಮ, ನಾವು ಹೇಳೋದೆಲ್ಲ ಆ ಒಂದು ಹಾಡಲ್ಲಿ ಹೇಳಿಬಿಟ್ರು ತ್ಯಾಗರಾಜರು. ದೇವಸ್ಥಾನದಲ್ಲಿ ಕಸಬರಿಗೆ ತಗೊಂಡು ನೀರು ಹಾಕಿ ತೊಳೆದು ರಂಗವಲ್ಲಿ ಹಾಕಿ ಬಂದು ಭಕ್ತರಿಗೆಲ್ಲ ಆನಂದವಾಗಲಿ ಅಂತ ಸೇವೆ ಮಾಡ್ತಾರೊಬ್ಬರು. ಅರ್ಚಕರು ಕೇಳ್ತಾರೆ, ದಿವಸ ಕಸ ಗುಡಿಸ್ತೀಯಲ್ಲಮ್ಮ, ಏನು ಬಂತು ನಿನಗೆ ಇದರಿಂದ ಅಂತ. ದಿವಸ ಒಂದಿಷ್ಟು ಪುಳಿಯೋಗರೆ ಕೊಟ್ಬಿಡಿ ಸ್ವಾಮಿ ಅಂದ್ರೆ ಹೋಯ್ತಲ್ಲಿ. ಆ ಕಸ ಗುಡಿಸೋದು ಮಾಡೋದು ಕೈಂಕರ್ಯ ಸೇವೆ, ಇದಕ್ಕೆ ಪುಳಿಯೋಗರೆ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ ಅನ್ನೋದಾದರೆ ಅದು ಕೈಂಕರ್ಯ ಆಗೋದಿಲ್ಲ, ಬೆಲೆ ಕಟ್ತೀರಿ ಅದಕ್ಕೆ. ಎಲ್ಲಿ ಕಮರ್ಷಿಯಲ್ ವ್ಯಾಲ್ಯೂ ಹಚ್ಚುತ್ತೀರಿ ಅದು ಕೈಂಕರ್ಯವಲ್ಲ. ದೇವರಿಗೆ ಬೆಳ್ಳಿ ಕಿರೀಟ ಬಂಗಾರದ ಕಿರೀಟ ಮಾಡಿಸಿದರು ನಮ್ಮೂರಲ್ಲಿ. ಅದರ ಒಳಗಡೆ ದೇವರ ತಲೆ ಮೇಲೆ ಕಿಡಿ ಕೂಡುವ ಕಿರೀಟದಲ್ಲಿ ಇಂಥವರ ಸೇವಾರ್ಥ, ಆ ಸೇವಾರ್ಥವನ್ನು ತಲೆ ಮೇಲೆ ಹೊತ್ಕೊಂಡು ಕೂತ್ಕೋಬೇಕು ಭಗವಂತ. ಇನ್ನೂ ಎಷ್ಟೋ ಜನ ಭಕ್ತರು ಬಹಳ ದೊಡ್ಡ ದೊಡ್ಡ ಸೇವೆ ಮಾಡಿಸಿದ್ದಾರೆ, ಹೆಸರು ಕುಲ ಗೋತ್ರ ಯಾರು ಸೇವೆ ಮಾಡಿದರೂ ಗೊತ್ತಿಲ್ಲ. ಯಾವ ಗೋತ್ರ ನಿಮ್ಮದು ಇವತ್ತು ಅಭಿಷೇಕ? ಇದು ವಿಷ್ಣು ಗೋತ್ರ. ವಿಷ್ಣು ಹೆಸರು ಹೇಳಿ, ಭಗವಂತನ ಹೆಸರು ಹೇಳಿ, ಕೈಂಕರ್ಯ ಹೇಳಿ, ನಮ್ಮ ಹೆಸರು ಬೇಡ. ನಮ್ಮ ಹೆಸರಿಲ್ಲವೇ, ಹೆಸರಿದೆ, ನಿಮ್ಮ ಹೆಸರು ಮುಖ್ಯ ಅಲ್ಲ. ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಸಂಶೋಧನೆ ಡಿಸ್ಕವರೀಸ್ ಮಾಡಿದವರೊಬ್ಬರೂ ತಮ್ಮ ಹೆಸರನ್ನು ಹೇಳಿಕೊಳ್ಳಿಲ್ಲ. ಜೀರೋ ಡಿಸ್ಕವರಿ ಮಾಡಿದವರು ತಮ್ಮ ಹೆಸರು ಹೇಳಲಿಲ್ಲ. ಕ್ವಾಡ್ರಾಟಿಕ್ ಈಕ್ವೇಷನ್ ಕಂಡುಹಿಡಿದವರು ಹೇಳಲಿಲ್ಲ. 22/7 ಅರ್ಥ ಕಂಡುಹಿಡಿದವರು ತಮ್ಮ ಹೆಸರನ್ನು ಈ ಹೆಸರು ಹೇಳುವುದೆಲ್ಲ ಪಶ್ಚಿಮದ ಪದ್ಧತಿ. ಗೆಲಿಲಿಯೋ ಸ್ಥಿರ, ಪೈಥಾಗರಸ್ ಥಿಯರಂ, ನ್ಯೂಟನ್ ಥಿಯರಂ, ಈ ಹೆಸರು ಹೇಳಿ ಹೇಳಿ ಮಳೆ ಬಡಿಯುವುದು ತನ್ನದೆಂದೆನುತ ಶಾಸನವ ಬರೆಸಿ ಅನ್ಯರಲ್ಲಿ ಹುಟ್ಟಿದ್ದ ಅಂಗನೆಯ ಕರೆತಂದು ತನ್ನ ಮನೆಯ ಅರಸಿ ಅಂತ ಮಾಡಿಕೊಂಡು ಇದು ಎಲ್ಲ ಮಳೆ ಬಡಿದು ಶಾಸನ ಮಾಡಿದವರು ಎಲ್ಲ ಕೊಚ್ಚಿ ಹೋಗ್ತಾರೆ ಜಗತ್ತಲ್ಲಿ. ಭಗವಂತನ ಪಾದ ಸೇವೆ ಒಂದೇ ನಿಲ್ಲುತ್ತೆ, ಆದ್ದರಿಂದ ಅವನಿಗೆ ಸೇವೆ ಮಾಡಿ. ಒರುನಾಯಘಮಾಯಿ ಓಡವುಲ ಹುಡನಂಡವರ್ ಕರುಣಾಯಿ ಕವರ್ಂದ ಕಾಲರ್ ಶಿದಹಿಯ ಪಾನಯರ್. ನಮ್ಮಾಳ್ವಾರರು ತಿರುವಾಯಿಮೊಳಿ 4ನೇ ಶತಕದ ಮೊದಲನೆಯಲ್ಲಿ 10 ಪದ್ಯದಲ್ಲಿ ಇದನ್ನೇ ಹೇಳ್ತಾರೆ. ಈ ಕೈಂಕರ್ಯವೇ ಪುರುಷಾರ್ಥ. ಸೇವೆ ಮಾಡಬೇಕು, ಯಾಕೆ ಸೇವೆಯಲ್ಲಿ ಆನಂದವಿದೆ ಅಂತ ಮಾಡಬೇಕು. ಇಟ್ ಈಸ್ ಅನ್ ಎಂಡ್ ಇನ್ ಇಟ್ ಸೆಲ್ಫ್. ಸ್ವಯಂ ಪ್ರಯೋಜನ ವ್ಯಾಪಾರ ಅವಧೀರ್ಯ ಚತುರ್ವಿಧಂ ಪುಮರ್ಥಂ. ಪುಮರ್ಥ ಅಂದರೆ ಪುರುಷಾರ್ಥ. ಭವದರ್ಥೇ ವಿನಿಯುಕ್ತ ಜೀವಿತ ಸನ್ನೇ. ಭಗವಂತನಿಗಾಗಿ ಜೀವಿತವನ್ನೇ ಜೀವನವನ್ನೇ ಕೊಟ್ಟು ಬಿಟ್ಟ ಜಟಾಯು, ಏನೂ ಕೇಳಲಿಲ್ಲ. ಆದರೆ ಭಗವಂತ ಏನು ಮಾಡಿದ? ಲಭತೆ ಭವತಃ ಫಲಾನಿ ಜಂತು. ಇವು ಜಟಾಯು ಒಬ್ಬನೇ ಅಲ್ಲ, ಜನನ ಮರಣ ವ್ಯಾಪಾರದಲ್ಲಿ ಸಿಕ್ಕಿ ಹಾಕ್ಕೊಂಡ ಇರುವೆ ನೊಣ ಮೊದಲಾದ ಯಾವುದೇ ಪ್ರಾಣಿ ಆದರೂ ಈ ಬುದ್ಧಿಯಿಂದ ಮಾಡುವ ಪಕ್ಷದಲ್ಲಿ ನಿಖಿಲಾನಿ ಫಲಾನಿ ಎಲ್ಲ ಫಲಗಳನ್ನು ಭಗವಂತನಿಂದ ಪಡೆಯುತ್ತಾರೆ ಎಂಬುದಕ್ಕೆ ಅತ್ರ ನಿದರ್ಶನಂ ಜಟಾಯು. ಶರಣಾಗತ ರಕ್ಷಣ ವ್ರತೀಮಾಂ ನವಿಹಾತುಂ ರಣಪುಂಗವ ಅರ್ಹಸಿತ್ವಂ. ನಮ್ಮ ಹುಡುಗರಿಗೆಲ್ಲ ಮತ್ತು ಮೊದಲು ಹೇಳಿಕೊಟ್ಟ ಸ್ತೋತ್ರ 8 ಶ್ಲೋಕದ ಸ್ತೋತ್ರ, ವೇಗಾಸೇತು ಸ್ತೋತ್ರ ಮೊದಲಾದವು. ಸುಲಭವಾಗಿ 8 ಶ್ಲೋಕ ಇದರಲ್ಲಿ ಪರಮಾರ್ಥ ಇಟ್ಟಿದ್ದೇನಪ್ಪ ಅಂದರು ವೇದಾಂತ ದೇಶಿಕರು. ಉಳಿದಿದ್ದ ಸ್ತೋತ್ರಗಳಿಗೆ ವರದರಾಜ ಪಂಚಾಷಧಿ ಪಾದುಕಾ ಸಹಸ್ರ ಭಗವದ್ಧ್ಯಾನ ಸೋಪಾನ ಗೋದಾಸ್ತುತಿ ಭೂಸ್ತುತಿ ಶ್ರೀಸ್ತುತಿ ಹೆಸರಿಟ್ಟವರು. ಇದು ಒಂದಕ್ಕೆ ಮಾತ್ರ ಪರಮಾರ್ಥ ಸ್ತುತಿ. ಪರಮಾರ್ಥ ಅಂದರೆ ಅವರು ಪಾರಮಾರ್ಥಿಕಿ ಭಗವತ್ ಚರಣಾರವಿಂದ ಶರಣಾಗತಿ ಯಥಾವಸ್ಥಿತ ಅವಿರತ ಅಸ್ತು ಮೇ ಅಸ್ತುತೆ ತಯೈವ ಸರ್ವಂ ಸಂಬತ್ಸತೆ. ಆ ಕೈಂಕರ್ಯ ಭಗವಂತನ ಸೇವೆ, ಆ ಸೇವೆ ಮಾಡುವುದರಲ್ಲಿ ಸಂತೋಷ. ಮದ್ರಾಸಲ್ಲಿ ಒಬ್ಬರು ಭಕ್ತರಿದ್ದರು, ನಮಗೆ ತುಂಬ ಪ್ರಿಯರಾದವರು. ಅವರನ್ನು ನಾನು ಪ್ರತ್ಯಕ್ಷ ನೋಡಿರಲಿಲ್ಲ, ನನ್ನನ್ನು ಅವರು ನೋಡಿರಲಿಲ್ಲ. ನನಗೆ ದಿವಸ ಪತ್ರ ಬರೆಯೋರು, ನಾನು ಬರೆಯೋವೆ ಈ ಪತ್ರ ವ್ಯವಹಾರವೆಲ್ಲ ಇಟ್ಟಿದ್ದೇನೆ. ಅವರು ಬರೆದಿದ್ದ ಒಳ್ಳೆ ದೊಡ್ಡ ವಕೀಲರು. ಅವರು ಕಂಚಿ ವರದನ ಉತ್ಸವ ಹೊರಟ್ರೆ ಆ 10 ದಿವಸ ಉತ್ಸವ ತಪ್ಪದೇ ಇರೋರು. ಹೇಗಿರೋರಂತೆ,
ದೇವರು ಹೀಗೆ ಬರ್ತಾ ಇದ್ದರೆ ಇವರು ದರ್ಶನ ಮಾಡ್ತಾ ಹಿಂದೆ ಹಿಂದಕ್ಕೆ ನಡೆಯೋ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ರು. ಮುಂದಕ್ಕೆ ನಡೆಯೋದು ಗೊತ್ತು ನಮಗೆಲ್ಲ, ಹಿಂದೆ ನಡೆಯೋದು ಗೊತ್ತಿಲ್ಲ. ಆ ದರ್ಶನ ಎಲ್ಲಿ ಹೋಗಿಬಿಡುತ್ತೋ ಅಂತ ದರ್ಶನ ಮಾಡ್ತಾ ಮಾಡ್ತಾ ಹಿಂದೆ ಹಿಂದಕ್ಕೆ ಹಿಂದೆ ಹಿಂದಕ್ಕೆ ಹೋಗೋರು ಮಹಾಭಕ್ತರು ಅವರಿದ್ದಾರಲ್ಲ ಅಂತ ಎಲ್ಲ ಜಾಗ ಬಿಡ್ತಿದ್ರು. ಅವ್ರನ್ನ ಮುಟ್ಟಿದ್ರೆ ಮೋಕ್ಷ ಬರುತ್ತೆ ಅಂತ ಪಾಪ ಎಂಬತ್ತು, ಅವ್ರ ಮಕ್ಕಳಿರಲಿಲ್ಲ, 80 ವರ್ಷವೋ 90 ವರ್ಷವೋ ಇದ್ದು ವೇದಾಂತ ದೇಶಿಗರು ಅನೇಕ ಸ್ತೋತ್ರಗಳಿಗೆ ಇಂಗ್ಲೀಷ್ನಲ್ಲಿ ಅತ್ಯಂತ ಸ್ಫುಟವಾದ ವ್ಯಾಖ್ಯಾನ, ತಮಿಳು ಪ್ರಬಂಧಗಳಿಗೆ ವ್ಯಾಖ್ಯಾನ ಮಾಡಿದರು. ಏನು ಬಂತು ವಕೀಲರು ಹೇಳಿ, ಹೆವಿ ಪ್ರಾಕ್ಟೀಸ್ ಬಿಟ್ಬಿಟ್ಟು ನೀವು ಅಲ್ಲಿ ಹೋಗ್ತಿರಲ್ಲ, ಅದು ಅನುಭವಿಸಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಆ ದರ್ಶನದಲ್ಲಿ ಬರ್ತ ದೇವ್ರ ಸೇವೆ ಅಂತೀರಿ, ದೇವ್ರನ್ನ ಮುಟ್ಟೋಗ್ಬಿಡೋದಿಲ್ವಲ್ಲ, ನಿಮಗೆ ಮೇಲ್ಕೋಟೆಯಲ್ಲಿ ತಿರುಪತಿಯಲ್ಲಿ ಏನು ಸೇವೆ ಮಾಡ್ತೀರಿ? ನೀವು ಕೈಯಿಂದಲೇ ಮುಟ್ಟಿದ್ರೆ ಸೇವೆ ಅಂತಲ್ಲ, ಇಂದ್ರಿಯಗಳಿದೆಯಲ್ಲ, ಕಣ್ಣಿಂದ ಮಾಡಿ ಸೇವೆಯನ್ನು, ಕಿವಿಯಿಂದ ಮಾಡಿ ದರ್ಶನ ಮಾಡಿ, ಕ್ಷೇತ್ರಕ್ಕೆ ಹೋಗಿ ಬೆಟ್ಟದ ಮೇಲಿದ್ದರೆ ಪಕ್ಷಿ ಆದರೂ ಪರವಾಗಿಲ್ಲ, ಒಂದು ಪ್ರಾಣಿ ಆದರೂ ಪರವಾಗಿಲ್ಲ, ದಾರಿಯಾಗಿದ್ದರೂ ಪರವಾಗಿಲ್ಲ. ಕುಲಶೇಖರ ಆಳ್ವಾರರು ಎಂಬೆರುಮಾನ್ ಪೊನ್ಮನೆ ಮೇಲ್ ಏದೇನು ಮಾವೇನೆ, ಆ ದಿವ್ಯ ಕ್ಷೇತ್ರ ದಿವ್ಯ ವಾಸ, ಹೆಂಡತಿಯಾದವಳು ಗಂಡ ನೂಕಿದರು ಮನೆ ಬಾಗಿಲಲ್ಲಿ ಇರಬೇಕಾದಂತೆ ಭಗವಂತನ ಆಲಯದಲ್ಲಿ ಬಾಗಿಲಲ್ಲಿಯೇ ಕಾಯ್ಕೊಂಡಿರಬೇಕು. ಯತ್ಕಿಂಚಿದವಿ ಕುರ್ವಾಣ ವಿಷ್ಣೋರಾಯತನೇ ವಸೇತ್, ನ ಕಿಂಚಿದವಿ ಕುರ್ವಾಣ ವಿಷ್ಣೋರಾಯತನೇ ವಸೇತ್. ಇದು ಕೈಂಕರ್ಯ. ಭಿಕ್ಷುಕರಿರ್ಬೋದು, ದೇವ್ರ ಬಾಗಿಲು ಕಾಯ್ತಾ ಇರೋರು, ಧ್ಯಾನ ಮಾಡ್ತಾರೆ, ಉತ್ಸವ ಬರುತ್ತೆ, ಭಕ್ತರು ಬರ್ತಾರೆ. ನಡಮಾಡುಮ್ ಕೋಯಿಲ್ ಹಳ್ ಜಂಗಮರು ಓಡಾಡ್ತಕ್ಕಂತಹ ಭಗವಂತನ ಸ್ವರೂಪರು ಭಾಗವತರು, ಅವರ ದರ್ಶನ ಆದರೂ ಸಾಕು. ಆದ್ದರಿಂದ ಇದು ಪರಾರ್ಥ ಮೋಕ್ಷ. ಇದು ಜಟಾಯು ಕಥೆಯಲ್ಲಿ ಅಡಗಿರ್ತಕ್ಕಂಥ ಬಹಳ ದೊಡ್ಡ ತತ್ವ. ಅವನು ಲೋಕಕ್ಕೆ ಶ್ರೀರಾಮಚಂದ್ರ ಯಾರು ಅನ್ನೋದನ್ನು ಪ್ರಕಟ ಮಾಡಿ ತೋರಿಸಿಬಿಟ್ಟ, ಪರವಶನಾಗಿಬಿಟ್ಟ ಭಗವಂತ. ಎಂತೆಂಥ ಇತರ ಭಕ್ತರಿಗೆ ತಾನು ಯಾರು ಅಂತ ಹೇಳಲಿಲ್ಲ, ಲೋಕಕ್ಕೆ ಹೇಳಲಿಲ್ಲ. ಗುಹ ಪ್ರಸಂಗ ನೋಡಿ, ಆಂಜನೇಯ ಪ್ರಸಂಗ ನೋಡಿ, ಸುಗ್ರೀವ ಪ್ರಸಂಗ ನೋಡಿ, ಭರತ ಪ್ರಪತ್ತಿಯನ್ನು ನೋಡಿ, ಸರ್ವಂಗ ಸುತೀಕ್ಷ್ಣಾದಿಗಳನ್ನು ನೋಡಿ, ಎಲ್ಲಿಯೂ ತಾನು ಪರವಾಸುದೇವ ಅಂತ ತೋರಿಸಲಿಲ್ಲ. ಈ ಜಟಾಯು ಪ್ರಸಂಗದಲ್ಲಿ ಮಾತ್ರ ಗಚ್ಚ ಲೋಕ ನನುತ್ತಮ ಯಾಗಚರಿ ಯಜ್ಞಶಿ, ಕೈ ಎತ್ತಿ ಹೋಗು ನನ್ನ ಲೋಕಕ್ಕೆ ಹೋಗು, ಪುನರಾವರ್ತನೆಯಿಂದ ಲೋಕಕ್ಕೆ ನಾನೇ ಶ್ರೀಮನ್ನಾರಾಯಣ ಅಂತ ಘೋಷಣೆ ಮಾಡಿಬಿಟ್ಟ ಭಗವಂತ. ಇದೊಂದು, ಇದು ಬಿಟ್ಟರೆ ಲಂಕೆ ಬಾಗಲ ತನಕ ಹೋಗಿ ರಾವಣ ಧ್ವಂಸವನ್ನು ಮಾಡಿದ ಮೇಲೆ ಅಳ್ತಾ ಬಂದಳು, ತಲೆ ಬಿಚ್ಚಿಕೊಂಡು ಅಳ್ತಾಳೆ. ಒಳ್ಳೆ ಸುಂದರಿ, ಮಯನ ಮಗಳು, ಮಂಡೋದರಿ, ಬಯೋಕ್ಕೆ ಬಂದಿದ್ದಾಳೆ ಏನೋ ಅಂತ ತಿಳ್ಕೊಂಡ ರಾಮಚಂದ್ರ ಅವನ ಹೆಣವನ್ನು ಮುಟ್ಟಿ ನೋಡ್ತಾಳೆ, ಪ್ರಭುವನ್ನು ನೋಡ್ತಾಳೆ. ಅವನ ಕರ್ಮಕ್ಕೆ ಅವನು ಹೋದ, ನನಗೆ ವೈಧವ್ಯ ಪ್ರಾಪ್ತಿಯಾಯಿತು, ವಿಭೀಷಣನಿಗೆ ಒಳ್ಳೆಯದಾಯಿತು, ಶುಭಕೃತ್ ಶುಭಮಾಪ್ನೋತಿ, ಪಾಪಕೃತ್ ಪಾಪಮಶ್ನುತೆ ಅಂಥೇಳಿ ಪ್ರಭುವನ್ನು ನೋಡಿ, ವ್ಯಕ್ತಮೇಷ ಮಹಾಯೋಗಿ ಪರಮಾತ್ಮ ಸನಾತನ ಅನಾದಿ ಮಧ್ಯ ನಿಧನ ಶ್ರೀಮಾಂ ಚಕ್ರಗದಾಧರ ಅಂತ ಸ್ವಾಮಿಗೆ ಮಂಗಳಾಶಾಸನ ಮಾಡ್ತಾಳೆ. ಗಂಡ ಹೋದ ಗಳಿಗೆಯಲ್ಲಿ, ಸ್ವಾಮಿ ನೀನು ಚಕ್ರಗದಾಧರ, ಶಂಖಚಕ್ರಗದಾಧರ. ಅವಳಿಗೆ ಸ್ವಾಮಿ ತನ್ನ ಶಂಖಚಕ್ರಗದಾಧರ ದರ್ಶನವನ್ನೇ ಕೊಟ್ಟ. ಜಟಾಯುಗಿಂತ ಮುಂದೆ ಹೋಗಿಬಿಟ್ಟ ಅಲ್ಲಿ ಒಬ್ಬ ರಾಕ್ಷಸಿ. ತಾತ್ಪರ್ಯ, ಭಗವಂತ ಭಕ್ತರಲ್ಲಿ ಜಾತಿ ನೋಡುವುದಿಲ್ಲ. ಇವತ್ತು ಸುಮ್ಮನೆ ಜಾತಿ ಎಬ್ಬಿಸ್ತಾರಲ್ಲ, ಇದು ರಾಜಕಾರಣಕ್ಕೋಸ್ಕರ ಎಬ್ಬಿಸ್ಕೊಂಡಿದ್ದಾರೆ. ದೇವಾಸುರ ಮಥನದಲ್ಲಿ ದೈವಾಸುರ, ಇದು ಅಮೃತ ಅನ್ನೋದು ಒಂದೇ, ಅದು ಅವ್ರಿಗೆ ದಕ್ಕಲಿಲ್ಲ. ಯಾಕೆ? ದ್ವೇಷ ಮಾಡಿದರೂ ದಕ್ಕಲಿಲ್ಲ. ದ್ವೇಷ ಮಾಡಿದವ್ರಿಗೆ ಹೇಗೆ ಅಮೃತ ದಕ್ಕಬೇಕು? ಇಷ್ಟು ದೊಡ್ಡ ಭಾರತ ದೇಶದಲ್ಲಿ, ಇಷ್ಟು ದೊಡ್ಡ ಪವಿತ್ರ ದೇಶದಲ್ಲಿ ಹುಟ್ಟಿ ಎಲ್ಲ ನಿಮಗೆ ರಾಮಾಯಣ ಓದಬೇಕು ಅಂತ ಅನಿಸೋದಿಲ್ಲ ಕೆಲವರಿಗೆ. ರಾಮ ನೆನ್ನೆ ಯಾರೋ ತೋರಿಸಿ, ರಾವಣನ ದೇವಸ್ಥಾನ ಕಟ್ತಾರಂತೆ ಪತ್ರಿಕೆಯಲ್ಲಿ ಹಾಕಿದ್ರು, ನೋಡಿ ಅಂದರು, ಭಾಳ ಸಂತೋಷವಾಯಿತು. ಮುಂದೆ ಮೊದಲು ಡಿ ಎಂ ಕೆ ಅವ್ರಿಗೆ ತಿಳಿಸಿ, ರಾಮ ಜನ್ಮಭೂಮಿಯಲ್ಲಿ ರಾವಣನ ದೇವಸ್ಥಾನ ಕಟ್ಟದೆ. ಮೊದಲು ಡಿ ಎಂ ಕೆ ಅವರು ಬರ್ತಾರೆ, ಕಮ್ಯುನಿಸ್ಟ್ರು ಬರ್ತಾರೆ, ಕಾಂಗ್ರೆಸ್ನವರು ಮೊದಲೇ ಸಿದ್ಧವಾಗಿದ್ದಾರೆ. ರಾಮನ ಹೊರತು ಇನ್ನೇನು ಬೇಕಾದ್ರೆ ದೇವಸ್ಥಾನ ಕಟ್ತಾರೆ. ಏನು ಬಂತು ಭಾಗ್ಯ? ಬಂದು ವಾಲ್ಮೀಕಿ ಓದಲಿಲ್ಲ ನೀವು? ಮನುಷ್ಯನಾಗಿ ಹುಟ್ಟಿ ಓದೋಕ್ಕೆ ಬರುವುದಕ್ಕೆ ಬಂದು ಬೇಡ, ಕೇಳುವುದಕ್ಕೆ ಕಿವಿ ದೇವರು ಕೊಟ್ಟಿರೋ ಕಾಲದಲ್ಲಿ ಎಲ್ಲ ವಾಲ್ಮೀಕಿ ರಾಮಾಯಣ ನೀವು ಕೇಳಲಿಲ್ಲ, ಎಂಥ ನಿರ್ಭಾಗ್ಯರು, ನಿಮಗೇನು ಅಮೃತ ದಕ್ಕತ್ತೆ? ಅದು ಆಸುರಿ ಅಂಶ. ಆದ್ದರಿಂದ ಈ ಅಮೃತವನ್ನು ಪಡ್ಕೊಳ್ಬೇಕು ಅಂತಿದ್ದರೆ ಆಸುರಿ ಭಾವ, ಈ ಜಾತಿ ಗೀತಿ, ಅವರವ್ರ ವೃತ್ತಿ ಅವರವ್ರು ಮಾಡ್ತಾರೆ. ಒಬ್ಬ ವಜ್ರ ವ್ಯಾಪಾರ ಮಾಡ್ತಾನೆ, ಪಕ್ಕದಲ್ಲೇ ಇದ್ದ ಅಂಗಡಿ ಇಟ್ಟಿರ್ತಾನೆ ಒಬ್ಬ, ಕಡಿಮೆ ಆಯಿತಾ? ಇದ್ರಿಗೂ ವಜ್ರಕ್ಕೂ ವ್ಯತ್ಯಾಸವೇನು? ಕೆಮಿಸ್ಟ್ರಿಲಿ ಕೇಳಿ ಎರಡೂ ಒಂದೇ ಅಂತಾರೆ, ಅದನ್ನು ಸುಟ್ಟರೆ ಇದ್ಲಾಗತ್ತೆ, ಇದ್ರನ್ನು ವಜ್ರ ಮಾಡೋಕೆ ಬರೋದಿಲ್ಲ. ಆದರೆ ಅವನು ವ್ಯಾಪಾರ ಮಾಡ್ತಾನೆ, ಇವನು ಮಾಡ್ತಾನೆ. ಒಂದು ಹೂವು ವ್ಯಾಪಾರ ಮಾಡ್ತಾರೆ ಎಷ್ಟೋ ಜನ, ಹೂವು ಸಾಯಂಕಾಲದೊಳಗೆ ಬಾಡಿ ಹೋಗ್ತದೆ, ಥೂ ಅಶಾಶ್ವತ ಅಂತ ಯಾರಾದರೂ ಹೂವು ಕೊಳ್ಳುವುದು ಬಿಡ್ತಾರಿಯೋ ನೋಡಿ? ಹೂವೇ ಬೇಕು ದೇವರಿಗೆ, ತುಳಸಿ ಬಾಡ ಅಯ್ಯೋ ಹೋಗುತ್ತೆ ಬೆಲೂನ್ ಇದ್ದಾಗ, ಯಾಕೆ ಎಷ್ಟು ನೀವು ಹೇಳಿದ್ರು ಕೇಳೋದಿಲ್ಲ, ದೇವ್ರ ಹೂವೇ ಬೇಕು, ಅದು ವ್ಯಾಲ್ಯೂ.
ಆದ್ದರಿಂದ ಮನುಷ್ಯನಿಗೆ ಪರಮಾತ್ಮನಿಗಾಗಿ ಅರ್ಪಿಸಿದ್ದು ಮಾತ್ರ ಶಾಶ್ವತ, ನಮಗೆ ಅಂತ ಮಾಡಿಕೊಂಡಿದ್ದಿಲ್ಲ ಅಂತ ಇಷ್ಟು ತಿಳುವಳಿಕೆ ಬಂದರೆ ನೀವು ಜಟಾಯುಸ್ಥಾನದಲ್ಲಿ ಬಂದು ಸೇರ್ತೀರಿ. ಇದನ್ನು ನಾವು ಅನುಷ್ಠಾನದಲ್ಲಿ ತರಬೇಕು. ಮೊದಲು ಕೇಳುವುದು, ಮನನ ಮಾಡುವುದು, ಶ್ರವಣ ಮನನ ನಿಧಿಧ್ಯಾಸ ಮಾಡಿಕೊಂಡು ಆಚರಣೆಯಲ್ಲಿ ಅದನ್ನು ತರುವುದಕ್ಕೆ ಪ್ರಯತ್ನ ಪಡಬೇಕು ಅಂದರೆ ವೈರಾಗ್ಯ ತಾನೇ ಬರುತ್ತೆ, ಭಗವಂತನಲ್ಲಿ ಪ್ರೀತಿ ಉಂಟಾಗ್ತದೆ. ಅದನ್ನು ಮುಂದಕ್ಕೆ ಹೊರಟಿದ್ದಾರೆ ರಾಮಲಕ್ಷ್ಮಣರು. ಕೃತ್ವೈವ ಮುದಕಂ ತಸ್ಮೈ ಪ್ರಸ್ಥಿತವು ರಾಮಲಕ್ಷ್ಮಣವು. ಅಷ್ಟು ದೂರ ಹೋಗಿದ್ದಾರೆ. ಅಲ್ಲೊಬ್ಬ ವಿಚಿತ್ರ ರಾಕ್ಷಸ ಎಲ್ಲಿ ಕೂತಿದ್ನೋ ಗೊತ್ತಿಲ್ಲ, ಎರಡು ದೊಡ್ಡ ಕೈಗಳು ಬಂದು ರಾಮನನ್ನು ಲಕ್ಷ್ಮಣನನ್ನು ಹಿಡ್ಕೊಂಡು ತಿನ್ನುವುದಕ್ಕೆ ಆರಂಭ ಮಾಡಿದವು. ಕಬಂಧ ನಮ್ಮ ಧಾರವಾಡದಲ್ಲಿ ಒಬ್ಬರಿದ್ದರು, ಒಳ್ಳೆ ರಾಮಭಕ್ತರು. 30-40 ವರ್ಷದ ಹಿಂದೆ ರಾಮಾಯಣ ನಾನು ಅಲ್ಲಿ ಮೊದಲು ಹೇಳುವಾಗ ಅವರಿಗೆ ಕಂಬರಾಮಾಯಣ ಅಂತ ಹೇಳೋಕೆ ಬರ್ತಿಲ್ಲ, ಕಬಂಧ ರಾಮಾಯಣ ಅನ್ನೋರು ಕೇಳೇ ಇರಲಿಲ್ಲ ಹೆಸರು. ನಾನು ಅವ್ರು ಕಬಂಧನ ಒಂದು ಬರೆದಿದ್ದಾನೆ ರಾಮಾಯಣ ಅಂತ ಕೇಳಿದೆ. ಇಲ್ಲ ಸ್ವಾಮಿ ನೀವೇ ಹೇಳಿದ್ರು, ನಾ ಹೇಳಿದ್ದು ಕಂಬರಾಮಾಯಣ ಸ್ವಾಮಿ ಕಬಂಧ ಅಲ್ಲ. ನಮ್ಮ ಹುಡುಗರಿಗೆಲ್ಲ ಪಾಠ ಹೇಳಿದ್ರು ಮೇಷ್ಟ್ರವರು, ಗೊತ್ತಿದೆಲ್ಲ ಪತ್ತಾರು ಮೇಷ್ಟ್ರು. ಪಾಪ ಭಾಳ ಒಳ್ಳೆಯವರು, ಒಳ್ಳೆ ಅಪಟ ಗಾಂಧಿ ಭಕ್ತರು. ಕಬಂಧ ಅಂದಾಗಲೆಲ್ಲ ಅವ್ರಿಗೆ ಜ್ಞಾಪಕ ಬರುತ್ತೆ ನಮಗೆ. ಇವನು ಧನುವೆಂಬ ಒಬ್ಬ ಅಸುರನ ಮಗ ದಾನವ, ತುಂಬ ಹ್ಯಾಂಡ್ಸಮ್ ಆಗಿದ್ದ. ಆದರೆ ಕೈಕೇಯಿ ಸ್ವಭಾವ, ಕನ್ನಡಿಯಲ್ಲಿ ತನ್ನನ್ನು ನೋಡ್ಕೊಂಡು ನಾನು ತುಂಬ ಚೆನ್ನಾಗಿದ್ದೇನೆ ಅಂತ ಹಿಗ್ಗಿ 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 ಸಿಕ್ಕಿದ ಪದಾರ್ಥ ಎಲ್ಲ ತಿಂದು 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 ಮೈ ಎಷ್ಟು ಕೊಬ್ಬಿತು ಅಂದರೆ ಹಿಸ್ ಹೋಲ್ ಬಾಡಿ ವಾಸ್ ರೆಡ್ಯೂಸ್ ಟು 3 parts. ಮೂರು ಮಡಿಕೆ, ಹೊಟ್ಟೆ ಒಂದು ಮಡಿಕೆ, ಗಂಟಲು ಒಂದು ಮಡಿಕೆ, ತಲೆ ಒಂದು ಮಡಿಕೆ, ಮೂರು ಬೇರೆ ಬೇರೆ ಸೈಜಿನ ಮಡಿಕೆಗಳನ್ನು ಕೂರಿಸಿದ ಹಾಗೆ ಅವನು ನೋಡೋವರೆಲ್ಲ ಇದು ಕಬಂಧ 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 ಅಂತ ಹೇಳೋಕೆ ಶುರು ಮಾಡಿದರು. ಅವನು ಕೈ ಕಾಲು ಹೋಗೇ ಬಿಡ್ತು, ವಾಕಿಂಗ್ ಎಲ್ಲ ಎಕ್ಸೊಬ್ಬರು ತಿನ್ನೋದೇ ಒಂದು ದೊಡ್ಡ ಎಕ್ಸಸೈಸ್ ಅವನಿಗೆ. ಶಾಪದಿಂದ ಹಾಗಾದ, ಮಹರ್ಷಿಗಳ ಶಾಪ. ಆಮೇಲೆ ಅವನು ಕೇಳಿಕೊಂಡ, ನನಗೆ ಹೀಗೆ ಮಾಡಿಬಿಟ್ರಲ್ಲ ನನಗೆ ತಿನ್ನೋದೇ ಪುರುಷಾರ್ಥ, ಹೊಟ್ಟೆ ಬೇರೆ ದೊಡ್ಡದಾಗಿದೆ, ನಾ ಒಂದು ಕಡೆ ಕೂತು ಬಿಟ್ಟರೆ ನನಗೆ ಗತಿ ಏನು ಅಂದರೆ ಅವ್ರು ಹೇಳಿದರು, ನಿನ್ನ ಕೈ ಉದ್ದವಾಗಲಿ, ಆ ಕೈ ಫಾಸಲೆಯಲ್ಲಿ ಬರೋ ಪದಾರ್ಥಗಳೆಲ್ಲ ನಿನಗೆ ಆಹಾರವಾಗಲಿ, ಇದೆಷ್ಟು ದಿವಸ ಅಂದ. ಕೂತವನಿಗೆ ಬರೀ ಕೈ ಉದ್ದ ಆದರೆ ಸಪೋರ್ಟ್ ಬೇಕಲ್ಲ ಅದಕ್ಕೆ, ಋಷಿಗಳಿಗಾದರೆ ಕವಡಿಗೆ ಉಡಿರುತ್ತೆ ಮರದ್ದು, ಏನು ತೊಗೊಂಬರೋದು. ಅದಕ್ಕೆ ಅವ್ರು ಹೇಳಿದರು, ರಾಮ ಲಕ್ಷ್ಮಣ ಅಂತ ಇಬ್ಬರು ಬರ್ತಾರೆ, ಅವರು ಈ ತೋಳನ್ನು ಕತ್ತರಿಸಿದಾಗ ನಿನಗೆ ಮೋಕ್ಷ ಅಂತ ವರ ಕೊಟ್ಟಿದ್ದರು. ಈಗ ಕಬಂಧನ ಹತ್ರ ಬರ್ತಾ ಇದ್ದಾರೆ. ರಾಮನನ್ನು ಒಂದು ಕಡೆ, ಲಕ್ಷ್ಮಣ ಒಂದು ಕಡೆ ಹಿಡ್ಕೊಂಡ. ಇವರು ಪಿಗ್ಮಿಗಳು ಚೋಟ ಕಂಡ ಕಾಣಿಸ್ತಾರೆ ರಾಮ ಲಕ್ಷ್ಮಣರು, ಚಿತ್ರ ನೋಡಿದ್ದೀರಿ. ಆಹಾ, ಬಾಹುಸ್ಪರ್ಶದಿಂದ ಕಬಂಧನಿಗೆ ಕಿಂಚಿತ್ ಜ್ಞಾನವಾಯಿತು. ನೀವು ಯಾರು ಅಂತ ಕೇಳಿದ. ಇವರು ಹೇಳಿದರು, ನಾನು ಇಕ್ಷ್ವಾಕು ಚಕ್ರವರ್ತಿಯ ಮಗ, ಇವನು ನನ್ನ ತಮ್ಮ. ಓ, ಹಾಗಿದ್ದರೆ ನಿಮ್ಮಿಂದ ನಮಗೂ ಮೋಕ್ಷ. ರಾಮಲಕ್ಷ್ಮಣರು ಅಂದಮೇಲೆ ನೀವು ಸೀತಾದೇವಿನ ಹುಡ್ಕೊಂಡು ಹೋಗ್ತಿದ್ದೀರಲ್ಲವೇ ಅಂತ ಕೇಳಿದ ಅವನು ಕಳ್ಳ. ಅವನು ಗೊತ್ತಿತ್ತು ನೋಡಿ, ಅದು ಈ ಕಾಡಲ್ಲಿ ಬರೋರಿಗೆ ದಂಡಕಾರಣ್ಯದವ್ರಿಗೆ ಎಲ್ಲರಿಗೆ ರಾವಣನ ಚರಿತ್ರೆ ಗೊತ್ತು. ಅವನು ಹೇಳಿದ, ಆದರೆ ನನಗೆ ದಿವ್ಯ ಜ್ಞಾನವಿಲ್ಲ, ನಿಮ್ಮ ಪತ್ನಿಯನ್ನು ಯಾರು ಅಪಹಾರ ಮಾಡಿಕೊಂಡು ಹೋದರು ಅದನ್ನು ಹೇಳುವಷ್ಟು ನನಗೆ ದಿವ್ಯ ಜ್ಞಾನವಿಲ್ಲ. ಆದರೆ ನನ್ನ ತೋಳನ್ನು ಕತ್ತರಿಸಿ ನಮ್ಮ ಸಂಸ್ಕಾರದ ಪ್ರಕಾರ ನೀವು ನಮಗೆ ಅಂತ್ಯ ಸಂಸ್ಕಾರ ಮಾಡಿದರೆ ದಿವ್ಯ ಶರೀರ ಬರ್ತದೆ, ಆಗ ನಿಮಗೆ ಸಹಾಯ ಮಾಡೋ ಒಬ್ಬನ ಹೆಸರನ್ನು ಹೇಳ್ತೇನೆ ಎಂಬುದಾಗಿ ಹೇಳಿದ. ಅಹಂ ಹಿಮತಿ ಸಾಚವ್ಯಂ ಕರಿಷ್ಯಾಮಿ ನರಋಷಭ. ಮತಿ ಸಾಚವ್ಯ, ಬುದ್ಧಿಯಿಂದಲೇ ಅವನು ಸಹಾಯ ಮಾಡ್ತೇನೆ. ಮಿತ್ರಂಚೈವ ಉಪದೇಕ್ಷಾಮಿ ಯುವಾಭ್ಯಾಂ ಸಂಸ್ಕೃತೋಗ್ನಿನ. ರಾಮ ಲಕ್ಷ್ಮಣನ ಮುಖ ನೋಡಿದ, ಶುರುವಾಯಿತು ಅನಾಥ ಪ್ರೇತ ಸಂಸ್ಕಾರ. ಎರಡು ತೋಳು ಕತ್ತರಿಸಿದ್ದಾರೆ, ಏನಪ್ಪ ನಿಮ್ಮ ಸಂಸ್ಕಾರ, ಹೂಳುವುದೋ ಬೆಂಕಿಯಲ್ಲಿ ಹಾಕುವುದೋ ಅಂತ. ನಮ್ಮದು ಎರಡೂ ಸ್ವಾಮಿಯಿಂದ. ಅವನು ಮೊದಲು ದೊಡ್ಡ ಹಳ್ಳ ತೆಗೆದು ಹಳ್ಳದಲ್ಲಿ ಅವನನ್ನು ಹಾಕಿ ಅಲ್ಲಿಂದ ಅಗ್ನಿಯ ಅಂದರೆ ಕಟ್ಟಿಗೆ ಗಿಟ್ಟಿಗೆ ಎಲ್ಲ ತಂದು ಅದರ ಮೇಲಿಟ್ಟು ಅವನನ್ನು ಸುಡಬೇಕಂತೆ. ಇದು ಎರಡೂ ಪದ್ಧತಿ. ಅದು ಮಾಡಿದ್ರೇ ನನಗೆ ಮೋಕ್ಷ, ಬರೀ ಸುಟ್ಟರೆ ಅಥವಾ ಬರೀ ಹಳ್ಳದಲ್ಲಿ ಹಾಕಿದರೆ ಮೋಕ್ಷ ಆಗೋದಿಲ್ಲ. ಹಾಗೆ ಮಾಡಿಬಿಡು ಅಂತ ರಾಮಚಂದ್ರ. ಅವನ ಗಂಟೇನು ಹೋಯಿತು, ಕಷ್ಟ ಇಲ್ಲ ಲಕ್ಷ್ಮಣನಿಗೆ, ಗುದ್ಲಿ ಇಲ್ಲ ಸಂಖ್ಯೆ ಇಲ್ಲ. ದೊಡ್ಡ ಹಳ್ಳವನ್ನು ತೆಗೆದು ಕಟ್ಟಿಗೆಗಳನ್ನೆಲ್ಲ ತಂದು ಅಲ್ಲಿ ಹಾಕಿ ಅವನನ್ನು ಸುಟ್ಟ ಕೂಡಲೇ ದಿವ್ಯ ಶರೀರ ಉಂಟಾಯಿತು. ದಿವ್ಯಮಸ್ತಿ ನಮೇ ಜ್ಞಾನಂ ನಾಭಿಜಾನಾಮಿ ಮೈಥಿಲೀಂ ಯಸ್ತಾನ್ಯಾಸ್ಯತಿ ತಂ ವಕ್ಷೇ ದಗ್ಧಃ ಸ್ವರೂಪಮಾಸ್ಥಿತಃ ಅದಗ್ಧಸ್ಯತು ವಿಜ್ಞಾತಂ. ನಾನು ಸುಡದೇ ಇದ್ದರೆ ಮಾತ್ರ ನನಗೆ ಆ ಜ್ಞಾನ ಬರೋದಿಲ್ಲ, ಎಚ್ಚರಿಕೆ. ಅದು ಶಾಖ ಹುಟ್ಕೊಂಡಿದ್ದ,
ಸುಮ್ಮನೆ ಒಂದು ಹಳ್ಳ ತೆಗೆದು ಹಾಕಿ ಮುಚ್ಚಿಬಿಟ್ಟು ಹೋಗ್ಬಿಟ್ರೆ ಅವರು ಅರ್ಧಂಬರ್ಧ ನಾನು ಸುಟ್ರೇನೇ ಮೋಕ್ಷ, ನನಗೆ ಸುಟ್ರೇನೇ ಬುದ್ಧಿ ಹೇಳ್ತೇನೆ ಅಂತ ಹೇಳಿದ್ರಿಂದ ತಾವನ್ಮಾಂ ಅವಟೆ ಕ್ಷಿಪ್ತ. ಅವಟ ಅಂದರೆ ಹಳ್ಳ ನೋಡಿ, ಎಲ್ಲ ಬರೀದಾರೆ. ದಘರಾಮ ಯಥ ಅವಿಧಿ, ಮಂತ್ರ ಹೇಳಿ ಸುಡಬೇಕು, ಅಮಂತ್ರಕವಾಗಿ ಸಂಸ್ಕಾರ ಮಾಡಬಾರ್ದು. ಅವನಿಗೂ ವೇದದ ಮೇಲೆ ಆಸೆ, ರಾಕ್ಷಸನಿಗೆ ವೇದ ಸಂಸ್ಕಾರ ಆಗಬೇಕು. ಅದಾದ ಮೇಲೆ ಅವನ ಶರೀರ ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೇಳಿತು. ಇಲ್ಲಿ ಹತ್ತಿರದಲ್ಲಿ ಸುಗ್ರೀವ ಅಂತ ಒಬ್ಬ ಮಹಾರಾಜ ಇದ್ದಾನೆ. ವಕ್ಷ್ಯಾಮಿ ತಮಹಂ ವೀರ ಯಸ್ತಂ ಜ್ಞಾಸ್ಯತಿ ರಾಕ್ಷಸಂ. ನಿನ್ನ ಪತ್ನಿ ಅಪಹಾರ ಮಾಡಿದ ರಾಕ್ಷಸ ಯಾರು ಅಂತ ಅವನಿಗೆ ಗೊತ್ತು. ತೇನ ಸಖ್ಯಂಚ ಕರ್ತವ್ಯಂ ನ್ಯಾಯವೃತ್ತೇರ ರಾಘವ. ಅವನ ಜೊತೆ ಸ್ನೇಹ ಮಾಡ್ಕೋ. ಆ ಸುಗ್ರೀವ ಎಂಥವನು ಯಾಕೆ ಕಟ್ಕೊಳ್ಳಿ ಡೀಟೇಲ್ಸು. ಸುಗ್ರೀವನ ಮೊದಲು ಪರಿಚಯ ಆಗೋದು ಕಮಂಧನಿಂದ, ಶಬರಿಯಿಂದ ಅಂತ ಬರೆದಿದ್ದಾರೆ ಕಂಬರಾಮಾಯಣದಲ್ಲಿ. ಶಬರಿ ಏನು ಅಸಂಬದ್ಧವಾಗಿ ಏನೊಂದು ಮಾತನ್ನಾಡೋವಳಲ್ಲ, ತಂದೆಷ್ಟೋ ಅಷ್ಟೇ ಕಥೆ. ಇದು ಪಾಲಿಟಿಕ್ಸು ಮತ್ತೊಂದು, ಅದು ಬಳಿ ಆತಕ್ಕೆ ಬೇಕು. ಶಬರಿ ಅವಳ ಪರ್ಸನಾಲಿಟಿಯೇ ಬೇರೆ, ಕಬಂಧನ ಪರ್ಸನಾಲಿಟಿ ಬೇರೆ. ನಹಿ ತಸ್ಯಾಸ್ತಿ ಅಭಿಜ್ಞಾನಂ ತ್ರಿಶು ಲೋಕೇಶು ರಾಘವ. ಮೂರು ಲೋಕದಲ್ಲಿ ಸುಗ್ರೀವನು ಗೊತ್ತಿಲ್ಲದೆ ಇದ್ದದ್ದು ಯಾವುದಿಲ್ಲ. ಯಾವನವನು ಸತ್ಯಸಂಧ ವಿನೀತಶ್ಚ ಧೃತಿಮಾನ್ ಮತಿಮಾನ್ ಮಹಾನ್ ದಕ್ಷ ಪ್ರಗಲ್ಭ ದ್ಯುತಿಮಾನ್ ಮಹಾಬಲ ಪರಾಕ್ರಮ. ಅವನು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ತುಂಬ ವಿನಯಶಾಲಿ, ಧೈರ್ಯವುಳ್ಳವನು, ಬುದ್ಧಿಶಾಲಿ, ಏನು ಕೆಲಸ ಹಿಡಿದರೂ ಚೆನ್ನಾಗಿ ಮಾಡುವವನು. ಯಾಕೆ ಸುಗ್ರೀವಾಜ್ಞೆ ಅಂತ ಅವನ ವಶದಲ್ಲಿದೆ. ಪ್ರಗಲ್ಭ ಚೆನ್ನಾಗಿ ಮಾತನ್ನಾಡ್ತಾನೆ, ಕಾಂತಿಮಂತ ನೋಡೋಕೆ ಚೆನ್ನಾಗಿದ್ದಾನೆ, ದ್ಯುತಿಮಾನ್ ಮಹಾಬಲ ಪರಾಕ್ರಮ. ಒಂದೇ ಒಂದು ಕೊರತೆ, ಭ್ರಾತ್ರಾವಿವಾಸಿತೋ ರಾಮ. ಅವರ ಅಣ್ಣ ಅವನನ್ನು ಹೊಡೆದು ಓಡಿಸಿದ್ದಾನೆ ರಾಜ್ಯ ಕಿತ್ತುಕೊಂಡು. ರಾಜ್ಯ ಹೇತೋ ಅವ್ರ ಮಹಾಬಲ, ಇವತ್ತವನು ನಿನ್ನ ಹಾಗೆ ಅವನು ವನವಾಸದಲ್ಲಿದ್ದಾನೆ. ದುರ್ಬಲನಾದ ಸುಗ್ರೀವನನ್ನು ಹಿಡಿ, ಪ್ರಬಲನಾದ ವಾಲೆಯನ್ನು ಬಿಡು. ಈ ಬೋಧೆಯನ್ನು ಮೊದಲು ಕೊಟ್ಟವನು ಕಬಂಧ. ಆಪ್ತವಾಕ್ಯ ಇವನು ನ್ಯೂಟ್ರಲ್. ನಿಮ್ಮ ಮುಂದೆ ಕಿಷ್ಕಿಂಧ ಕಾಂಡದಲ್ಲಿ ಸಂಕಟ ಬರುತ್ತೆ. ರಾವಣನ್ನು ಕೊಂದು ಸೀತೆಯನ್ನು ಪಡ್ಕೊಂಡ್ಬರಬೇಕಾಗಿದ್ದರೆ ವಾಲಿಗೊಂದು ಮಾತು ಹೇಳಿದ್ರಾಗಿತ್ತಲ್ಲ, ಪ್ರಬಲ ಆಗಿದ್ದ ಅವನ ಸ್ನೇಹಿತ ಬೇರೆ. ನೆನ್ನೆ ಹೇಳಿದೆ ಅತಿಮಾನುಷ ಸ್ತವದಲ್ಲಿ ಇದನ್ನು ನೆಪಿಸಿದ್ದಾರೆ ಆಚಾರ್ಯರು, ಹೇಳಿ ಉತ್ತರ ಕೊಡ್ತಾರೆ. ದುರ್ಬಲನಾಗಿದ್ದು ವಾಲಿ ಹೆಸರು ಕಂಡ್ರೆ ಕೇಳಿದರೆ ಸತ್ತೇ ಹೋಗ್ತಿದ್ದ ಸುಗ್ರೀವನನ್ನು ಹಿಡಿದು ಅಯ್ಯ ನನ್ನ ಹೆಂಡತಿ ನನಗೆ ಕೊಡಿಸು ಅಂತ ಪ್ರಬಲನಾದ ರಾಮಚಂದ್ರ ಅವನ ಕಾಲಿಗೆ ಬೀಳ್ತಾನೆ, ಸುಗ್ರೀವನ ಕಾಲಿಗೆ. ಸುಗ್ರೀವಂ ನಾಥಮಿಚ್ಛತಿ, ಏನು ವಿಡಂಬನೆ ಇದು? ಪ್ರಬಲನನ್ನು ಬಿಟ್ಟು ದುರ್ಬಲನನ್ನು ಹಿಡಿತಾ ಇದ್ದಾನೆ. ಕಾರಣ ಏನು ಅಂದರೆ ವೇದಾಂತದ ಕಾರಣ, ಪ್ರಬಲನೋ ದುರ್ಬಲನೋ ಸತ್ಯಸಂಧನ ಜೊತೆಯಲ್ಲಿಯೇ ಸ್ನೇಹ ಮಾಡಬೇಕು. ದುಷ್ಟ ಇದ್ದಾನೆ, ಪ್ರಬಲನಾಗಿದ್ದಾನೆ, ಹೇಳಿದ ಕೆಲಸ ಆಗತ್ತೆ. ಅವನು ತನ್ನ ಕೆಲಸ ಆಗಬೇಕಾದ್ರೆ ನಿಮ್ಮನ್ನು ಮುಳುಗಿಸಿ ಹೋಗ್ತಾನೆ. ಕಟ್ಟುಪಾಡು ಇಲ್ಲದೆ ಇದ್ದವನು ತೊಗೊಂಡು ಏನು ಮಾಡ್ತೀರಿ? ಲಂಗುಲಗಾಮ ಇಲ್ಲದೆ ಇದ್ದವನ್ನ ಒಂದು ನೀತಿ ನಿಯಮ ಇರಬೇಕು. ಎರಡು ತಿಂಗಳು ಮೂರು ತಿಂಗಳು ಸಮ್ಮಿಶ್ರ ಸರ್ಕಾರ ಕೆಲವು ಕಡೆ ಇರೋದಿಲ್ಲ. ಯಾಕೆ? ಇವ್ರಿಗೂ ನೀತಿ ಇಲ್ಲ, ಅವ್ರಿಗೂ ನೀತಿ ಇಲ್ಲ. ನೀತಿ ಇದ್ದಲ್ಲಿ ರಾಷ್ಟ್ರ ಉದ್ಧಾರವಾಗುತ್ತೆ. 13 ಪಾರ್ಟಿ ಒಂದು ಅಲಯನ್ಸ್ ಮಾಡಿದರು ವಾಜಪೇಯಿಯವರು ನೋಡಿ, 6 ವರ್ಷ ರೆಕಾರ್ಡ್ ಅವರು ಅದನ್ನು ನಡೆಸಿದರು. ಹೇಗೆ ತೂಗಿಸಿದರು ಯೋಚನೆ ಮಾಡಿಕೊಳ್ಳಿ. ಕೊಟ್ಟು ತಗೊಳ್ಳೋ ಸ್ವಭಾವ ಬೇಕಾಗ್ತದೆ. ಗಿವ್ ಅಂಡ್ ಟೇಕ್ ಅನ್ನೋದು ಬೇಕು. ರಾಷ್ಟ್ರದ ಹಿತ ಬೇಕು, ಜನರ ಹಿತ ಬೇಕು. ಆಳುಗರಿಗೆ ಸತ್ಯಸಂಧತ್ವ ಮುಖ್ಯ ಲಕ್ಷಣ, ಬಲವಲ್ಲ. ಅದು ರಾಮಾಯಣ ತೋರಿಸ್ಕೊಡುತ್ತೆ. ಸುಗ್ರೀವನಲ್ಲಿದ್ದದ್ದು ಅದು ಸತ್ಯದ ಬಲವಿತ್ತು, ಮೈ ಕೊಬ್ಬಿನ ಬಲವಿರಲಿಲ್ಲ. ಆದರೆ ರಾಮ, ಆ ಸುಗ್ರೀವ ನಿನ್ನನ್ನು ಸುಮ್ಮನೆ ನಂಬೋದಿಲ್ಲ. ಅದ್ರೋಹಾಯ ಸಮಾಗಮ್ಯ ದೀಪ್ಯಮಾನೆ ವಿಭಾವಸವು. ಅವನು ಅಗ್ನಿ ಎದುರಿಗೆ ನನ್ನ ಕೈ ಹಿಡಿ ಅಂತ ಕೇಳ್ತಾನೆ. ನಿನ್ನನ್ನು ನೀ ಅವಮಾನ ಮಾಡ್ಕೋಬೇಡ. ಅಗ್ನಿ ಎದುರು ಕೈ ಹಿಡಿಯೋದಕ್ಕೆ ನೀನೇ ನನ್ನ ಹೆಂಡತಿ ಅಂತ ಕೇಳಬೇಡ. ಸೀತೆ ಕೈ ಹಿಡಿದಂತೆ ಅವನನ್ನು ಪತ್ನಿ ಭಾವದಲ್ಲಿ ಅಂಗೀಕರಿಸು. ಅದ್ರೋಹಾಯ ದೀಪ್ಯಮಾನೆ ವಿಭಾವಸವು ಸಚತೆ ನಾವ ಮಂತವ್ಯ. ಏನೇ ಕಾರಣದಿಂದ ಸುಗ್ರೀವನನ್ನು ಅವಮಾನಪಡಿಸಬೇಡ. ಶೀಘ್ರವಾಗಿ ಮನಸ್ಸು ನೊಂದುಕೊಂಡು ಬಿಡುತ್ತಾನೆ. ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಹೀಗಿರ್ತಾರೆ, ಒಂದು ಸ್ವಲ್ಪ ಜೋರು ಮಾತಾಡಿದ್ರೆ 4 ದಿವಸ ಮನಸ್ಸು ನೊಂದುಕೊಂಡ್ಬಿಡ್ತಾರೆ. ಇನ್ನು ಕೆಲವರಿಗೆ ಕತೆ ಹಾಗೆ ಹೀಗೆ 50 ಸಲ ದಿವಸ ಬೈತಾ ಇದ್ದರು ಹೇಳ್ಕೊತಾರೆ ಬಿಡು ಅಂತಾರೆ. ಅದು ಒಂಥರ ಮಕ್ಕಳ ಸ್ವಭಾವ ನಾವೆಲ್ಲ ನೋಡಿದ್ದೆ. ಒಂದೇ ಒಂದು ಮಾತು, ಓಹೋ ಇವತ್ತ ನಮ್ಮ ಗುರುಗಳು ಹೇಳೋರು ಕೋಪ ಬಂದರೆ ಇಷ್ಟೊತ್ತಿಗೆ ನಮ್ಮ ತಾತ ಬಂದುಬಿಡ್ತಿದ್ರು ಅಂತ ಪ್ರಾಣಾಯಾಮ ಮಾಡು ಅಂದರು. ಪ್ರಾಣಾಯಾಮ ಮಾಡಿದೆ. ನಮ್ಮ ತಾತ ಬಂದು 3 ಸಲ ಆಗಿರ್ತಿತ್ತು ಅಂದರು ಕೋಪ ಬಂತವರಿಗೆ.
ಸ್ವಲ್ಪ ಟೈಮ್ ತಗೊಂಡಲ್ಲ ಅಂತ. ಮನಸ್ಸು ಯಾಕೆ ಬಂತು ಅಂದರೆ ಹೀಗೆ ಅಂದ್ಬಿಟ್ರಲ್ಲ ಗುರುಗಳು. ಒಂದು ಸಣ್ಣ ಮಾತಿಗೆ ಮಕ್ಕಳು ಕೋಪ ಮಾಡಿಕೊಳ್ಳೋರಿದ್ದರೆ ಅವರ ಸ್ವಭಾವಕ್ಕೆ ಕನ್ನಡದಲ್ಲೊಂದು ಹೆಸರಿದೆ, ಶ್ರೀಮದ್ ಗಂಭೀರ ಅಂತ. ಶ್ರೀಮದ್ ಗಂಭೀರ ಸ್ವಭಾವ, ಬರೀ ಗಂಭೀರವಲ್ಲ, ಶ್ರೀಮದ್ ಗಂಭೀರ. ಶೀಘ್ರ ಮನಸ್ಸು ಕೋಣಿಬೋದು. ಅವರಿಗೆ ಮೆತ್ತಿಗೆ ಮಾತನಾಡಬೇಕು. ಅದು ಸುಗ್ರೀವ ತುಂಬ ಡೆಲಿಕೇಟ್, ವೆರಿ ಟೆಂಡರ್ ಹಾರ್ಟ್. ಅವನನ್ನು ಅವಮಾನ ಮಾಡ್ತಕ್ಕದ್ದಲ್ಲ ಅಂದರೆ, ಅವಮಾನ ಮಾಡೋ ಪ್ರಸಂಗ ಬರುತ್ತೆ. ಅವನು ಟೈಮ್ ಗೇಮ್ ನೋಡೋವನಲ್ಲ, ಕೊಟ್ಟ ಮಾತನ್ನು ನಡೆಸ್ತಾನೆ. ಟೈಮ್ ಒಂದು ಗೊತ್ತಿಲ್ಲ ಕರ್ನಾಟಕದವರು, ಉಪನ್ಯಾಸ ಆರಂಭ ಮಾಡೋದು ಗೊತ್ತು, ನಿಲ್ಲಿಸೋದು ಗೊತ್ತಿಲ್ಲ ಸರಿಯಾದ ಟೈಮಿಗೆ. ನಮ್ಮದು ಅದೇ ಪರಿಸ್ಥಿತಿ. ಆದ್ದರಿಂದ ಅವಮಾನ ಮಾತ್ರ ಮಾಡ್ತಕ್ಕದ್ದಲ್ಲ. ಸುಗ್ರೀವೋ ವಾನರಾಧಿಪ ಭಾಸ್ಕರಸ್ಯ ಅವರ ಸಹಪುತ್ರ, ಅವನು ಸೂರ್ಯನ ಮಗ. ಸರಿ, ಅಣ್ಣನಿಗೆ ತಮ್ಮನಿಗೆ ಜಗಳ ಅಂತ ಹೇಳಿ ಜಲ್ಲಾಕ ಬಂದ. ಯಾರ ತಪ್ಪು? ವಾಲಿನ ಕೃತ ಕಿಲ್ಬಿಷ, ವಾಲಿದೇ ದೋಷ, ಇವನು ತಪ್ಪಿಲ್ಲ. ಅದೇನು ಕಥೆ ಅವನನ್ನೇ ಕೇಳು, ಏನಂತ ಬಾಯಿ ಬಿಟ್ಟು ಹೇಳಲಿಲ್ಲ. ನೀವು ಒಳ್ಳೆಯದಾಗಲಿ ಅಂತ ಕಬಂದ ಹೋಗಿಬಿಟ್ಟ. ಅವನು ಹೋದ ದಿಕ್ಕನ್ನೇ ನೋಡ್ತಿದ್ದ. ರಾಮಚಂದ್ರ ಲಕ್ಷ್ಮಣಿಗೆ ಹೇಳ್ದ, ಲೇ ಇದೇನೇನು ಆಶ್ಚರ್ಯ ಇದೆಯೋ ಈ ಕಾಡಲ್ಲಿ. ಅಲ್ಲಿ ನೋಡಿದ್ರೆ ಜಟಾಯು ನನಗೆ ಪ್ರಾಣ ಕೊಟ್ಟ. ಇವನು ಎರಡು ರೀತಿಯ ಸಂಸ್ಕಾರವನ್ನು ಕೇಳಿದ, ಸುಡಬೇಕು ಹೂಳಬೇಕು. ಅಪ್ಪ ಒಂದು ಜಾತಿ, ಅಮ್ಮ ಒಂದು ಜಾತಿ ಅಂತ ಕಾಣುತ್ತೆ. ದಾಸಯ್ಯ ಜೋಗತಿ ಸೇರಿದ್ರೆ ಹೀಗಾಗುತ್ತೆ ಸಾಮಾನ್ಯವಾಗಿ. ಆಯಿತು, ಇವನು ಒಂದು ದಿವ್ಯ ಜ್ಞಾನ ಬೇರೆ ಹೇಳಿದ, ಆ ಸುಗ್ರೀವನ ಕಾಲು ಕಟ್ಟು ಅಂತ ಹೇಳಿದ. ಆಗಲಿ, ಅವನನ್ನು ಆಶ್ರಯ ಮಾಡೋಣ. ಶರಣಂ ದ್ವೈಮಂತ್ರದಲ್ಲಿ ಶ್ರೀಮತಿ ನಾರಾಯಣ ಚರಣವು ಅರಣ್ಯಕಾಂಡ. ಶರಣಂ ಭಗವಂತ ತನಗೆ ಶರಣು ಬಂದ ಭಕ್ತರಲ್ಲಿ ತಾನು ಶರಣಾಗ್ತಾನೆ, ಅಭಿನಯ ಮಾಡಿ ನಾಟಕ ತೋರಿಸ್ತಾನೆ. ಶರಣಾಗತಿ ಅನ್ನೋದು ಹೇಗೆ ಮಾಡಿದರೂ ವ್ಯರ್ಥ ಆಗೋದಿಲ್ಲ ಅಂತ. ಆ ಸುಗ್ರೀವ ಶರಣಾಗತಿ ಪ್ರಸಂಗ ಅದು ಮುಂದೆ ಬರೋದು. ಮುಂದಕ್ಕೆ ಬರ್ತಾ ಬರ್ತಾ ಅಲ್ಲೊಂದು ಅದ್ಭುತವಾದ ಕಾಡು. ಆ ಕಾಡಿನ ತುಂಬ ಹಣ್ಣು ತುಂಬಿದ ಮರಗಳು, ಬಹಳ ಹಸನಾದ ಭೂಮಿ, ಉತ್ತಮವಾದಂಥ ಕೊಳಗಳು. ಆ ಕೊಳಗಳಲ್ಲಿ ಹಂಸಗಳು, ಕ್ರೌಂಚಗಳು, ಕುರರಿಗಳು ಒಂದಕ್ಕೊಂದಕ್ಕೆ ಪ್ರೀತಿಯಿಂದ ಮಾತನಾಡ್ತವೆ. ನೋ ದ್ವಿಜಂತೆ ನರಾನ್ ದೃಷ್ಟ್ವ ವಧಸ್ಯ ಕೋವಿದಾಪುರ. ಪಕ್ಷಿಗಳ ಹತ್ತಿರ ನೀವು ಹೋಗಿ ನಿಂತರು ಎಲ್ಲಿ ಕೊಲ್ತಾರೆಯೋ ಅಂತ ಭಯವಿಲ್ಲದೆ ರೆಕ್ಕೆ ಕೊಕ್ಕರಿಸಿಕೊಂಡು ಹಾರುವ ಸ್ವಭಾವವಿಲ್ಲ. ಯಾಕೆಂದರೆ ಮನುಷ್ಯರು ಅಲ್ಲಿ ಕೊಲ್ಲುವುದೇ ಇಲ್ಲ. ಅವು ಪಕ್ಷಿಗಳಿಗೆ ಸತ್ತು ಅಭ್ಯಾಸವಿಲ್ಲ. ಅಲ್ಲಿ ಪಕ್ಷಿಗಳನ್ನು ಕೊಲ್ಲೋ ಜನ ಇರಲಿಲ್ಲ. ನಮ್ಮ ಬಳ್ಳಾರಿ ಪ್ರಾಂತದಲ್ಲಿ ಶಬರಿ ಆಶ್ರಮದಲ್ಲಿ ಮನುಷ್ಯರು ಬಂದರೆ ಉದ್ವೇಗ ಪಡ್ತಾ ಇರಲಿಲ್ಲ. ಅಂಥ ಪದ್ಮಗಂಧಿ ಶಿವಂ ವಾರಿ ಆ ನೀರು ಹೇಗಿತ್ತು? ಆ ತಾವರೆ ಹೂವಿನ ಪರಿಮಳ ನೀರಲ್ಲಿ ಬರ್ತಿತ್ತು. ತುಂಗಭದ್ರಾ ನದಿ ಅಂತ ಇವತ್ತು ಹೇಳ್ತೇವೆ. ರಾಮಾಯಣದಲ್ಲಿ ತುಂಗಭದ್ರಾ ಪ್ರಸ್ತಾಪವಿಲ್ಲ. ತೊರವೇ ರಾಮಾಯಣದಲ್ಲಿ ಶೃಂಗಭದ್ರಾ ಅಂತ ಬರೆದಿದ್ದಾರೆ. ಮತ್ತೇನಿತ್ತಲ್ಲಿ? ಪಂಪಾ ಸರೋವರ, ಪಂಪಾ ಕ್ಷೇತ್ರ. ಇವತ್ತು ಪಂಪಾ ಸರೋವರ ಇದೆ. ಆ ಕ್ಷೇತ್ರದ ಮಹಿಮೆಯನ್ನು ನಾವು ಅನುಭವಿಸಿದ್ದನ್ನು ಹೇಳಬೇಕು. ಅಲ್ಲಿ ಹೋಗಿದ್ದೇನೆ ನಾನು. ಆ ಸರೋವರ ಇವು ತುಂಬ ಸಣ್ಣ ಸರೋವರ. ಮಳೆಗಾಲದಲ್ಲಿ ಅದು ತುಂಬಿ ಹರಿದರೆ ಅದು ನೇರ ತುಂಗಭದ್ರಾ ಇವತ್ತಿರೋ ನದಿಗೆ ಹೋಗ್ತದೆ. ನೋಡುವವರಿಗೆ ಈ ನದಿ ಹುಟ್ಟುವುದು ಇಲ್ಲಿಯೇ ಅನ್ನುವ ಭ್ರಾಂತಿ ಉಂಟಾಗುವಂತೆ ಕಾಣಿಸ್ತದೆ. ಅದು ಪಂಪಾ ಸರೋವರ, ಪಂಪಾ ನದಿ ಎರಡೂ ಹೇಳಿ ವ್ಯವಹಾರ ಉಂಟು. ಕೇರಳದಲ್ಲಿ ಪಂಪಾ ಅಂತ ಒಂದು ನದಿ ಇದೆ, ಅದಕ್ಕೆ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ತಮಿಳಲ್ಲಿ ಪಂಪೈ 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 ಅಂತಾರೆ, ಅದು ಬೊಂಬೈ ಬೊಂಬೈ ಆಗುತ್ತೆ. ಅದು ನೋಡಿದರೆ ಬೊಂಬೈ ಅಲ್ಲ, ಪಂಪಾ ಸರೋವರ. ಆದರೆ ತೀರಕ್ಕೆ ಬಂದಿದ್ದಾರೆ. ಇದು ಎಲ್ಲಿದೆ ಈ ಜಾಗ? ಅಪ್ಪ, ರಾಮಕ್ಷೇತ್ರಗಳೆಲ್ಲ ಸುತ್ತಾಡಿದ್ದೀರಿ, ಇದು ಒಂದು ಕ್ಷೇತ್ರ ಕರ್ನಾಟಕದಲ್ಲಿರೋವರಿಗೆ ಅಷ್ಟೊಂದು ಯಾಕೋ ಗಮನಕ್ಕೆ ಬಂದಿಲ್ಲವೋ, ಪರಿಚಯ ಇಲ್ಲವೋ. ಗಂಗಾವತಿ ಅಂತ ಒಂದು ಊರು, ಮುಂದಿನ ಸಲ ಅಲ್ಲೇ ಹೋಗೋಣ, ಒಂದು ವಾರ ಕ್ಯಾಂಪ್ ಮಾಡಬೇಕು. ಆ ಗಂಗಾವತಿ ಸಮೀಪದಲ್ಲಿ ಒಂದು ಕಡೆ ನವಬೃಂದಾವನ, ನದಿಯ ಮಧ್ಯದಲ್ಲಿ ಒಂಬತ್ತು ಮಾಧ್ವೇತಿಗಳ ಬೃಂದಾವನ ಇರುವ ಕ್ಷೇತ್ರ. ಅದರ ಕೆಳಗಡೆಯಲ್ಲಿ ಸಪ್ತ ಅಪ್ಸರಸ್ಸುಗಳು ಇದ್ದ ಜಾಗ ಅಂತ ಹೇಳ್ತಾರೆ ರಾಮಾಯಣ ಕ್ಷೇತ್ರ. ನದಿ ದಿಕ್ಕು ಬದಲಾಯಿಸಿಬಿಟ್ಟಿದೆ. ಈ ಕಡೆಯಲ್ಲಿ ಆನೆಗೊಂದಿ, ನದಿಯ ಈ ಕಡೆ ಆನೆಗೊಂದಿ, ಅದೇ ಹಳೆ ಕಿಷ್ಕಿಂಧೆ. ಉತ್ತರ ಭಾರತದ ಯಾತ್ರಿಕರು ದಕ್ಷಿಣಕ್ಕೆ ಬಂದಾಗ ರಾಮಕ್ಷೇತ್ರಗಳಲ್ಲಿ ತಪ್ಪದೆ ಕಿಷ್ಕಿಂಧೆಗೆ ಭೇಟಿ ಕೊಡ್ತಾರೆ. ನಾವು ಹೋಗಿದ್ದ ಸಂದರ್ಭದಲ್ಲಿ ಚಿತ್ರಕೂಟದಿಂದ
ಒಬ್ಬರು ಶ್ರೀ ವೈಷ್ಣವ ಯತಿಗಳು ಉತ್ತರಾದಿ ಸನ್ಯಾಸಿಗಳು ಎರಡು ಮೂರು ಕಾರ್ನಲ್ಲಿ ತಮ್ಮ ಶಿಷ್ಯರ ಜೊತೆಯಲ್ಲೆಲ್ಲ ಬಂದಿದ್ದರು. ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಪಂಪಾಲಕ್ಷ್ಮಿ. ನಾವು ಹೊರಗಡೆ ಬರ್ತಾಯಿದ್ದು, ಅವರು ಒಳಕ್ಕೆ ಹೋಗ್ತಿದ್ದರು. ಅವರು ವಯಂ ಗಂಗಾ ತೀರಾದಾಗತಃ, ನಾವು ಗಂಗಾ ತೀರದಿಂದ ಬರ್ತಿದ್ದೇವೆ ರಾಮಾನುಜಿಯರು ತಾವು ಯಾರು ಅಂತ ಪ್ರಶ್ನೆ ಕೇಳಿದರು. ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ. ಇನ್ನೇನು ಸೂರ್ಯ ಮುಳುಗೋದ್ರಲ್ಲಿದ್ದ, ಅವರು ತಪ್ಪದೇ ತಮ್ಮ ಇಟ್ಟಿನರಿ ಯಾತ್ರಾ ಕ್ಷೇತ್ರಗಳಲ್ಲಿ ಆ ಕಿಷ್ಕಿಂಧೆ ಅಂತ ಅದೇ ಕಿಷ್ಕಿಂಧ ಕ್ಷೇತ್ರ, ಇಲ್ಲಿ ಸರೋವರ, ಅದರ ಸುತ್ತ ಆ ಕಲ್ಲು ಗುಡ್ಡ ಬೆಟ್ಟ ಹೇಗಿದೆ ಅಂದರೆ, ನಾ ಹೇಳಿದ್ದು ಉತ್ಪ್ರೇಕ್ಷ ಅಲ್ಲ, ಚಿತ್ರಪಟದಲ್ಲಿ ಬರದಂತೆ ಕಲ್ಲಿನ ಮೇಲೆ ದೊಡ್ಡ ಕಲ್ಲು ಮೇಲೆ ಸಣ್ಣ ಕಲ್ಲು, ಅದರ ಮೇಲೆ ಸಣ್ಣ ಕಲ್ಲು ಇಟ್ಟು ಹಾಗೆ ಆಗೋದು. ನೋಡಿಬಿಟ್ರೆ ನಮಗೆ ಪರಮಾಶ್ಚರ್ಯವಾಗುತ್ತೆ, ಯಾರು ಈ ಕಲ್ಲೆಲ್ಲ ಹೀಗೆ ತಗೊಂಬಂದಿಟ್ಟವರು ಇಲ್ಲಿ, ಆಶ್ಚರ್ಯವಾಗುತ್ತೆ. ಅದರ ಎದುರುಗಡೆಯಲ್ಲಿ ಲಕ್ಷ್ಮೀ ಗುಡಿ, ಒಂದು ಕಡೆಯಲ್ಲಿ ವಿದ್ಯಾರಣ್ಯರು ತಪಸ್ಸು ಮಾಡಿದ ಗುಹೆ. ಇವತ್ತು ಆ ಗುಹೆ ಮುಚ್ಚಿ ಹೋಗಿದೆ ಬಾಗಲ, ಅದು ಕಲ್ಲು ತೆಗೆಯೋಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಶಬರಿ ವಾಸ ಮಾಡಿದ್ದ ಗುಹೆ, ಆ ಗುಹೆಯಲ್ಲಿ ರಾಮಾಯಣವನ್ನು ನಾನು ಓದಿದ್ದೇನೆ. ಒಂದು ಅರ್ಧ ಮುಕ್ಕಾಲು ಫರ್ಲಾಂಗ್ ಇದೆ ಗುಹೆ. ಆ ಗುಹೆಯಲ್ಲಿ ಮೇಲ್ಗಡೆ ಕಲ್ಲುಗಳು ಹೇಗಿವೆ ಅಂದರೆ, ಒಂದು ಕಲ್ಲು, ಅದರ ಪಕ್ಕದಲ್ಲಿ ಕಲ್ಲು, ಸ್ವಲ್ಪ ಮಧ್ಯದಲ್ಲಿ ಜಾಗ ಇಡುಕು. ಅದು ನಿಮಗೆ ಏರ್ ಕಂಡೀಷನ್ಡ್ ಇದ್ದಾಗಿದೆ ಆ ಗುಹೆ. ಒಳಗೆ ಹೋಗ್ತಾಯಿದ್ರೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬೆಳಕು ಬರ್ತದೆ, ತಂಪಾಗಿದೆ ಬಿಸಿಲಿಂದ ಬಂದವರಿಗೆ. ಹೊರಗಡೆ ಚಳಿ ಇದ್ದರೆ ಒಳಗಡೆ ಬೆಚ್ಚಗಿರ್ತದೆ. ಅಂಥದ್ದೊಂದು ಅದ್ಭುತವಾದ ಗುಹೆ ಶಬರಿ ಗುಹೆ. ಆ ಗುಹೆಯನ್ನು ನೋಡುವುದಕ್ಕೆ ಹೋಗಬೇಕು, ಪಂಪಾ ಸರೋವರವನ್ನು ನೋಡಬೇಕು, ಅಲ್ಲಿ ಲಕ್ಷ್ಮೀದೇವಿಯ ಗುಡಿಯನ್ನು ನೋಡಬೇಕು. ವಿದ್ಯಾರಣ್ಯರು ತಪಸ್ಸು ಮಾಡಿದ್ದಾಗ ಎಲ್ಲ ಬಿಟ್ಟು ಅಲ್ಲಿ ಯಾಕೆ ಆ ಕೊಂಪೆಯಲ್ಲಿ ಮಾಡಿದರು ವಿದ್ಯಾರಣ್ಯರು, ಅದಕ್ಕೂ ಮರ್ಮಗಳನ್ನು ಹೇಳಬೇಕು. ಅದನ್ನು ನೋಡ್ತಾ ನೋಡ್ತಾ ರಾಮಚಂದ್ರ ಲಕ್ಷ್ಮಣ್ ಜೊತೆಯಲ್ಲಿ ಆ ತೋಟಗಳನ್ನು ನೋಡ್ತಾ ನೋಡ್ತಾ ಬರ್ತಾ ಇದ್ದಾನೆ. ತುಂಬ ಆಶ್ಚರ್ಯವಾಗುತ್ತೆ ಅಲ್ಲಿ ಆ ಪರ್ವತಗಳು. ಋಷ್ಯಮೂಕಶ್ಚ ಪಂಪಾಯಾಹ ಪುರಸ್ತಾತ್ ಪುಷ್ಪಿತದ್ರುಮಃ. ಅದರ ಆ ಕಡೆಯಲ್ಲಿ ಋಷ್ಯಮೂಕ ಅಂತ ಒಂದು ಪರ್ವತ, ಅಲ್ಲಿಯೇ ಸುಗ್ರೀವ ಆಂಜನೇಯ ಮೊದಲಾದವರೆಲ್ಲ ಇದ್ದ ಜಾಗ. ಆ ಜಾಗನೂ ನೋಡ್ಬೋದು ನೀವು. ಶ್ರೀರಾಮಚಂದ್ರ ಸ್ವಾಮಿ ಹನುಮಂತನನ್ನು ಮೊತ್ತ ಮೊದಲು ಭೇಟಿಯಾದ ಜಾಗ, ನೀವು ನೋಡಲಿಕ್ಕೇ ಬೇಕು. ನೋಡಿದ್ದೀರಲ್ಲೂ ಗೊತ್ತಿಲ್ಲ, ಒಂದು ದೊಡ್ಡ ಕೋಡು ಬಂಡೆಯಲ್ಲಿ ಅದ್ಭುತವಾದ ಕೋದಂಡ ರಾಮ. ಅವತ್ತು ರಾಮನವಮಿ, ನಾವು ಹೋಗಿದ್ದ ದಿವಸ. ಆ ದೇವಸ್ಥಾನದ ಹಿಂದ್ಗಡೆ ಅಲ್ಲಿ ಯಂತ್ರೋದ್ಧಾರ ಪ್ರಾಣದೇವರು ಅಂತ ಒಂದು ಯಂತ್ರವನ್ನು ಬರೆದು ಹನುಮಂತನನ್ನು ಕಟ್ಟಿ ಹಾಕಿದ್ದಾರೆ ವಾದಿರಾಜ ಸ್ವಾಮಿಗಳು. ಅದೇ ಜಾಗದಲ್ಲಿ ಹನುಮಂತ ರಾಮಚಂದ್ರ ಮೊತ್ತ ಮೊದಲು ಭೇಟಿಯಾದ ಜಾಗ. ಪುಣ್ಯಾತ್ಮ ಈ ಜಾಗ ಬಿಟ್ಟು ಹೋಗಬೇಡ ಅಂತ ಅವರು ಚಕ್ರ ಹಾಕಿ ಕೂತ್ಕೊಂತ ಅವರ ಯೋಗಕ್ಕೆ ಚಲಚಿತ್ರ ಮಾಡ್ತಿದ್ದವನನ್ನು ಕಟ್ಟಿ ಹಾಕಿದ್ರಂತೆ. ಆ ಕೋದಂಡರಾಮಸ್ವಾಮಿ ಬಂಡೆಯಲ್ಲಿ ಅದ್ಭುತ ಹುಟ್ಟಿದವನಿಗೆ ಮುಂದುಗಡೆಯಲ್ಲಿ ಈ ನದಿ ತುಂಗಭದ್ರಾ ಇವತ್ತು ಬರ್ತದೆ. ಅದರ ಆಶ್ಚರ್ಯ, ನಾವು ಹೋದಾಗ ತುಂಬ ನೀರಿತ್ತು. ಆ ನೀರು ತ್ರಿಕೋಣಾಕಾರದ ಆ ಜಾಗದಲ್ಲಿ ರಾಮನ ದರ್ಶನ ಮಾಡಿ ತನ್ನ ಸುತ್ತ ತಾನೇ ಒಂದು ಪ್ರದಕ್ಷಿಣೆ ಹಾಕಿಕೊಂಡು ಮುಂದಕ್ಕೆ ಹೋಗುತ್ತೆ, ಅದಕ್ಕೆ ಚಕ್ರತೀರ್ಥ ಅಂತ ಹೆಸರು. ಅದರ ಈ ಕಡೆಯಲ್ಲಿ ಹನುಮಂತ ವಾಸವಾಗಿದ್ದ ಬೆಟ್ಟ. ಆ ಸುತ್ತಮುತ್ತ ಎಲ್ಲಿ ನೋಡಿದರೂ ಉಬ್ಬು ತಗ್ಗು ಪ್ರದೇಶಗಳು. ರಾಮನವಮಿ ದಿವಸ ಅಲ್ಲಿ ತಯಾರು ಮಾಡ್ತಾರೆ. ಅಲ್ಲಿ ಪಕ್ಕದಲ್ಲಿ ಮಾಲ್ಯವತ್ ಪರ್ವತ, ನಾಲ್ಕು ತಿಂಗಳ ಕಾಲ ರಾಮಚಂದ್ರ ವಾಸವಾಗಿದ್ದ ಜಾಗ. ಒಂದು ಕಾಲದಲ್ಲಿ ಬಹಳ ಭವ್ಯವಾದ ದೇವಸ್ಥಾನ, ನೂರು ಕಾಲು ಮಂಟಪ ಇದೆ, ದೊಡ್ಡ ಗೋಪುರ ಇದೆ. ನೀವು ಕಾರು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋ ತನಕ ಇಲ್ಲಿ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗೋದಿಲ್ಲ. ರಾಮನವಮಿ ದಿವಸ ಅಲ್ಲಿ ತೇರು, ಏನು ಪುಷ್ಕರಣಿ, ಅದು ಎಲ್ಲ ಡೆಸರ್ಟೆಡ್ ಕಂಡೀಷನ್. ಇವತ್ತು ನಮ್ಮ ಕರ್ನಾಟಕದವರಿಗೆ ಟೂರಿಸ್ಟ್ ಅಂತಾರೆ, ಟೂರಿಸ್ಟ್ ಬೆಲೆ ಗೊತ್ತಿಲ್ಲ, ಯಾತ್ರೆ ತೀರ್ಥ ಮೊದಲೇ ಗೊತ್ತಿಲ್ಲ. ಇವತ್ತು ಅದು ವಾನಮಾಮಲೇಜಿಯರ್ ಸ್ವಾಮಿಗಳ ವಶದಲ್ಲಿರುವಂತಹ ದೇವಸ್ಥಾನ. ಉತ್ತರಾದಿ ಭಕ್ತರು ದಕ್ಷಿಣಕ್ಕೆ ಬಂದರೆ ತಪ್ಪದೇ ಬರ್ತಾರೆ ಕಿಷ್ಕಿಂಧೆ, ಕಿಷ್ಕಿಂಧ ಬೋಲೋ, ಕಿಷ್ಕಿಂಧ ಬೋಲೋ ಬರ್ತಾರೆ. ನಮ್ಮ ಕರ್ನಾಟಕದವ್ರಿಗೆ ಕಿಷ್ಕಿಂಧೆ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋ ಕಿಷ್ಕಿಂಧೆ ಚಿಕ್ಕಪೇಟೆ ಅರಳೆಪೇಟೆ, ಇವೇ ಕಿಷ್ಕಿಂಧೆಗಳು, ಬೇರೆ ಯಾವುದು ಗೊತ್ತಿಲ್ಲ. ಅದು ಇಲ್ಲೂ ರಾಮದೇವ್ರ ಗುಡಿ ಇದೆ ಅಲ್ಲ, ಅಲ್ಲಿ ಹೋಗಿ ನೋಡಬೇಕು. ಮಧುವನ ಸುಗ್ರೀವ ಇಟ್ಟುಕೊಂಡಿದ್ದ ಮಧುವನ ಜಾಗ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ, ನೋಡಬೇಡ ಸ್ವಾಮಿ. ಅಲ್ಲೆಲ್ಲ ಹೋಗಬೇಕು, ರಾಮಾಯಣ ಓದಬೇಕು. ಆ ಜಾಗದಲ್ಲಿ ಶಬರಿ ಗುಹೆಯಲ್ಲಿ ಒಂದು 10 ನಿಮಿಷವಾದರೂ ಕೂತ್ಕೊಳ್ಳೋ ಭಾಗ್ಯ ನಮಗೆ ಬೇಕು. ಬಳ್ಳಾರಿ ಹೊಸಪೇಟೆ, ಈ ಕಡೆ ಹೊಸಪೇಟೆ ಆ ಕಡೆ ಬಳ್ಳಾರಿ, ಗಂಗಾವತಿ
ನೇರವಾಗಿ ಗಂಗಾವತಿ ತನಕ ನೀವು ಹೋಗಿಬಿಡಿ, ಅಲ್ಲಿಂದ ಒಂದು ಎರಡು ದಿವಸ ಅವಕಾಶ ಮಾಡಿಕೊಂಡ್ರೆ ಅದು ಎಡಗಡೆ ಬಲಗಡೆ ಭೂಮಿ, ವ್ಯವಸಾಯದ ಭೂಮಿ ಹೇಗಿದೆ, ಕಾಫಿ ಪುಡಿ ಬಣ್ಣದ ಮಣ್ಣು, ಅದರಲ್ಲಿ ಕಬ್ಬು ಬೆಳೆದಿರ್ತಾರೆ, ತೆಂಗಿನ ತೋಟ, ಮಧ್ಯ ಮಧ್ಯದಲ್ಲಿ ಇಷ್ಟಿಷ್ಟು ತಪ್ಪದ ಬಿಳಿ ಬೆಳಚು ಕಲ್ಲುಗಳು, ನಮ್ಮ ಈ ಹರಿದ್ವಾರದಲ್ಲಿ ಗಂಗೆಯಲ್ಲಿರುವಂಥ ನುಣುಪು ಕಲ್ಲು, ಭೂಮಿ ತುಂಬ ಕಲ್ಲುಗಳು, ಅದರ ಮಧ್ಯೆಯೇ ಬೆಳೆ ಬೆಳೀತಾರೆ. ಅಲ್ಲಿ ನನಗೆ ಅಲ್ಲಿ ರಾಯಲು ಅಂತಿದ್ದಾರೆ, ಪದೇ ಪದೇ ಎಮ್ ಎಲ್ ಎ ಎಮ್ ಪಿ ಆಗೋರು ಒಬ್ಬರಿದ್ದಾರೆ, ಶ್ರೀರಂಗ ರಾಯಲು, ಈಗಿನ ಎಮ್ ಪಿ ಎಮ್ ಪಿ ಎಲ್ ಕಾಣುತ್ತವರು. ಅವ್ರ ಮನೆ ಬಾಗಿಲಲ್ಲಿ ಕರ್ಕೊಂಡು ಹೋಗಿ ಕೂರಿಸಿದರು, ಎಳನೀರು ತಂದುಕೊಟ್ರು, ಝುಮ್ ಅಂದ್ಬಿಡು, ಇಂಥ ಎಳನೀರು ನನ್ನ ಜನ್ಮದಲ್ಲಿ ಕುಡಿದಿಲ್ಲ ನಾನು. ಎಲ್ಲ ಶಬರಿ ಮುಟ್ಟಿದ ಜಾಗ ಅದು. ಆ ದೇಶದಲ್ಲಿ ಹಣ್ಣುಗಳು, ಬಾಳೆಹಣ್ಣು ಕೊಡ್ತಾರೆ, ಬೋರೆಹಣ್ಣು ಕೊಡ್ತಾರೆ, ಎಲಸಿ ಹಣ್ಣು ಕೊಡ್ತಾರೆ, ಮತ್ತೊಂದು ಹಣ್ಣು ಕೊಡ್ತಾರೆ, ಏನು ವರ್ಣನೆ ಮಾಡಿದ್ದಾರೆ ಹಾಗೇ ಇದೆ. ಶಬರಿ ಕ್ಷೇತ್ರ ಪುಷ್ಪಿತ ದ್ರುಮಃ ಸುದುಃಖಾರೋಹಣೋ ನಾಮ ಶಿಶುನಾಗಾಭಿರಕ್ಷಿತಃ. ಆ ಪರ್ವತವನ್ನು ಹತ್ತುವುದು ಸ್ವಲ್ಪ ಕಷ್ಟ, ಅಲ್ಲಿ ಶಿಶುನಾಗರು ವಾಸ ಮಾಡ್ತಾರೆ, ರಕ್ಷಿಸ್ತಾರೆ. ಶಿಶುನಾಗ ಅಂತ ಒಂದು ಸಂತಾನದ ದೊರೆಗಳು ಅಥವಾ ಎಳೆ ಆನೆಗಳೋ ಗೊತ್ತಿಲ್ಲ, ಅದಕ್ಕೆ ನಾಗವನ ಅಂತ ಹೆಸರು. ಹಳೆ ಕಾಲದಲ್ಲಿ ಬಳ್ಳಾರಿ ಪ್ರಾಂತ್ಯಕ್ಕೆ ವಿದ್ಯಾರಣ್ಯರು ಅಲ್ಲೇ ಯಾತಕ್ಕೆ ತಪಸ್ಸು ಮಾಡಿದರು ಕರ್ನಾಟಕ ರಾಜ್ಯ ಕಟ್ಟೋದಕ್ಕೆ. ಯತ್ ಸ್ವಪ್ನೆ ಲಭತೆ ವಿತ್ತಂ ತತ್ ಪ್ರಬುದ್ಧೋ ದಿಗಚ್ಚತಿ ಶಯಾನ ಪುರುಷೋ ರಾಮ ತಸ್ಸ ಶೈಲಸ್ಯ ಮೂರ್ಧನಿ. ಆ ಬೆಟ್ಟದ ಮೇಲೆ ಒಬ್ಬ ಭಕ್ತ ಉಪವಾಸ ಮಾಡಿ ರಾತ್ರಿ ಮಲಕೊಂಡ್ರೆ ಅವನ ಕನಸಲ್ಲಿ ಏನು ಬರ್ತದೆ ಬೆಳಗಾಗೋದ್ರಲ್ಲಿ ಅದು ಸಿದ್ಧಿ ಆಗ್ತದೆ. ಈ ಗುಟ್ಟು ತಿಳ್ಕೊಂಡು ವಿದ್ಯಾರಣ್ಯರು ಅಲ್ಲಿ ತಪಸ್ಸನ್ನು ಮಾಡಿ, ದಕ್ಷಿಣ ಭಾರತದಲ್ಲಿ ಎಲ್ಲ ಮುಸಲ್ಮಾನರು ಬಂದುಬಿಟ್ರಲ್ಲಪ್ಪ, ನಮ್ಮ ದೇವಸ್ಥಾನದ ಗತಿ ಏನು, ವೇದ ರಕ್ಷಣೆಗೆ ಏನು ದಾರಿ ಅಂತ ಕಷ್ಟಪಟ್ಟಾಗ ಕನ್ವರ್ಟ್ ಆಗಿ ಮುಸಲ್ಮಾನರಾಗಿದ್ದವರಿಬ್ಬರು ಬಂದರು, ಹರಿಹರ ಬುಕ್ಕ ಹಕ್ಕ ಬುಕ್ಕರು, ಅವ್ರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ತಗೊಂಡು ಕ್ಷತ್ರಿಯರನ್ನಾಗಿ ಮಾಡಿ ಕರ್ನಾಟಕ ರತ್ನ ಸಿಂಹಾಸನವನ್ನು ಅಲ್ಲಿ ಸ್ಥಾಪನೆ ಮಾಡುವುದಕ್ಕೆ ವಿದ್ಯಾರಣ್ಯರು ಆ ಜಾಗ ಆರಿಸ್ಕೊಂಡ್ರು ತಪಸ್ಸಿನ ಕ್ಷೇತ್ರ. ನಾವು ಈಗ ತಪಸ್ಸು ಮಾಡಬೇಕು ಅಲ್ಲಿ ಹೋಗಿ, ದೇವರೇ ನಮ್ಮ ದೇಶಕ್ಕೆ ಒಳ್ಳೆಯ ಗತಿ ಉಂಟಾಗಲಿ, ರಾಕ್ಷಸರ ಬಾಧೆ ನಿವಾರಣೆ ಆಗಲಿ. ನೀವು ಇಲ್ಲಿ ಬೆಂಗಳೂರಲ್ಲಿ ತಪಸ್ಸು ಮಾಡಿದರೆ ಅಲ್ಲಿ ಸ್ವಲ್ಪ ಫಲ ಕೊಡಬಹುದು, ಆದರೆ ಅಲ್ಲಿ ಮಾಡಬೇಕು ಆ ಜಾಗ ಅಂಥ ರಾಮಕ್ಷೇತ್ರ ಅಂತ ಈಗೆಲ್ಲ ಆ ಮಹಿಮೆಯನ್ನು ಕೇಳಿದ್ದ. ಆ ಗುಹೆಗಳನ್ನು ನೋಡ್ತಾ ನೋಡ್ತಾ ಬಂದ. ತವ ಕಬಂಧೇನ ತಮ್ಮ ಮಾರ್ಗಂ ಪಂಪಾಯ ದರ್ಶ ತಮ್ಮನೇ. ಕಬಂಧನನ್ನು ಕೇಳಿದರು ಅವನು ಹೋಗೋಕ್ಕೆ ಮುಂಚೆ, ಸರಿ ಕಾಣು ನೀ ಹೊರಟೋದೆ, ಸುಗ್ರೀವ ಎಲ್ಲಿದ್ದಾನೆ, ಇಂಥ ಜಾಗದಲ್ಲಿದ್ದಾನೆ, ನಡುವೆ ದಾರಿ ಹೇಗೆ, ಇಲ್ಲಿ ಗುಹೆ ಬರ್ತದೆ, ಅಲ್ಲಿ ಹಾಗಿದೆ ಹೀಗಿದೆ ಎಲ್ಲ ಅದಂತ ತಿಳ್ಕೊಂಡು ತಿಳ್ಕೊಂಡು, ಪ್ರತಸ್ತು ಹೂ ದಿಶಂ ಗೃಹ್ಯ ಪ್ರತೀಚೀಂ ನೃವರಾತ್ಮಜೌ. ಪಶ್ಚಿಮ ದಿಕ್ಕಿಗೆ ಒಂದು ಸಣ್ಣ ತೊರೆಯಂತೆ ಪಂಪಾ ನದಿ ಹರಿಯುತ್ತಿತ್ತು. ಪಶ್ಚಿಮ ವಾಹಿನಿ ಅದು, ಪೂರ್ವಕ್ಕೆ ಹರಿಯೋದಲ್ಲ. ಇವತ್ತಿಗೂ ಆ ಪಶ್ಚಿಮ ವಾಹಿನಿ ನೋಡ್ತೀರಲ್ಲಿ, ಅಲ್ಲಿ ಬಂದರೆ ತೌ ಶೈಲೇಶು ಆ ಬೆಟ್ಟಗಳ ಗುಡ್ಡಗಳನ್ನು ನೋಡ್ತಾ ನೋಡ್ತಾ, ಕ್ಷೌದ್ರ ಕಲ್ಪ ಫಲಾನಾಂ ಫಲಾನಿ ದ್ರುಮಾನ್, ಜೇನಿನಂತೆ ರುಚಿಕರವಾದ ಹಣ್ಣುಗಳು ಎಡಗಡೆ ಬಲಗಡೆಯಲ್ಲಿ ಕೈಗೆ ಎಟುಕುವಂತೆ ಇದ್ದುವು, ಅವುಗಳನ್ನು ಕಿತ್ತು ತಿಂದರು ರಾಮ ಲಕ್ಷ್ಮಣರು. ಪಂಪಾಯ ಪಶ್ಚಿಮಂ ತೀರಂ, ಪಂಪೆಯ ಪಶ್ಚಿಮ ತೀರಕ್ಕೆ ಬಂದರು. ಅಲ್ಲಿಂದ ಮುಂದಕ್ಕೆ ನೋಡ್ತಾ 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 ಸ್ವಲ್ಪ ದೂರದಲ್ಲಿ ಒಂದು ಆಶ್ರಮ ಕಂಗೊಳಿಸಿತು. ಈಗ ಶಬರಿ ಘಟ್ಟಕ್ಕೆ ಬರ್ತಾ ಇದ್ದೇವೆ. ರಾಮಾಯಣದಲ್ಲಿ ತುಂಬ ರೋಚಕ ಪ್ರಸಂಗ, ಇದನ್ನು ಅನುಸರಿಸಿ ಬರೆದವರು ಯಾರು, ವಾಲ್ಮೀಕಿಯ ಗಾಂಭೀರ್ಯವನ್ನು ಮುಟ್ಟುವುದಕ್ಕಾಗಿಲ್ಲ, ಅದಕ್ಕಾಗಿ ನಾನು ವಾಲ್ಮೀಕಿಗೆ ಮನಸ್ಸನ್ನು ಕೊಟ್ಟುಬಿಟ್ಟೆ. ಬೇರೆ ಕವಿಗಳು ಎಷ್ಟು ಕಲ್ಪಿತವಾಗಿ ಚಿತ್ರ ಮಾಡಿದರು, ವಾಲ್ಮೀಕಿಯನ್ನು ಮೀರಿಸೋದಕ್ಕಾಗಿಲ್ಲ. ಅವಳು ಮುದುಕಿ, ತುಂಬ ಹಣ್ಣು ಮುದುಕಿ ಕಾಯ್ಕೊಂಡು ಕೂತಿದ್ದಾಳೆ. ಅವಳ ಕೆಲಸ ಬೆಳಗ್ಗೆ ಎಲ್ಲ ಆಶ್ರಮ ಗುಡಿಸೋದು, ತರಗೆಲೆ ಎಲ್ಲ ತೆಗೆಯೋದು. ತಮ್ಮ ಗುರುಗಳು ಮತಂಗರು ತಪಸ್ಸು ಮಾಡಿದ ಜಾಗದಲ್ಲೆಲ್ಲ ನಾವು ಪುಷ್ಪಗಳನ್ನು ಚೆಲ್ಲುವುದು, ಅವರು ಅಲ್ಲಿದ್ದಾರೆ ಅಂತ ಭಾವನೆ ಮಾಡಿಕೊಂಡು ಅವರ ಹೋಮ ಕುಂಡ ಅದಕ್ಕೆಲ್ಲ ಸಿದ್ಧತೆ ಮಾಡುವುದು, ಉಳಿದಿದ್ದ ವೇಳೆ ಆಶ್ರಮದ ಬಾಗಿಲಲ್ಲಿ ಕೂತಿರುವುದು. ರಾಮ ಬರ್ತಾನೆ, ರಾಮ ಬರ್ತ ಕಾದಿರುವಳು ಶಬರಿ ರಾಮ ಬರುವನೆಂದು ಸೀತಾರಾಮಯ್ಯನವರು ಈ ಸಮಯಕ್ಕೆ ಸರಿಯಾಗಿ ಬರೆದಿದ್ದಾರೆ ಹಾಡನ್ನು. ಎಷ್ಟು ವರ್ಷ ಹಾಗೆ ತಪಸ್ಸು ಮಾಡಿದ್ಲೋ ನಮಗೆ ಗೊತ್ತಿಲ್ಲ. ಅವಳು ಇನ್ನೊಬ್ಬರಾಗಿದ್ದರೆ ಬೇಜಾರು ಬಂದುಬಿಡ್ತಿತ್ತು, ಆ ರಾಮ ಬರಲಿಲ್ಲ ಹೋಗ್ರಿ ಅಂತ. ಇದು ಇವಳು ತಪಸ್ಸು, ಪೇಷನ್ಸ್. ಶಬರಿ ದೊಡ್ಡತನ, ರಾಮ ಬರ್ತಾನೆ ಅಂತ ಶಿ ಟ್ಯೂನ್ಡ್ ಅವರ್ ಹೋಲ್ ಬಾಡಿ ಟುವರ್ಡ್ಸ್ ರಾಮ ಫಾರ್ ಸೋ ಮೆನಿ ಇಯರ್ಸ್. ಜಟಾಯುವೆಂದು ಆತ್ಮಾರ್ಪಣೆ ಮಾಡಿಬಿಟ್ಟ, ಆ ಗಳಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಬಂದುಬಿಡ್ತು. ಇವಳು ಆತ್ಮಾರ್ಪಣೆಗೆ ಮುಂಚೆ ಆ ಗುರುಗಳಲ್ಲಿ ಎಷ್ಟು ಭಕ್ತಿ, ಆ ಗುರುಗಳ ವಿಶೇಷವನ್ನು ಹೇಳ್ತೇನೆ.
ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ವಾಲಿಗೆ ಶಾಪ ಕೊಡುವ ಪ್ರಸಂಗ, ಅದು ಮುಂದೆ ವರ್ಣಿಸುವಾಗ ಇಲ್ಲಿಯ ಏಕಾದಶ ಸರ್ಗ 11ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ. ಮತಂಗ ಮಹರ್ಷಿಗಳು ತಮ್ಮ ಆಶ್ರಮದ ಸುತ್ತ, ಅಂದರೆ 3 ಯೋಜನ ಅಗಲ 3 ಯೋಜನ ಉದ್ದ, ಅಂದರೆ 9 ಮೈಲಿ ಅಗಲ 9 ಮೈಲಿ ಉದ್ದದ ಬಹಳ ದೊಡ್ಡ ಆಶ್ರಮ ಕಟ್ಟಿಕೊಂಡಿದ್ದರು. ಒಂದೊಂದು ಗಿಡವನ್ನು ಮರವನ್ನು ತಾವೇ ನೆಟ್ಟು ಬೆಳೆಸಿ ಪರಿಸರ ರಕ್ಷಣೆಗೆ ಮುಂದಾಗಿದ್ದ ಮಹರ್ಷಿ ಆಗಿನ ಕಾಲದಲ್ಲಿ. ನಮ್ಮ ಸ್ನೇಹಿತರು ಇವತ್ತು ಅವರು ಶ್ರೀನಿವಾಸರಾಜು ಬಂದಿದ್ದಾರೆಯೋ ಇಲ್ಲೋ ಗೊತ್ತಿಲ್ಲ, ಅವತ್ತು ಆ ಹೊರಗಡೆ ಮುಖ ನೋಡಿದಾಗಾಯಿತು. ಅವತ್ತು ನದಿ ಮರಳೆಲ್ಲ ತೆಗೀತಾರೆ ಎಂದಾಗ ಅವರಿಗದು ತುಂಬ ಮನಸ್ಸಿಗೆ ಹಿಡಿಸ್ತು. ಇವತ್ತು ರಾಮಾಯಣದಲ್ಲಿ ಪರಿಸರ ಪ್ರಜ್ಞೆ ಎಷ್ಟಿದೆ ಅನ್ನೋ ಉದಾಹರಣೆ ಕೊಡ್ತೇನೆ. ಒಂದೊಂದು ಮರವನ್ನು ಗಿಡವನ್ನು ನೆಟ್ಟು ಬೆಳೆಸಿದ್ರು, ಮುಟ್ಟಿ ಮುಟ್ಟಿ ನೋಡ್ತಿದ್ರು. ಅವರಿಗೆ ಏನು ಪ್ರಜ್ಞೆ, ನನ್ನನ್ನು ಆಶ್ರಯಿಸಿದೆ ಈ ಕಾಡು, ಇದನ್ನು ವಾಲಿ ಕೆಡಿಸಿದನಲ್ಲ ಎಂಬ ಕೋಪ ಇತ್ತು. ಅವನು ಹೊರಟ, ಬಂದರೆ ಕೆಲವರಿಗೆ ಡಿಸ್ಟ್ರಾಯ್ ಮಾಡುವುದು, ನಿಮ್ಮ ಮನೆಗೆ ಬರ್ತಾರೆ ಗಿಡ ಮುರಿತಾರೆ ತುಳಸಿ ಮುರಿತಾರೆ ಇದರಲ್ಲಿ ಏನಿದೆ ಅಂತ ನೋಡುವುದು, ಈ ಕೋತಿ ಚೇಷ್ಟ ಮನುಷ್ಯರು ಇದು ಮಾಡ್ಬೋದೆ ನೋಡಿ, ನೀವು ಕಷ್ಟಪಟ್ಟು ಬೆಳೆಸಿರ್ತೀರಿ ಮನೆ ಮುಂದೆ ತೋಟ, ಅದು ಬೂಟ್ ಕಾಲು ಅದು ಇದು ತುಳ್ಕೊಂಡು ಬಂದು ಹಾಳು ಮಾಡ್ತೇವೆ ಅಂತ ಪ್ರಜ್ಞೆ ಕೂಡ ಇಲ್ಲದೆ ಇರತಕ್ಕಂಥ ಹೊರಟರು ಪಶು ಪ್ರಾಣಿಗಳಿದ್ದ ಹಾಗೆ ಅದನ್ನು ವಾಲಿ ಕೆಡಿಸ್ದ, ಮರಗಳನ್ನು ಮುರಿದ. ರಾಕ್ಷಸನ ಹೆಣ ದೊಂದು ಬೀಯ ಹೆಣವನ್ನು ಕಾಲಿಂದ ಎತ್ತಿ ಎಸೆದು ಅವನನ್ನು ಕೊಂದ ಮೇಲೆ ಅಪವಿತ್ರ ಮಾಡಿದ್ದ. ನಾನು ಮಗನಂತೆ ಇದನ್ನು ಕಾಪಾಡಿದ್ದೇನೆ ಅಂದರು ಆ ಮಹರ್ಷಿಗಳು. ಪುತ್ರವತ್ ಪರಿಪಾಲಿತೆ ನೋಡಿ, ಪರಿಸರ ಮನೆ ಮುಂದೆ ಜಾಗ ಇಲ್ಲದೆ ಇದ್ದರೂ ತೋಟ ಬೆಳೆಸೋದಕ್ಕೆ ದೆಹಲಿ ಪಟ್ಟಣದಲ್ಲಿ ರಸ್ತೆಯಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಕಬ್ಬಿಣದ ಬೇಲಿ ಹಾಕಿ ಮಾಡ್ತಾರೆ, ಬೊಂಬಾಯಲ್ಲೂ ಮಾಡ್ತಾರೆ, ನೋಡಿದ್ದೀರಾ ಅದನ್ನೆಲ್ಲ? ಏನು ಹಾಕ್ತಾರೆ, ನನ್ನ ಮಗಳು ನಾಯ್ಡಾದಲ್ಲಿದ್ದು ಡೆಲ್ಲಿ ಹತ್ರ ಮನೆಯಲ್ಲಿ ತುಳಸಿ ಇಲ್ಲದೆ ಆದರೆ ಒಂದು ರೌಂಡ್ ಪಾರ್ಕಲ್ಲಿ ನಂಬರ್ 26 ಸೆಕ್ಟರ್ ರೌಂಡ್ ಹಾಕಿದರೆ ಇಷ್ಟು ತುಳಸಿ ಸಿಕ್ಕಬೇಕು. ಪ್ರತಿಯೊಬ್ಬರು ಮನೆ ಮುಂದೆ ತುಳಸಿ, ಬೇರೆ ಬೇರೆ ಹೂವಿನ ಗಿಡಗಳು. ಅದು ಬೆಳೆಸಿದ್ದವರಿಗೆ ಒಂದು ಎಲೆ ಯಾರು ಬೀದಿಯಲ್ಲಿ ಕಿತ್ತರೆ ನಿಮ್ಮ ತಲೆ ಕೂದಲು ಕಿತ್ತಾಗತ್ತೆ, ಕಿವಿ ಕಿತ್ತಾಗತ್ತೆ. ಪುತ್ರವತ್ ಪರಿಪಾಲಿತೆ. ಆದ್ದರಿಂದ ವಾಲಿ ಕಡೆಯವರು ಅಕಸ್ಮಾತ್ ಇಲ್ಲಿ ಏನಾರು ಅಡಗಿದ್ದವರು ಅವರೆಲ್ಲ LTT ಇದ್ದ ಹಾಗೆ. ದಿವಸಶ್ಚ ಒಂದು ದಿವಸ ಏನಾದರೂ ನನ್ನ ಅವಧಿಯನ್ನು ಮೀರಿ ವಾಸ ಮಾಡಿದರೆ ಅವರು ಕಲ್ಲಿನಂತಾಗಲಿ ಇಂಥ ಶಾಪ ಕೊಟ್ಟಿದ್ದರು ಅಂಥವರು. ಯಂ ದೃಷ್ಟ ಅಶ್ವೋಸ್ಮಿ ವಾನರಂ ಬಹುವರ್ಷ ಸಹಸ್ರಾಣಿ ಸವೈಶೈಲೋ ಭವಿಷ್ಯತಿ. ನಾಳೆ ಒಳಗೆ ಅವರು ಅಲ್ಲಿ ಅಡಗಿದ್ದವರು ಗೂಂಡಾಗಳು LTT ಇವರಿದ್ದ ಹಾಗೆ ನಕ್ಸಲ್ಸ್ ಇದ್ದ ಹಾಗೆ ಈ ಜಾಗ ಖಾಲಿ ಮಾಡದೇ ಇದ್ದರೆ 9 ಮೈಲಿ ಪಾಸರೆಯಲ್ಲಿ ಕಲ್ಲಾಗ್ತೀರಿ ಅಂತ ಶಾಪ ಕೊಟ್ಟಿದ್ದರಿಂದ ವಾಲಿ ಅಲ್ಲಿ ಬರೋ ಹಾಗಿರಲಿಲ್ಲ. ಮತಂಗಾಶ್ರಮ ಸಂಗೀತ ಬಲ್ಲವರು, ಗಿಡ ಮರಗಳು ಬೆಳೆಯುವಾಗ ಎಲೆ ಬಿಡುವಾಗ ಹಾಡುವ ಸಂಗೀತವನ್ನು ಕೇಳ್ತಾ ಇದ್ದವರು. ಅವರಿಗೂ ಗಿಡ ಮರಗಳಿಗೂ ಒಂದು ತಾದಾತ್ಮ್ಯ ಉಂಟಾಗಿತ್ತು, ಪರ್ಫೆಕ್ಟ್ ಹಾರ್ಮೋನಿ ವಿತ್ ನೇಚರ್. ಅಂಥ ಮಹರ್ಷಿ ಬಾಳಿದ್ದ ಜಾಗ. ಅವರು ತಮ್ಮ ಅಂತ್ಯಕಾಲದಲ್ಲಿ ತಮಗೆ ಸೇವೆ ಮಾಡಿದ್ದ ಶಬರಿಗೆ ಹೇಳಿದರು, ಯಾವ ಶಬರಿಯೋ ಯಾವ ಊರಿನವಳೋ ಗೊತ್ತಿಲ್ಲ, ಚಿಕ್ಕ ಮಗುವಾಗಿದ್ದಾಗ ಬಂದು ಸೇರಿಬಿಟ್ಲು, ಗುರುವನ್ನು ಬಿಟ್ಟು ಇನ್ನೊಂದು ದೇವತೆಯನ್ನು ಕಾಣದೇ ಇದ್ದವಳು. ಅವರು ಹೇಳಿದರು, ಶಬರಿ ನನ್ನ ಕಾಲ ಮುಗೀತು ಕಾಣೇ, ನಾ ಹೋಗ್ತಾ ಇದ್ದೇನೆ, ನೀನು ಅಗ್ರಪ್ರವೇಶ ಏನು ಮಾಡೋದು ಅವಶ್ಯಕವಿಲ್ಲ, ಇಲ್ಲಿ ರಾಮ ಬರ್ತಾನಮ್ಮ ಅಯೋಧ್ಯ ರಾಜಪುತ್ರ, ಅವನಿಗೆ ಸೇವೆಯನ್ನು ಮಾಡಬೇಕು. ನೃಪಾಯಾಂ ವೈಶ್ಯತೋ ಜಾತಃ ಶಬರಃ ಪರಿಕೀರ್ತಿತಃ, ಹಾಗೆ ಬರೆದಿದ್ದಾರೆ ಕಂಬರಾಮಾಯಣ. ಕ್ಷತ್ರಿಯ ಸ್ತ್ರೀಯಲ್ಲಿ ವೈಶ್ಯ ಪುರುಷನಿಂದ ಹುಟ್ಟಿದ ಪ್ರತಿಲೋಮ ಸಂತಾನಕ್ಕೆ ಶಬರರು ಅಂತ ಹೇಳ್ತಿದ್ರು, ಬೇಡರಲ್ಲ. ಕ್ಷತ್ರಿಯ ಸ್ತ್ರೀ ವೈಶ್ಯ ಪುರುಷ ಇಂಟರ್ಕ್ಯಾಸ್ಟ್. ಇವರಿಗೇನು ಕೆಲಸ ಇತ್ತು ಅಂದರೆ ಮಧೂನಿ ವೃಕ್ಷಾದಾದಾಯ, ಗಿಡದಲ್ಲಿ ಕಟ್ಟಿದ ಜೇನುತುಪ್ಪವನ್ನು ಇಳಿಸಿ ಹಣ್ಣುಗಳನ್ನು ಇಳಿಸಿ ಅದನ್ನು ಬೇಕೆ ಅವರು ಮಾರಾಟ ಮಾಡಿ ಅದರಿಂದ ಹೊಟ್ಟೆ ಹೊರಕೊಳ್ಳುವಂಥ ಸಾತ್ವಿಕ ಜೀವನ ಇದು ಶಬರರ ಜೀವನ. ಪಕ್ಷಿಗಳನ್ನು ಕೊಲ್ಲುವುದಲ್ಲ, ಅದು ನಿಷಾದ ಗುಹನ ಕೆಲಸ, ಇದು ಬೇಡ್ರ ಕೆಲಸ. ಭಾಗವತದಲ್ಲಿ ಒಬ್ಬಳು ಶಬರಿ ಬರ್ತಾಳೆ, ದಶಮಸ್ಕಂದದ ಪೂರ್ವಾರ್ಧದಲ್ಲಿ ಕೃಷ್ಣನಿಗೆ ನೇರಳೆ ಹಣ್ಣನ್ನು ಕೊಟ್ಟು, ಏನು ಅವಳ ಕಥೆ ಅದ್ಭುತ, ಆ ತಗೊಂಡ್ರೆ ಇನ್ನೊಂದು ಕಡೆ ಹೋಗಿಬಿಡುತ್ತೆ ಅದು. ಈ ರಾಮಕೃಷ್ಣರಿಬ್ಬರು ಸೇರಿ ಹುಚ್ಚು ಹಿಡಿಸ್ತಾ ಇದ್ದಾರೆ, ನಮಗೆ ಒಂದು ಹುಚ್ಚೇ ಸಾಕಾಗಿದೆ. ಇವಳೇನು ಜನ್ಮ, ಪೂರ್ವಜನ್ಮದಲ್ಲಿ ಏನು ತಪಸ್ಸು ಮಾಡಿದ್ಲೋ ಗೊತ್ತಿಲ್ಲ. ಮಹಾಭಾರತದಲ್ಲಿ ಧರ್ಮವ್ಯಾಧ ಅಂತ ಒಬ್ಬ ಬರ್ತಾನೆ,
ಧರ್ಮವ್ಯಾಧಾದಯೋಪ್ಯನ್ಯೆ ಪೂರ್ವಾಭ್ಯಾಸ ಜುಗುಪ್ಸಿತೆ, ಹಿಂದಿನ ಜನ್ಮದ ಅಭ್ಯಾಸ ಬಲದಿಂದ ರಕ್ಷಿತರಾಗಿ ವರ್ಣಾವರತ್ವೇ ಸಂಪ್ರಾಪ್ತ ಸಂಸಿದ್ಧಿಂ, ಸ್ವಲ್ಪ ಕೆಳಗಿನ ಜನ್ಮ ಬ್ರಾಹ್ಮಣರಿಗಿಂತ ಕೆಳಗಿದ್ದರೂ ಸಂಸಿದ್ಧಿಂ ಶ್ರಮಣೀಯಥ, ಶಬರಿಯಂಥ ಸಿದ್ಧಿಯನ್ನು ಹೊಂದಿದ್ರು. ಜಾತಿ ಮುಖ್ಯವಲ್ಲ, ಒಂದು ಜನ್ಮದಲ್ಲಿ ಮಾಡಿದ ಪುಣ್ಯ, ಹಿರಿಯರ ಗುರುಗಳ ಸೇವೆ, ಆ ಜನ್ಮದಲ್ಲೇ ಫಲ ಕೊಡದೇ ಇದ್ದರೆ ಪ್ರತಿಬಂಧಕ ಇದ್ದರೆ ಇನ್ಯಾವುದೋ ಜನ್ಮದಲ್ಲಿ ಕೊಡುತ್ತೆ. ಮಾಡಿದ್ದೆಂದೂ ವ್ಯರ್ಥ ಆಗೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಇವರು ಆಶ್ರಮಕ್ಕೆ ಬಂದರು, ಬಾಗಿಲಲ್ಲಿ ಕೂತಿದ್ದಾಳೆ, ಕಣ್ಣು ಚುರುಕಾಗಿದೆ, ಕಿವಿ ಚೆನ್ನಾಗಿದೆ, ತಲೆ ಮಾತ್ರ ನಡುಗ್ತಾ ಇದೆ, ತಲೆಯೆಲ್ಲ ಬೆಳ್ಳಗಾಗಿದೆ. ಏನು ಅದ್ಭುತ! ತೊರವೆ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ, ಕುವೆಂಪು ವರ್ಣನೆ ಮಾಡ್ತಾರೆ. ಶಬರಿ ಪ್ರಸಂಗ ಚೆನ್ನಾಗಿ ವರ್ಣನೆ ಮಾಡದೇ ಇರೋ ಕವಿಗಳೇ ಇಲ್ಲ. ಆದರೆ ನಾ ಹೇಳು ಧರ್ಮ ಸೂಕ್ಷ್ಮಗಳು, ಅದು ವಾಲ್ಮೀಕಿಗೆ ಹೋಗಬೇಕು ನೀವು. ಅವಳನ್ನು ನೋಡಿದ ಕೂಡಲೇ ರಾಮನಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಉಂಟಾಯಿತು. ಒಬ್ಬಳು ಕಾಯ್ಕೊಂಡಿದ್ದಾಳಲ್ಲ ಅಂತ. ತಾಮುವಾಚ ತಥೋ ರಾಮ ಶ್ರಮಣೀಂ ಸಂಶಿತವ್ರತಾಂ, ಕೈ ಮುಗಿದು ಹತ್ತಿರ ಹೋಗಿ ಕೂತ್ಕೊಂಡು ಕೇಳ್ದ. ಕಚ್ಚಿತ್ತೆ ನಿರ್ಜಿತ ವಿಘ್ನ, ಯೋಗಕ್ಷೇಮ ಮಾಡೋ ರೀತಿ ನೋಡಿ ಮುದುಕಿ, ನೀನು ತಪಸ್ಸಿಗಿದ್ದು ವಿಘ್ನ ಎಲ್ಲ ಗೆದ್ದಿದ್ದೀಯಾ ಅಮ್ಮ. ಕಚ್ಚಿತ್ತೆ ವರ್ಧತೆ ತಪ, ತಪಸ್ಸು ಚೆನ್ನಾಗಾಗ್ತಾ ಇದೆಯೇ. ಕಚ್ಚಿತ್ತೆ ನಿಯತ ಕ್ರೋಧ, ತಪಸ್ಸಿಗೆ ಅಡ್ಡವಾಗಿದ್ದು ಕೋಪ, ಕೋಪವನ್ನು ಗೆದ್ದಿದ್ದೀಯಾ. ಗೆದ್ದಿದ್ದೀಯಾ ಅಂತ ಕೂಡಲೇ ನೀನು ಯಾರೇ ಕೇಳೋದಕ್ಕೆ ಅಂತ ಶುರು ಮಾಡಿದರೆ. ಅವಳು ಅಷ್ಟು ಪರಿಶುದ್ಧಳಾಗಿದ್ದಾಳೆ ಅಂತ ತಿಳ್ಕೊಂಡು, ಇದು ಅಸಂಬದ್ಧ ಪ್ರಶ್ನೆ ಇಲ್ಲ. ಶಾಂತರು ಸಾತ್ವಿಕರು ಋಷಿಪ್ರಾಯರಾಗಿದ್ದವರನ್ನ ಸ್ವಾಮಿ ಕೋಪ ಗೆದ್ದಿದ್ದೀರಾ ಅಂದರೆ ಏನೋ ಪ್ರಯತ್ನ ಮಾಡಿದ್ದೇನಪ್ಪ. ಕೋಪವನ್ನು ಗೆಲ್ಲುವುದೇ ಬಹಳ ದೊಡ್ಡ ತಪಸ್ಸು. ಯಾವ ಮನುಷ್ಯನಿಗೆ ಬಾಕಿ ಎಲ್ಲ ಗುಣವೂ ಇದೆಯೋ, ಆದರೆ ಕೋಪ ಒಂದಿದೆಯೋ, ಅದರಲ್ಲಿ ತಣ್ಣೀರಲ್ಲಿ ಮಾಡಿದ ಹೋಮದಂತ ಆಗ್ತದೆ. ಕೋಪವನ್ನು ಗೆಲ್ಲದೆ ಇದ್ದರೆ ಪ್ರಯೋಜನವಿಲ್ಲ. ವಿವೇಕ ಹಾರಿ ಹೋಗುವುದಕ್ಕೆ, ಮನಸ್ಸು ಚಲಚಿತ್ತಾಗುವುದಕ್ಕೆ ಆ ಕೋಪವೆಂಬುದು ಅನರ್ಥ ಸಾಧನ. ಸರ್ವಜ್ಞನು ಹೇಳಿದ್ದಾನೆ, ವಿದುರ್ನೀತಿಯಲ್ಲಿ ಹೇಳಿದ್ದಾರೆ, ನಿನ್ನ ಕೋಪ ಗೆದ್ದಿದ್ದೀಯಾ. ಕಚ್ಚಿತ್ತೆ ನಿಯಮ ಪ್ರಾಪ್ತ, ಕಚ್ಚಿತ್ತೆ ಮನಸ್ಸ ಸುಖಂ, ಕಚ್ಚಿತ್ತೆ ಗುರು ಶುಶ್ರೂಷ ಸಫಲ, ನಿನ್ನ ಗುರು ಶುಶ್ರೂಷೆ ಸಫಲವಾಯಿತೆ ಅಂತ ಕೇಳುವಷ್ಟರಲ್ಲಿ ಅವಳೇನೋ ಎರಡು ಮಾತು ಹೇಳಿದ್ಲು, ಅದು ಏನಂತ ಬರೀಲಿಲ್ಲ ವಾಲ್ಮೀಕಿ, ವಂಚನೆ ಮಾಡಿಬಿಟ್ರು. ಚಾರುಭಾಷಿಣಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯಮ್ಮ ಅಂದ ರಾಮ. ಇವನಿಷ್ಟು ಪ್ರಶ್ನೆ ಕೇಳಿದ್ದಾನೆ, ಅವಳೇನೋ ಒಂದೋ ಎರಡೋ ಮಾತಾಡಿರಬೇಕು. ಅದನ್ನು ಕೇಳಿ ಕಣ್ಣಲ್ಲಿ ನೀರು ಬಂತು. ಅಮ್ಮ ಎನ್ನಾಳ ಪೇಶ್ರೆಡಿ, ಏನು ಚೆನ್ನಾಗಿ ಮಾತಾಡ್ತೀಯಮ್ಮ ಚಾರುಭಾಷಿಣಿ. ಆಮೇಲೆ ಅವಳು ಹೇಳಿದ್ಲು, ಅದ್ಯ ಪ್ರಾಪ್ತ ತಪಸ್ಸಿದ್ಧಿ ತಪ ಸಂದರ್ಶನಾನ್ಮಯ, ಪ್ರಭು ನನ್ನ ತಪಸ್ಸು ಇವತ್ತು ಸಿದ್ಧಿಯಾಯಿತು ನಿನ್ನ ದರ್ಶನದಿಂದ, ಅದಕ್ಕೆ ನನ್ನ ಗುರುಗಳು ಅಗ್ನಿ ಪ್ರವೇಶ ಮಾಡಬೇಡ ಅಂತ ಹೇಳಿದರು. ಅವ್ರ ಜೊತೆಯಲ್ಲೇ ಹೋಗಿದ್ದೆ, ತಪಸ್ಸಿದ್ಧಿ ಆಗ್ತಾ ಇರಲಿಲ್ಲ, ನಿನ್ನನ್ನು ದರ್ಶನ ಮಾಡಿದ್ದೇನೋ ಪ್ರಭು. ಅದ್ಯಮೇ ಸಫಲಂ ತಪ್ತಂ ಗುರವಶ್ಚ ಸುಪೂಜಿತಾ, ನನ್ನ ಗುರು ಶುಶ್ರೂಷ ಇವತ್ತು ಸಾರ್ಥಕವಾಯಿತು. ಅದ್ಯಮೇ ಸಫಲಂ ಜನ್ಮ ಸ್ವರ್ಗಶ್ಚೈವ ಭವಿಷ್ಯತಿ, ನನಗೆ ವೈಕುಂಠ ಪ್ರಾಪ್ತಿ ತನ್ನಷ್ಟಕ್ಕೆ ತಾನೇ ಆಗುತ್ತೆ, ನಾನು ಅದಕ್ಕೇನು ತಪಸ್ಸು ಮಾಡಬೇಕಾಗಿಲ್ಲ. ಯಾಕೆ ಪ್ರಭು, ನೀನಾಗಿ ಹುಡ್ಕೊಂಡು ಬಂದಿಯಲ್ಲೋ ನನ್ನ ಮನೆಗೆ, ನಾನಿನ್ನು ಹುಡ್ಕೊಂಡು ಬಂದೇನಪ್ಪ. ಅಯೋಧ್ಯೆ ಅಂತ ಹೆಸರು ಗೊತ್ತಿತ್ತೆ ನನಗೇಂದಳು. ರಾಮಚಂದ್ರನ ಕೃಪೆ ಹೇಗೆ ಹುಡುಕೊಂಡು ಬರುತ್ತೆ, ಮನೆ ಮನೆಗೆ ಬರುತ್ತೆ, ನಿಮ್ಮ ಅನುಭವದಲ್ಲಿದೆ, ನಮ್ಮ ಅನುಭವದಲ್ಲಿದೆ. ದೇವರ ಕೃಪೆ ಅನ್ನೋದು ಹೇಗೆ ಬರ್ತದೆ ಅಂದರೆ, ಬೆಟ್ಟದ ಮೇಲಿರೋ ಶ್ರೀನಿವಾಸನ ಅನುಕಂಪೆ ಎಂಬ ದಯೆ ಸ್ರೋತರೂಪದಲ್ಲಿ ಕಬ್ಬಿನ ಜಲ್ಲೆಯ ರಸದಂತೆ ನಾವಿರೋ ಕಡೆಗೆ ಹರಿದುಕೊಂಡು ಬರ್ತದೆ ಅಂತ ದಯಾಶತಕದ ಮೊದಲನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ ಗುರುಗಳು, ವೇದಾಂತೇಶಕರು. ಕೃಪೆ ಅನ್ನೋದು ಕೃಪೇ ಕೃತ ಜಗದ್ಧಿತೆ. ಒಬ್ಬರು ಕೇಳಿದರು, ನಾ ಸ್ಪಾನ್ಸರ್ ಮಾಡ್ತೇನೆ ದಯಾಶತಕ ಹೇಳಿ ಎಂಬುದಾಗಿ. ಅವಕಾಶ ಬಿದ್ದರು ನೋಡೋಣ, ದೇವರ ದಯೆ ಬೇಕು, ಅದಕ್ಕೂ ದೇವರ ದಯೆ ಬೇಕು. ಒಂದು 100 ಶ್ಲೋಕಗಳು. ಆ ದಯ ಎಂಬುದು ನಿಮ್ಮ ಹೃದಯ ಪಕ್ವ ಆದರೆ ತನ್ನಷ್ಟಕ್ಕೆ ತಾನೇ ಹುಡ್ಕೊಂಡು ಬರೋದು. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ತುಂಬ ಸುಲಭ ದೇವ್ರ ಕೃಪೆ ಸಂಪಾದನೆ ಮಾಡುವುದು. ಒಂದೇ ಮಾತಲ್ಲಿ ಹೇಳ್ತೇನೆ, ಕೀಪ್ ಯುವರ್ ಹಾರ್ಟ್ ಎಂಪ್ಟಿ ಆಫ್ ಆಲ್ ಅದರ್ ಡಿಸೈರ್ಸ್. ಸುಲಭದ ಸೂತ್ರ, ಅಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡೋಣ. ಸ್ಟಾರ್ಟ್ ಫ್ರಮ್ ನೋ, ನಿಮ್ಮ ಹೃದಯವನ್ನು ಬಂಧಿಸಿಡುವ ಆಸೆಗಳು ಕಾಮಕ್ರೋಧಗಳೆಲ್ಲವನ್ನು ಹೊರಗೆಸೆದು ಮೃದಂಗದಂತೆ ಒಳಗಡೆ ಖಾಲಿಯಾದ ಕೂಡಲೇ ಯಾವುದೋ ಒಂದು ಕುರಿ ಚರ್ಮವನ್ನು ಹೊರಗೆ ಹಾಕಿ ಹೀಗಂದರೂ ಠಮ್ ಅಂತ ಶ್ರುತಿಗೆ ಸರಿಯಾಗಿ ನುಡಿಯುತ್ತೆ ಅದು ಮೃದಂಗ. ಈ ಮಾರಿ ಕುಣಿತ ತಮಟೆ ಅಂತ ಒಂದು ಮಾಡ್ತಾರೆ, ಈ ಸಿನಿಮಾ ಹಾಡುಗಳಿಗೆ ಇಡ್ತಾರೆ ನೋಡಿ, ಶ್ರುತಿ ಗೀತಿ ಏನೂ ಇಲ್ಲ, ಅದು ಜಗ್ಗುಣ ಖಜಗ್ ಬಡಿತಾರೋ ಅದು ಅವರ ಹಾಡಿಗೆ. ಆ ಸಿನಿಮಾ ಹಾಡುಗಳು ಎಷ್ಟು ವಕ್ರ ಅನ್ನೋದಕ್ಕೆ ಅದೇ ಗುರುತು. ಶ್ರುತಿ ಇಲ್ಲದೇ ಇರುವ ತಮಟೆ, ಅರ್ಥವಿಲ್ಲದ ಹಾಡು, ಲಯವಿಲ್ಲ, ಅದನ್ನು ಕೇಳಿದ್ರೆ 5 ನಿಮಿಷದಲ್ಲಿ ಹುಚ್ಚಾಗ್ತೀರಿ. ಅದು
ಮೃದಂಗ ಯಾತಕ್ಕಾಗಿ ಮಾಡುತ್ತೆ, ಅದು ಒಳಗಡೆ ಏನೂ ಇಲ್ಲ, ಅಹಂಕಾರ ಬಿಟ್ಟ ವಸ್ತು. ಕಲ್ಲಿನಲ್ಲಿ ಯಾರು ಮೃದಂಗ ಮಾಡ್ತಾರೆ? ವೀಣೆ ನೋಡಿ ಅಷ್ಟು ದೊಡ್ಡ ಬುರುಡೆ, ಯಾಕಯ್ಯ ಅಷ್ಟು ದೊಡ್ಡ ಬುರುಡೆ ಅಂದರೆ ಅದು ಎಷ್ಟು ಖಾಲಿ ಆಗಿದ್ದರೆ, ಬುರುಡೆ ಎಷ್ಟು ದೊಡ್ಡದಾಗಿದ್ದರೆ ಅಷ್ಟು ಒಳ್ಳೆಯ ನಾದ ಉಂಟಾಗುತ್ತೆ. ಮೀರಜಲ್ಲಿ ತಂಬೂರಿ ಮಾಡ್ತಾರೆ, ನನ್ನ ಮಗಳಿಗೊಂದು ತಂಬೂರಿ ತಕ್ಕೊಟ್ಟಿದ್ದೆ ಹಿಂದೆ, ಇಷ್ಟದಪ್ಪದ ಬುರುಡೆ ಅದು. ಸೋರೆಕಾಯಲ್ಲಿ ತಾನೇ ಹಾಗೆ ಬೆಳೆಸಿರ್ತಾರೆ, ಅದನ್ನು ಕೂರಿಸಿದ್ರೆ ತನ್ನಷ್ಟು ತಾನೇ ಕೂತ್ಕೊಳ್ಳುತ್ತೆ ಅದು. ಇಟ್ಟು ಹಂಗೆ ಇರುವೇನೋ ಹರಿಯೇ, ಆ ಕಡೆ ಈ ಕಡೆ ಅಲ್ಗೋದಿಲ್ಲ. ನಾದ ಅಂದರೆ ನೀವು ಹಲಸಿನ ಬುರುಡೆ ಇಲ್ಲ ಅಂಥ ನಾದ ಬರೋದಿಲ್ಲ, ಅಂಥ ತಂಬೂರಿ ಅದು. ಹುಡುಗರಿಗೆಲ್ಲ ಸಂಗೀತ ಕಲಿಸುವಾಗ ಆ ತಂಬೂರಿ ಅದು ಕಿವಿಗೆ ಇಟ್ಕೋಬೇಕು, ಅದರ ದಂಡಿಯನ್ನು. ಸುಮ್ಮನೆ ರಾದ ಮಾಡ್ತಾಯಿದ್ರೆ ರೈ ರೈ ಅದು ಬರೀ ಓಂಕಾರ ಓಂಕಾರ ಓಂಕಾರ. ಶಬರಿ ಹಾಗಿದ್ದಳು, ಶಿ ಹ್ಯಾಡ್ ಟ್ಯೂನ್ಡ್ ಹರ್ ಸೆಲ್ಫ್ ಎಂಟೈರ್ಲಿ ಟು ಗಾಡ್. ವೇದ ಇಲ್ಲ, ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ಜನಿವಾರವಿಲ್ಲ, ಏನೂ ಇಲ್ಲ. ದಿ ಓನ್ಲಿ ಥಿಂಗ್ ಶಿ ನ್ಯೂ ವಾಸ್ ಹೌ ಟು ಟ್ಯೂನ್ ಹರ್ ಸೆಲ್ಫ್ ಟು ದಿ ರಿದಮ್ ಆಫ್ ಅವರ್ ಟೀಚರ್, ಗುರು ಶುಶ್ರೂಷೆ. ಅವಳು ಹೇಳ್ತಾಳೆ, ತ್ವಯಿ ದೇವವರೇ ರಾಮ ಪೂಜಿತೆ ಪುರುಷರ್ಷಭ. ನೀನು ದೇವಶ್ರೇಷ್ಠ ಪುರುಷೋತ್ತಮ ಅಂದಲು ಗೊತ್ತಿದೆ ಅವಳಿಗೆ. ನನ್ನ ಆಶ್ರಮಕ್ಕೆ ನೀನು ಹುಡ್ಕೊಂಡು ಬಂದೆ, ನನ್ನ ಗುರುಗಳು ದಾರಿ ತೋರಿಸ್ಕೊಟ್ರು. ನಾನು ಪವಿತ್ರಾದನೋ ಮಗು, ಚಕ್ಷುಷಾತವು ಸೌಮ್ಯೇನ ಪೂತಾಸ್ಮಿ ರಘುನಂದನ. ಗೊತ್ತು ಹೇಳ್ಬಿಟ್ಟವಳು, ನೀನು ರಘುನಂದನ ದಶರಥನ ಮಗ, ನಿನ್ನ ಕಣ್ಣು ದೃಷ್ಟಿಯಿಂದ ನಾನು ಪವಿತ್ರಳಾಗಿದ್ದೇನಪ್ಪ. ಶಿ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಗ್ಲಾನ್ಸ್ ಆಫ್ ಗಾಡ್. ದೇವಸ್ಥಾನದಲ್ಲಿ ನೀವು ನಿಲ್ತೀರಿ, ದೇವಸ್ಥಾನದಲ್ಲಿ ನಿಮಗೆ ಈ ಅನುಭವ ಆಗಬೇಕು. ಯಾರು ಎಲ್ಲಿ ನಿಂತರೂ ಭಗವಂತನ ಮೂರ್ತಿ ನಿಮ್ಮನ್ನೇ ನೋಡಿದಾಗ ಅನುಭವ ಆಗಬೇಕು. ನನಗೆ ಈ ಅನುಭವ ತಿರುಪತಿಯಲ್ಲಾಗಲಿಲ್ಲ, ನಾಮ ಹಾಕ್ಬಿಟ್ಟಿದ್ದಾರೆ ಕಣ್ಣಿನ ಮೇಲೆ. ನನಗೆ ಶ್ರೀರಂಗದಲ್ಲೇ ಆಗಲಿಲ್ಲ, ಹತ್ತಿರ ನಿಲ್ಲೋದಕ್ಕೆ ಬಿಡೋದಿಲ್ಲ ಅವರು. ನನಗೆ ಅನುಭವ ಆಗಿದ್ದಲ್ಲಿ ಪಂಡರಪುರದಲ್ಲಿ ಪಾಂಡುರಂಗನ ಸನ್ನಿಧಿಯಲ್ಲಿ ಎಂಥ ಸುಂದರ ಮೂರ್ತಿ, ಮೂರ್ತಿ ತೇದು ಹೋಗಿಬಿಟ್ಟಿದೆ, ಆ ನಯನಗಳನ್ನು ನೋಡಬೇಕು. ಹತ್ತಿರ ನಿಂತರೆ ನಿಮ್ಮನ್ನೇ ನೋಡ್ತಾ ಇದ್ದಾನೆ ಮಂದಸ್ಮಿತದಂತೆ. ಒಂದೇ ಸಲ ಹೋಗಿದ್ದು ನಾನು, ಆ ಅನುಭವ ಜನ್ಮದಲ್ಲಿ ಮರೆಯಲಾರೆ ನಾನು. ಪಂಡರಪುರದ ಅನುಭವ ಇನ್ನೊಂದು ಸಲ ಹೇಳ್ತೇನೆ ಪ್ರಸಂಗ ಬಂದರೆ. ಆ ಭಗವಂತನ ಕಟಾಕ್ಷ ಅಂತ ಹೇಳ್ತೇವಲ್ಲ, ಅದರಿಂದ ಪವಿತ್ರವಾಗಬೇಕು, ಜನ್ಮಾಂತರ ಪಾಪ ತೊಳೆದು ಹೋಗುತ್ತೆ. ಗಮಿಷ್ಯಾಮಿ ಅಕ್ಷಯಾನ್ ಲೋಕಾನೆ ತ್ವತ್ಪ್ರಸಾದಾದರಿಂದ ಮಾ, ನನಗೆ ಮುಂದಿನ ದಾರಿ ಇದೆ ಅರ್ಜೆಂಟು, ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ನಿಂತಿದ್ದೇನೆ ಕಂಪಲ್ಷನ್. ನಿನಗೆ ಹಣ್ಣು ಹಂಪಲ ಎಲ್ಲ ಕೊಟ್ಟು ನೀನು ತುಂಬ ಆಯಾಸಪಟ್ಟಿದ್ದೀಯೇ, ನಡ್ಕೊಂಬಂದಿದ್ದೀಯೇ ಕಂದ, ಎಲ್ಲಿಂದ ನಡೆದೆಯೋ ಕಾಲಲ್ಲಿ ಮುಳ್ಳು ಕಲ್ಲು ಕೌಸಲ್ಯ ಹೇಳೋ ಹಾಗೆ ಮಾತನಾಡ್ತಿದ್ದಾಳೆ. ಅವಳ ಚಹರೆ, ಅವಳ ಧ್ವನಿ, ಅವಳ ಮಾತು, ಅವಳ ರೀತಿ, ಅವಳ ವಯಸ್ಸು, ಇದನ್ನು ನೋಡಿ ರಾಮನಿಗೆ ನಮ್ಮ ಅಮ್ಮ ಬಂದುಬಿಟ್ಲು, ಕೌಸಲ್ಯ ಬಂದುಬಿಟ್ಲು ಅಂತ ಭ್ರಾಂತಿಯಾಗಿರಬೇಕು. ಒಂದು ಕ್ಷಣದಲ್ಲಿ ಪ್ರೀತಿ ಮಾಡಿದವರನ್ನು ಸುಲಭವಾಗಿ ತನ್ನ ತಾಯಿ ತಂದೆ ಅಂತ ಒಪ್ಕೊಂಡ್ಬಿಡ್ತಾನಂತೆ ಭಗವಂತ ಯಶೋಜಯ ಪ್ರೀತಿಗೆ. ಹಾಗೇ ಒಗ್ಗಿಬಿಟ್ಟ ಕೃಷ್ಣ ಅವಳನ್ನು ಬಿಟ್ಟು ಹೋಗುವಾಗ ಕೃಷ್ಣನಿಗಾದ ಸಂಕಟ ಹೆಚ್ಚೋ ಯಶೋಧೆಗಾದ ಸಂಕಟ ಹೆಚ್ಚೋ? ಮನೇಲಿ ಹೋಮ್ವರ್ಕ್ ಮಾಡ್ಕೊಂಬಂದಿ ನಾಳೆ ಹೇಳ್ತೇನೆ ಭಾಗವತ. 13 ವಯಸ್ಸಿನ ಕೃಷ್ಣ ಗೋಕುಲವನ್ನು ಬಿಟ್ಟು ಹೊರಟಾಗ ಇಡೀ ಗೋಕುಲ ಅಳುತ್ತದೆ, ಕೃಷ್ಣನೂ ಅಳುತ್ತಾನೆ. ಎಂದೆಂದಿಗೂ ನೆನೆಸ್ಕೊಳ್ತಾನೆ, ಬಲರಾಮ ಹೋಗೋ, ಉದ್ಧವ ಹೋಗೋ, ನನ್ನ ಪ್ರಾಣ ಇಟ್ಕೊಂಡಿದ್ದಾರೆ, ಸಮಾಧಾನ ಮಾಡಬಾರೋ. ಅವನ ಕಣ್ಣು ಅಂಥ ಕಣ್ಣು. ನಮ್ಮ ಗುರುಗಳು ಹೇಳಿದರು ನೀನು ಬರ್ತೀಯಂತ ಬಾಪ ಇಲ್ಲಿ ಅಂತ ಹೇಳಿ ಒಂದು ಕ್ಷಣದಲ್ಲಿ ತಾನೇ ಆಶ್ರಮದ ಒಳಕ್ಕೆ ಹೋಗಿ ಜಗಲಿ ಕಟ್ಟೆ ಮೇಲೆ ರಾಮನನ್ನು ಕೂರಿಸಿ ಇದಮರ್ಘ್ಯಂ ಇದಂ ಪಾದ್ಯಂ ಇದಂ ಆಚಮನೀಯಂ, ಕಾಲು ತೊಳಿತಾಳೆ, ಕೈ ತೊಳಿತಾಳೆ, ಕುಡಿಯೋದಕ್ಕೆ ನೀರು ಕೊಡ್ತಾಳೆ. ಮಯಾತು ವಿವಿಧಂ ವನ್ಯಂ ಸಂಚಿತಂ ಪುರುಷ ಋಷಭ ತವಾರ್ಥೆ ಪುರುಷ ವ್ಯಾಘ್ರ ಪಂಪಾಯಾಸ್ತೀರ ಸಂಭವಂ. ಪಂಪಾತೀರದಲ್ಲಿ ಬೆಳೆದ ಅನೇಕ ಜಾತಿಯ ಹಣ್ಣುಗಳನ್ನು ಬುಟ್ಟಿ ಬುಟ್ಟಿಯಲ್ಲಿ ತುಂಬಿಟ್ಟಿದ್ದಳು. ಗುಹನಾದರೂ ಒಂದಷ್ಟು ಮಾಂಸವನ್ನೂ ತಂದಿಟ್ಟ, ಇವಳಿಗೆ ಮಾಂಸ ಹಿಂಸೆ ಗೊತ್ತಿಲ್ಲ, ಬರೀ ಹಣ್ಣು ತಂದಿಟ್ಲು. ಗುಹ ಕೊಟ್ಟ ಹಣ್ಣುಗಳನ್ನು ಸುತರಾಮ್ ಮುಟ್ಟಲಿಲ್ಲ ರಾಮಚಂದ್ರ. ದನಗಳಿಗೆ ಹಾಕ್ಬಿಡು ಹುಲ್ಲಂತ ಹೇಳಿದ, ಈ ಗೋವುಗಳಿಗೆ ಹಾಕ್ಬಿಡು, ನನ್ನ ಕುದುರೆಗಳಿಗೆ ಹಾಕ್ಬಿಡು, ಸುಮಂತನ ಕುದುರೆಗಳಿಗೆ. ಲಕ್ಷ್ಮಣ ತಂದುಕೊಟ್ಟು ನೀರಷ್ಟೇ ಕುಡ್ದ. ಯಾಕಯ್ಯ ಅಂತ ಕೇಳಿದ್ರೆ, ಗಂಗಾ ತೀರದಲ್ಲಿ ನದಿ ತೀರದಲ್ಲಿ ರಾತ್ರಿ ಹೊತ್ತು ಉಪವಾಸ ಮಾಡಬೇಕು, ಒಂದು ಕುಂಟ್ನೆಪ್ಪವನ್ನು ಹೇಳಿದ. ಇಲ್ಲಿ ಶಬರಿ ಕೊಟ್ಟ ಹಣ್ಣನ್ನು ಅದೇ ಪಂಪಾ ತೀರದಲ್ಲಿ ಅವಳ ಕೈಯಿಂದಲೇ ತಗೊಂಡು ಊಟ ಮಾಡಿದ. ಅವಂಧ್ಯ ಮಹಿಮ ಮುನಿಜನ ಭಜನ ಮುಷಿತ ಹೃದಯ ಕಲುಷ ಶಬರೀ ಮೋಕ್ಷ ಸಾಕ್ಷಿಭೂತ. ಕಾರಣ ಅಂದರೆ ಗುಹನಿಗೆ ಆಚಾರ್ಯ ಇರಲಿಲ್ಲ, ಗುರುಗಳಿರಲಿಲ್ಲ, ಇವಳಿಗೆ ಗುರು ಸಂಪರ್ಕವಿತ್ತು. ಗುರು ಸಂಪರ್ಕ ಇಲ್ಲದೆ ಇದ್ದವರ ಕೈಯಲ್ಲಿ ಹಿರಿಯರು ಊಟ ಮಾಡೋದಿಲ್ಲ. ಉಪಾಯದಲ್ಲಿ ಕೇಳ್ತಾರೆ, ಎನ್ನ ತಿರುವಡಿ, ತಿರುವಡಿಯ ಇರುವ ಅರ್ಥ ಆಗೋದು ಈಗಿನ ಕಾ. ಯಾವ ತಿರುವಡಿ ಅಂದರೆ ಯಾವ ಗುರುಗಳ ಪಾದಕ್ಕೆ ನೀವು ಸಂಬಂಧಪಟ್ಟವರು ಅಂತ ಅರ್ಥ. ತಿರುವಡಿಯ ಅಪ್ಪಡಿಯನ್ನು ಇಲ್ಲಿಯೇ
ಏನು ಮಾಡ್ತೀರಿ? ಗುರು ಸಂಬಂಧವಿಲ್ಲದೆ ಇದ್ದವರು ಗುರು ನೀವು ಯಾರಂತ ಕೇಳಿದ್ರೆ ಇಂಥ ಗುರುಗಳ ಪಾದ ನಾನು ಅಂತ ಶ್ರೀಪಾದ ಅಂತ ಹೇಳಿ ಪರಿಚಯ ಹೇಳ್ಕೋಬೇಕು. ಗುರು ಸಂಬಂಧವೇ ಮುಖ್ಯ. ತಾಯಿ ತಂದೆ ಸಂಬಂಧ ಅಲ್ಲ, ಊರು ಸಂಬಂಧ ಅಲ್ಲ, ಗುರುತು ಪರಿಚಯ ಇಲ್ಲದೆ ಇದ್ದವು ರಾಜಕಾರಣಿಗಳ ಸಂಬಂಧ ಇಲ್ಲ, ಗುರು ಪರಿಚಯವೇ ಮುಖ್ಯ. ಗುರುಪಾದದಲ್ಲಿ ನಿಂತು ಭಗವಂತನನ್ನು ಅನುಭವಿಸಬೇಕು. ದೊಡ್ಡಯಾಚಾರ್ಯ ಸ್ವಾಮಿಗಳು ಅಂತ ಇದ್ದರು, ಕೇಳಿದ್ದೀರಾ? ವಾಧೂರ ಗೋತ್ರ ನಮ್ಮ ಪೂರ್ವಜರು. ಅವರು ಕಂಚಿ ವರದನ ಸೇವೆಯನ್ನು ಎಷ್ಟು ಅನರ್ಘವಾಗಿ ಮಾಡಿದರು. ಕೃಷ್ಣದೇವರಾಜನ ಗುರುಗಳಾಗಿದ್ದವರು. ಪ್ರತಿ ವರ್ಷ ಕಂಚಿ ವರದನ ವೈಶಾಖ ಗರುಡೋತ್ಸವದ ಸಂದರ್ಭದಲ್ಲಿ ಆ ಮಹಾದ್ವಾರ ದೊಡ್ಡ ಗೋಪುರ ರಾಜಗೋಪುರ ಇದೆಯಲ್ಲ, ಅದು ಎಷ್ಟಿದೆ 10x10 ಇರಬೇಕು, ಪಡಸಾಲೆ ದೊಡ್ಡದಿಲ್ಲ. ಆ ಜಾಗದಲ್ಲಿ ದೊಡ್ಡಯಾಚಾರ್ಯ ಸ್ವಾಮಿಗಳಿಗೆ ವರದ ಅನುಗ್ರಹ ಮಾಡಿ ದಿವ್ಯ ದರ್ಶನ ಕೊಟ್ಟ ಜಾಗ ಅಂತ ಹೇಳ್ತಾರೆ. ವೈಶಾಖ ಗರುಡೋತ್ಸವಕ್ಕೆ ಹೋಗೋವರು ಕಷ್ಟ ಆದರೂ ಪರವಾಗಿಲ್ಲ ಅಂತ ನೂಕು ನುಗ್ಗಲು ಸಾವಿರ ಜನ ಅಲ್ಲೇ ನಿಂತು ವರದನ ನೋಡಬೇಕು ಅಂತ ಹೇಳ್ತಾರೆ. ಆ ಗುರುಪಾದಗಳಲ್ಲಿ ನಿಂತರೆ ನಿಮಗೆ ಆಗತಕ್ಕ ವರದನ ಅನುಭವ. ಸ್ವಾಮಿ ಹೊರಗೆ ಬಂದರಾಗೋದಿಲ್ಲ, ಒಳಗೆ ಬಂದರಾಗೋದಿಲ್ಲ. ದೇವರುತ್ಸವ ಬಂದರೂ ಒಬ್ಬ ಗುರು ನಿಮ್ಮನ್ನು ನೀವು ಯಾರನ್ನು ಆಶ್ರಯ ಮಾಡಿರ್ತೀರಿ, ಮಂತ್ರೋಪದೇಶ ಮಾಡಿರ್ತಾರೆ, ಆ ಗುರುಗಳ ಜೊತೆಯಲ್ಲಿ ನಿಂತುಕೊಂಡು ದರ್ಶನ ಮಾಡಿ ಆಗೋ ಅನುಭವ ಬೇರೆ. ನೀವೇ ನಿಂತು ನೋಡಿ, ಫೋಟೋ ನೋಡಿ ಆಗೋ ಅನುಭವ ಬೇರೆ. ಶಬರಿ ಮಹಾಭಾಗ್ಯವಂತೆ ಹಣ್ಣೆಲ್ಲ ತಂದಿಟ್ಲು, ಅದನ್ನು ವನ್ಯಂ ಸಂಚಿತಂ ಕೂಡಿ ಹಾಕಿದ್ದೇನೆ ಅಂದಳು, ಎಂಜಲ್ ಹಣ್ಣು ಕೊಟ್ಲು ಅಂತ ಕೆಲವರು ಗಾದೆ ಕಥೆ ಮಾಡಿಟ್ಟಿದ್ದಾರೆ. ಏನು ಮಾಡಲಿ, ಮೂಲ ವಾಲ್ಮೀಕಿ ರಾಮಾಯಣ ಓದದೇ ಇದ್ದವರು ಶಬರಿ ಎಂಜಲ್ ಹಣ್ಣು ಕೊಟ್ಲು. ಆ ಎಂಜಲ್ ಹಣ್ಣಿಗೆ ಏನೇನೋ ಕಥೆಗಳು ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಭಾಗವತ ಅಂತ ಒಂದು, ಏಕನಾಥಿ ಭಾಗವತದಲ್ಲಿ ಒಂದು ರಾಮಾಯಣ ಪ್ರಸಂಗ ಯಾರೋ ಹೇಳಿದ್ದು, ನೀವೇ ಹೇಳಿರಬೇಕು, ನನಗೆ ಜ್ಞಾಪಕ ಇಲ್ಲ. ಓದಬೇಕು ಅಂತ ಆಸೆ ಪಡ್ತೇನೆ. ಮರಾಠಿ ಬರಲೊಲ್ಲದು, ಅದು ಇಂಗ್ಲೀಷ್ ಭಾಷಾಂತರವೋ ಕನ್ನಡವೋ ಯಾರು ಕೊಟ್ಟರು ಓದ್ಬೋದು. ಅದರಲ್ಲಿ ಈ ಪ್ರಸಂಗಕ್ಕೆ ಏನು ಕತೆ ಹೇಳಿದ್ದಾರೆ, ಶಬರಿ ಹಣ್ಣು ಕೊಟ್ಟಲು ರಾಮಚಂದ್ರ ತಿಂದ, ಲಕ್ಷ್ಮಣ ತಿನ್ನಲಿಲ್ವಂತೆ, ಏಂಜಲ್ ಮಾಡಿದ್ದಾಳೆ ಬೇಡ ನನಗೆ ಅಂತ ಹೆಸರುಬಿಟ್ಟನಂತೆ. ಮುಂದೆ ಏನಾಯಿತು, ಲಕ್ಷ್ಮಣನಿಗೆ ರಾವಣನ ಅಷ್ಟಕಂಠ ಶಕ್ತಿ ಎದೆಗೆ ತಾಗಿ ಮೂರ್ಛೆ ಬಿದ್ದು ಪ್ರಾಣ ಹೋಗೋ ಸಂದರ್ಭದಲ್ಲಿ ಹನುಮಂತ ಏನು ಪರ್ವತವನ್ನು ಎತ್ತಿಕೊಂಡು ಬಂದ, ಅದು ಶಬರಿ ಹಾಕಿದ್ದ ಎಂಜಲಿ ಹಣ್ಣಂತೆ, ಅದು ಗುಡ್ಡವಾಗಿತ್ತು. ಆದ್ದರಿಂದಲೇ ಅವನಿಗೆ ಕ್ಯೂರ್ ಆಯಿತು, ಅಪಚಾರ ಮಾಡಿದ್ದ ಭಾಗವತ ಭಕ್ತರಿಗೆ ಅಂತ ಒಂದು ಕಥೆ. ಇದರ ತತ್ವ ತಗೊಳ್ಳಿ ನೀವು, ಫಿಸಿಕಲ್ ಡೀಟೇಲ್ಸ್ ನಮಗೆ ಬೇಡ. ಅಂದರೆ ಯಾರು ಕೊಟ್ಟರು, ಪ್ರೀತಿಯಿಂದ ಕೊಟ್ಟದ್ದು ನಿರಾಕರಣೆ ಮಾಡುವ. ಆದರೆ ಶಬರಿ ಎಂಜಲ್ ಕೊಟ್ಟಲೆ ಹಾಗಲ್ಲ, ಪರೀಕ್ಷೆ ಮಾಡಿದ್ದು ಹಣ್ಣು ಅಂತ ಹೇಳ್ತಾರಲ್ಲ, ಏನು ಪರೀಕ್ಷೆ ಮಾಡಿದ್ರು, ಫಲಾನಿ ಸುಪಕ್ವಾನಿ, ಪದ್ಮಪುರಾಣ ರಾಮಾಯಣದ ಕಥೆ, ಮೂಲಾನಿ ಮಧುರಾಣಿ ಚ ಸ್ವಯಮಾಸ್ವಾದ್ಯ ಮಾಧುರ್ಯಂ ಪರೀಕ್ಷ ಪರಿಭಕ್ಷ ಚ ಪಶ್ಚಾನ್ನಿವೇದಯ ಮಾಸ ರಾಘವಾಭ್ಯಾಂ ದೃಢವ್ರತ ಫಲಾನ್ಯಾಸ್ವಾದ್ಯ ಕಾಕುಸ್ತಾ ತಸ್ಯೈ ಮುಕ್ತಿಂ ಪರಾಂ ದದೌ. ಫಲಾನಿ ಸುಪಕ್ವಾನಿ, ಒಳ್ಳೆಯ ಪಕ್ವವಾದ ಹಣ್ಣುಗಳನ್ನೆಲ್ಲ ಮರದಿಂದ ಇಳಿಸಿ ಇಳಿಸಿ ರುಚಿ ನೋಡಿದ್ಲು. ಹೇಗೆ ರುಚಿ ನೋಡಿದ್ಲು, ಅರ್ಧ ರುಚಿ ನೋಡಿ ಇನ್ನರ್ಧ ಎಂಜಲನ್ನು ಒಣಗಿಸಿಟ್ಟಿದ್ದು ಅಂತ ಅರ್ಥವಲ್ಲ. ಒಂದು ಮರದಲ್ಲಿ ಒಂದು ಹಣ್ಣನ್ನು ತಿಂದು ರುಚಿ ನೋಡಿ ಹಾಗಿದ್ದರೆ ಮರದ ಹಣ್ಣೆಲ್ಲ ಚೆನ್ನಾಗಿದೆ ಅಂತ. ಒಂದು ಹಣ್ಣು ಪರೀಕ್ಷೆ ಮಾಡಿದರೆ ಉಳಿದದ್ದು ಇದೇ ಜಾತಿ. ಹಳ್ಳಿಯಲ್ಲಿ ನೋಡಿರ್ತೀರಿ ನೀವು, ನಮ್ಮೂರು ಹಲಸಿನ ಹಣ್ಣಿಗೆ ಪ್ರಸಿದ್ಧಿ ಒಂದು ಕಾಲದಲ್ಲಿ, ಈಗ ಮರಗಳೇ ಇಲ್ಲ. ಒಂದು ಕಾಲದಲ್ಲಿ ಹಲಸಿನ ಹಣ್ಣಿಗೆ ಪ್ರಸಿದ್ಧಿ ಆಗಿದ್ದ ಊರು ಆಮೇಲೆ ಚಾರ್ಕೋಲ್ ಇದ್ದಲಿಗೆ ಪ್ರಸಿದ್ಧವಾಯಿತು, ಆಮೇಲೆ ಇನ್ಯಾವ್ಯಾವುದಕ್ಕೂ ಪ್ರಸಿದ್ಧವಾಗಿದೆ. ಇವತ್ತು ಬೇಡ ಅದೆಲ್ಲ ಪಾಲಿಟಿಕ್ಸು. ನಾವೆಲ್ಲ ಹಳ್ಳಿ ಹುಡುಗರಾಗಿದ್ದಾಗ ಗದ್ದೆಗೆ ಹೋಗ್ತಿದ್ವು ತಂದೆ ಜೊತೆಯಲ್ಲಿ, ರಾಶಿ ಗೀಶಿ ಮಾಡುವಾಗ ಹಣ್ಣು ಹಂಪಲ ತಂದಿಡೋರು, ಈ ಮರದ ಹಣ್ಣು ಕೊಳೆಯ ಅಂತ ಕೇಳಿದ್ರೆ ರೈತನನ್ನು, ಈ ಮರದ ಹಣ್ಣು ಬೇಡಿ ಬುದ್ಧಿ, ಇದು ಬರೀ ನಾರು, ಇದು ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿ, ಜೀರಿಗೆ ಮಾವಿನಕಾಯಿ, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ತಿನ್ನು ನೋಡಿ ಕೋತಿ ಆಗ್ತೀರಿ ಇನ್ನೋ ನಾವು. ಹಾಗಿದ್ರೆ ಬೇಕಲ್ಲ, ಅಲ್ಲಿ ಚೆನ್ನಾಗಿದೆ ಹಲಸಿನ ಹಣ್ಣು ಅಷ್ಟೇ, ಯುಷ್ಟವ ಕಾಣಿಸುತ್ತೆ ಒಂದು ಹಣ್ಣು, ಒಳಗೆ ನೋಡಿದ್ರೆ ಬರೀ ನಾರು, ಏನಿರೋದಿಲ್ಲ. ಇದು ಪರೀಕ್ಷೆ ಹಳ್ಳಿಲೇ ಗೊತ್ತಾಗುತ್ತೆ ನಮಗೆ, ಯಾವ ಹಲಸಿನ ಹಣ್ಣಿನಲ್ಲಿ ಮುಳ್ಳು ಅಗಲ ದೊಡ್ಡದಾಗಿರ್ತದೆ, ಉದ್ದ ಕಡಿಮೆಯಾಗಿರ್ತದೆ, ಅದರ ರುಚಿ ಹೆಚ್ಚಂತೆ. ಬೇಕಾದ್ರೆ ಪರೀಕ್ಷೆ ಮಾಡಿ ಮುಂದಿನ ಸಲ. ಬರೀ ಮುಳ್ಳು ಹೆಚ್ಚಾಗಿ ಗರ್ಗಸದ ಹಾಗಿದ್ದು, ಆ ಒಂದೊಂದು ಮುಳ್ಳಿನ ಬೇಸ್ ದೊಡ್ಡದಾಗಿಲ್ಲದೆ ಇದ್ದರೆ ಅದು ಪ್ರಯೋಜನವಿಲ್ಲ. ಅದು ಒಳ್ಳೆ ಕೆಂಪು ಬಣ್ಣದ ತೊಳೆ, ತೊಳೆಯೇ ಹೆಚ್ಚು, ಸಿಪ್ಪೆ ತುಂಬ ಕಡಿಮೆ, ಅಂಥ ಹಣ್ಣು ರೈತನಿಗೆ ಗೊತ್ತು. ಈ ಮರ ಚೆನ್ನಾಗಿದೆ, ಈ ಮರ ಚೆನ್ನಾಗಿಲ್ಲ, ಒಂದು ಹಣ್ಣು ಒಂದು ತೊಳೆ ನೋಡಿದರೆ ಈ ಮರದಲ್ಲಿ ಬರೋ ಜಾತಿಯೆಲ್ಲ ಹೇಗಿದೆ ಅಂತ ಹೇಳುವಂತೆ
ಶಬರಿಗೆ ಆ ಕಾಡಿನ ಪರೀಕ್ಷೆ ಎಕ್ಸ್ಪರ್ಟೈಸ್ ಎಷ್ಟಿತ್ತು ಅಂದರೆ ಯಾವ ಮರದಲ್ಲಿ ಎಂಥ ಹಣ್ಣು ಸಿಕ್ಕತ್ತೆ, ಅವು ಚೆನ್ನಾಗಿದೆ, ಅದರಲ್ಲಿ ದಿ ಬೆಸ್ಟ್ ಫ್ರೂಟ್ಸ್ ಪಾಸಿಬಲ್, ಅದನ್ನೆಲ್ಲ ಬಿಸಿಲಿಗೆ ಒಣಗಿಸಿ ಒಣಗಿಸಿ, ಯಾಕೆ ಹಗಲಲ್ಲಿ ಬರ್ತಾನೋ, ರಾತ್ರಿ ಬರ್ತಾನೋ, ಮಳೆಗಾಲದಲ್ಲಿ ಬರ್ತಾನೋ, ಚಳಿಗಾಲದಲ್ಲಿ ಬರ್ತಾನೋ, ಬಂದ ಮೇಲೆ ಒಣಗಿಸಿ ಇಡದೆ ಸ್ವಲ್ಪ ತಾಳು ಹಣ್ಣು ತೊಗೊಂಬರ್ತೇನೆ ಅಂದರೆ ಅವನಿಗೆ ಅರ್ಜೆನ್ಸಿ ಏನಿರ್ತದೆಯೋ, ಮುಂದೆ ಹೇಗೆ ಹೋಗ್ಬಿಡ್ತಾನೆಯೋ, ರೆಡಿ ಮಾಡಿಡಬೇಕಲ್ಲ ಅಂತ ಅವಳ ಶ್ರದ್ಧೆ. ಟ್ಯೂನಿಂಗ್ ಟು ಗಾಡ್ ಅಂದ್ರೆ ನೋಡಿ, ಶಿ ಮಸ್ಟ್ ಹ್ಯಾವ್ ಲಿವ್ಡ್ ಅವರ್ ಹೋಲ್ ಲೈಫ್ ಫಾರ್ ರಾಮ. ಇಡೀ ಜೀವನ ಹಾಗೆ ಟ್ಯೂನ್ ಮಾಡ್ಕೊಂಡಿದ್ದಾಳೆ. ಏನನ್ನು ನೋಡಿದ್ರು ರಾಮನಿಗೆ, 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 ಅದನ್ನೆಲ್ಲ ತಂದಿಟ್ಲು. ಲಕ್ಷ್ಮಣನ ಮುಖ ನೋಡಿದ, ರಾಮಚಂದ್ರ ಪಾರಡ, ಗುರುತಿಲ್ಲ, ಪರಿಚಯ ಇಲ್ಲ, ಕಾಡಲ್ಲಿ ಪ್ರೀತಿ ಮಾಡತಕ್ಕವಳು ಎಂಬುದಾಗಿ ಹಣ್ಣನ್ನೆಲ್ಲ ರಾಮಚಂದ್ರ ಕೊಟ್ಟದ್ದನ್ನು ಬೇಡ ಅಂದೆ ತಿಂದ. ಒಂದೊಂದು ಜಾತಿ ಹಣ್ಣು, ಒಂದೋ ಎರಡೋ, ಪಾಪ ಹೊಟ್ಟೆ ತುಂಬ ತಿಂದ. ಲಕ್ಷ್ಮಣನೂ ತಿಂದ. ಏಕನಾಥ್ ಭಾಗವತ ಏನಾದ್ರು ಹೇಳಿಕೊಳ್ಳಿ, ವಾಲ್ಮೀಕಿ ರಾಮಾಯಣ, ಹಣ್ಣಲ್ಲೆಲ್ಲ ತಿಂದ ಪ್ರಭು. ತೊಳೆಯುವುದಕ್ಕೆ ಕೈ ನೀರು ಕೊಟ್ಟಳು, ಒಂದು ನಾರ್ಮಡಿ ಚೂರು ಇಲ್ಲಿ ಬಾಯಿಲ್ಲಿಂದಲು. ನಮ್ಮ ಗುರುಗಳು ಈ ಆಶ್ರಮದಲ್ಲಿ, ಅವರ ಸತ್ಯ ಹೇಗಿತ್ತು, ಅವರು ಒಣಗಿಸಿದ್ದ ನಾರ್ಮಡಿ, ಅವರು ಹೋಗಿ 40-50 ವರ್ಷ ಆಯ್ತಪ್ಪ, ಅವರು ಒಣಗಿ ಹಾಕಿದ ನಾರ್ಮಡಿ ಇನ್ನೂ ಒಣಗಾಗಿ ಒಣಗಿಲ್ಲ ನೋಡು ಅಂತ ತೋರಿಸಿದ್ರು. ಯಾವ್ಯಾವ ಗಿಡದ ಬೇರುಗಳ ಮೇಲೆ, ಟೊಂಗೆ ಮೇಲೆ ಹಾಕಿದ್ರು ಅವರು ಉಟ್ಕೊಳ್ತಿದ್ದದ್ದು, ಯಾವ್ಯಾವ ಮರದ ಬುಡದಲ್ಲಿ ಏನೇನು ಪುಷ್ಪಗಳನ್ನು ದೇವತೆಗಳಿಗೆ ಅರ್ಪಿಸಿದ್ದರು ಅವೆಲ್ಲ ಹಾಗೇ ಇದ್ದು, ನಿಮ್ಮ ಗುರುಗಳು ಏನಮ್ಮ ಊಟ ಮಾಡ್ತಿದ್ರು, ಅವಳು ಹೇಳಿದ್ದು ಪುಷ್ಪೋಪಹಾರ, ಒಂದು 4 ಹೂವು ತಿಂದು ಬಿಡ್ತಿದ್ರು. ಒಳ್ಳೆಯ ಹೂವು, ಹೂವು ಆಹಾರವೇ, ಈ ಗುಲಾಬಿ ಹೂವಿರುತ್ತೆ ನೋಡಿ ಒಳ್ಳೆಯ ರಸ, ಅದು ಗುಲ್ಕನ್ನೇ ಮಾಡಿ ತಿನ್ನಬೇಕು ಅಂತಿಲ್ಲ, ಆ ದಳ ಬಿಡಿಸಿ ಜೇನುತುಪ್ಪದಲ್ಲಿ ಅದ್ದಿ ತಿಂದುಬಿಟ್ರು ಒಳ್ಳೆಯ ಆಹಾರ. ಹೂವು ಹಣ್ಣು, ಹೂವು ಹಣ್ಣು, ಇಷ್ಟೇ ಆಹಾರ. ಅವರು ಹಾಗೇ ಬೆಳೆದವರು. ಅದನ್ನೆಲ್ಲ ತೋರಿಸಿದ ನಂತರ ರಾಮಚಂದ್ರ ಸಂತೋಷಪಟ್ಟ. ಇನ್ನೇನು ಮಾಡ್ತಾಳೆ ಮುದುಕಿ ನೋಡೋಣ ಅಂತ ಕೂತಿರುವಾಗ ರಾಮನ ಪಾದಗಳನ್ನು ಮುಟ್ಟಿದ್ಲು. ಪ್ರಭು, ನನಗೊಂದು ಅಪಣೆ ಕೊಡಬೇಕು ನೀನು. ಏನಮ್ಮ? ನಿನ್ನ ಸೇವೆ ಮಾಡು ಅಂತ ಹೇಳಿದರು ನಮ್ಮ ಗುರುಗಳು. ನೀವು ಬಂದೆ, ಏನೋ ನನ್ನ ಪುಣ್ಯ, ನಮ್ಮ ಗುರುಗಳ ಪುಣ್ಯ, ನನ್ನ ಸೇವೆಯನ್ನು ಒಪ್ಪಿಕೊಂಡೆ, ಈಗ ನಾನು ಗುರುಪಾದಕ್ಕೆ ಹೋಗಬೇಕಾಗಿದೆ, ನನಗೆ ಅಪ್ಪಣೆಯನ್ನು ಕೊಡು. ಗುರುಪಾದಕ್ಕೆ ಹೋಗೋದೆ ಏನಮ್ಮ ಮಾಡ್ತೀಯೇ? ಏನಿಲ್ಲ, ನನಗೆ ಹಿಂದಿಲ್ಲ ಮುಂದಿಲ್ಲ, ಒಣಗಿದ ಕಟ್ಟಿಗೆಗಳನ್ನು ಆಶ್ರಮದೊಳಗಿಟ್ಟಿದ್ದೇನೆ, ಅದನ್ನೆಲ್ಲ ತಂದು ಇಲ್ಲಿ ಹಾಕ್ಕೊಂಡು ನನ್ನ ಕೈಯಿಂದ ಚಿತ ಸಿದ್ಧ ಮಾಡಿಕೊಂಡು ನಾನು ಮೇಲೆ ಕೂತು ಬಿಡ್ತೇನೆ, ಹತ್ತಿಸಿಕೊಂಡು ನಾನು ಸುಟ್ಟು ಕೊನೆಯ ಬೂದಿ ಅಂಶ ಆಗೋ ತನಕ ನೀನು ನೆಟ್ಟ ಕಣ್ಣಿಂದ ನನ್ನ ನೋಡಿ ಅನುಗ್ರಹ ಮಾಡಬೇಕು. ಬಹಳ ಆಶ್ಚರ್ಯ ಕಥೆ. ಇತ್ಯುಕ್ತ ಜಟಿಲಾವೃದ್ಧ ಚೀರಕೃಷ್ಣಾಜನಾಂಬರ ತಸ್ಮಿನ್ ಮುಹೂರ್ತೆ ಶಬರಿ ದೇಹಂ ಜೀರ್ಣಂ ಜಿಹಾಸತಿ ಅರುಜ್ಞಾತಾತು ರಾಮೇಣ. ರಾಮ ಹಾಗೆ ಆಗಲಿ ಅಂತ ಅಪ್ಪಣೆ ಕೊಟ್ಟ ಮೇಲೆ ಹುತ್ವಾತ್ಮಾನಂ ಹುತಾಶನೆ ಜ್ವಲತ್ಪಾವಕ ಸಂಕಾಶ ಧಗ 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 ಉರಿದು ಹೋಯಿತು ಅಗ್ನಿ. ಅದೇ ಆ ಶರೀರದಲ್ಲಿ ಏನಿತ್ತು? ಮೂಳೆ ಹೊರತು ಏನೂ ಇರಲಿಲ್ಲ. ಒಂದು ಕ್ಷಣದಲ್ಲಿ ಸುಟ್ಟು ಬೂದಿಯಾಯಿತು. ಅದರಿಂದ ಒಂದು ದಿವ್ಯಾಕಾರ ಮೇಲೆ ಕೆದಿತು. ದಿವ್ಯಾಭರಣ ಸಂಯುಕ್ತ ದಿವ್ಯಮಾಲ್ಯಾನುಲೇಪನ ದಿವ್ಯಾಂಬರಧರ ತತ್ರ ಬಭೂವ ಪ್ರಿಯ ದರ್ಶನ. ಒಬ್ಬ ಗಂಧರ್ವಿಯೋ ಯಕ್ಷಿಯೋ ಅನ್ನುವಂತೆ ದಿವ್ಯಾಕಾರದಲ್ಲಿ ವಿರಾಜಯಂತಿ ತಂದೇಶಂ ವಿದ್ಯುತ್ ಸೌದಾಮನೀಯಥ ಮಿಂಚಿ ಮಿಂಚಿದಂತೆ ಆಕಾಶದಲ್ಲಿ ಆ ದಿವ್ಯ ಶರೀರ ಮೇಲೆ ಕೆದ್ದು ಎಲ್ಲಿ ಹೋದಳು? ಯತ್ರತೇ ಸುಕೃತಾತ್ಮಾನಃ ವಿಹರಂತಿ ಮಹರ್ಷಯ. ಅತ್ರಿ ವಸಿಷ್ಠ ಅಗಸ್ತ್ಯಾದಿಗಳು ಯಾವ ದಿವ್ಯಲೋಕದಲ್ಲಿ ವಿಹಾರ ಮಾಡ್ತಾರೆಯೋ ಪರಮಾತ್ಮನ ಪಾದದಲ್ಲಿ ತತ್ಪುಣ್ಯಂ ಶಬರೀ ಸ್ಥಾನಂ ಜಗಾಮ ಆತ್ಮ ಸಮಾಧಿನ. ಇದು ಗುರು ಶುಶ್ರೂಷೆಯ ಫಲ. ಇವಳು ಭಗವಂತನನ್ನು ಹೊಂದಿದಳು. ಗುರು ಸೇವಾ ಫಲ ಯಾವುದು? ಭಗವದ್ದರ್ಶನ. ಭಗವದ್ದರ್ಶನ ಫಲ ಯಾವುದು? ಸದ್ಗುರು ಪ್ರಾಪ್ತಿ. ಯಾವುದು ಮೊದಲು ನೀವೇ ತೀರ್ಮಾನ ಮಾಡಿಕೊಳ್ಳಿ ಅಂತಾರೆ ವೇದಾಂತೇಶಕರು. ಸದ್ಗುರು ಪ್ರಾಪ್ತಿ ಮೊದಲೋ ಭಗವದ್ದರ್ಶನ ಒಳ್ಳೆಯದೋ? ದೇವರ ದರ್ಶನ ಫಲ ಕೊಟ್ಟರೆ ಈ ಜನ್ಮದಲ್ಲಿ ಆಯುಷ್ಯ ಇನ್ನೂ ಚೆನ್ನಾಗಿದ್ದರೆ ಒಳ್ಳೆಯ ಗುರುಗಳನ್ನು ದೇವರು ಕೊಡ್ತಾನೆ. ದೇವರು ಸಿಕ್ಕಬಹುದು, ಗುರು ಸಿಕ್ಕೋದಿಲ್ಲ, ಅದು ತತ್ವ. ಒಳ್ಳೆ ಗುರು ಅಂದರೆ ನಾನು ಗುರು ಅಂತ ಬೋರ್ಡ್ ಹಾಕ್ಕೊಂಡವರು 1000 ಜನ ಇರ್ತಾರೆ. ಇಲ್ಲಿ ಹಸನಾದ ಯಜ್ಞೋಪೀತವನ್ನು ಪರಿಶುದ್ಧ ಬ್ರಾಹ್ಮಣರಿಂದ ತಯಾರು ಮಾಡಲಾಗಿದೆ ಅಂತ ಬೋರ್ಡ್ ಹಾಕಿದಾಗೆ ಯಾರು ಬೋರ್ಡ್ ಹಾಕ್ತಾರೆ ಯಜ್ಞೋಪೀತಕ್ಕೆ? ಇಲ್ಲಿ ಮಂತ್ರೋಪದೇಶವನ್ನು ಮಾಡಲಾಗುತ್ತೆ, ಬೆಲೆ ಕೇವಲ 2 ರೂಪಾಯಿ. ಆ ಜ್ಯೋತಿಷ್ಯಕ್ಕೊಂದು ಕಡೆ ಅರಳೆಪೇಟೆಯಲ್ಲಿ ಕ್ಯೂ ನಿಂತಿರ್ತಾರೆ 20 ದಿವಸ ನೋಡಿ ನೋಡಿ ಬೇಜಾರು.
ಮಂತ್ರ ತಂತ್ರ ಪಿಶಾಚಿ ಬಿಡಿಸೋದು ಅಲ್ಲಿ ಗುರುಗಳು ಹಾಗೆ ಬೋರ್ಡ್ ಹಾಕಿದವರು ಗುರುಗಳು ಹಾಕೋದಿಲ್ಲ, ನನ್ನ ಬಿಟ್ಟರೆಲ್ಲ ಮಠಾಧಿಪತಿಗಳು ಇಲ್ಲ. ಮಠ ಯಾತಕ್ಕೆ ಬೇಕಯ್ಯ ನಿಮಗೆ? ಸದ್ಗುರುಗಳೆಂಬವರು ಅವರು ನಿಮಗೆ ಎಲ್ಲಿರ್ತಾರೆಯೋ ಹೇಗಿರ್ತಾರೆಯೋ ಯಾವ ರೀತಿಯಲ್ಲಿ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆಯೋ, ಒಂದು ಮಾತು, ಒಂದು ದೃಷ್ಟಿ, ಒಂದು ದರ್ಶನ, ಆ ಕಟಾಕ್ಷ. ಅದಕ್ಕೆ ಭಗವಂತನ ಸಾವಿರ ಕಣ್ಣಿನ ಕಟಾಕ್ಷವು ಸಮಾಗೋದಿಲ್ಲ. ದೇಶಿಕರು ಸುಭಾಷಿತ ನೀವಿ ಅಂತ ಒಂದು ಗ್ರಂಥ, 144 ಶ್ಲೋಕ. ಏಕಯೈವ ಗುರೋರ್ ದೃಷ್ಟಿ, ಗುರುವಿನ ಒಂದು ಕಟಾಕ್ಷಕ್ಕೆ ಭಗವಂತನ ಸಾವಿರ ಕಣ್ಣಿನ ಕಟಾಕ್ಷವು ಸಮಾಗೋದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಆ ಗುರು ಕಟಾಕ್ಷ ಪ್ರಾಪ್ತಿಯಿಂದ ಅವಳು ಮೋಕ್ಷವನ್ನು ಹೊಂದಿಬಿಟ್ಲು. ಈ ಕಡೆಯಲ್ಲಿ ಪಂಪಾದರ್ಶನವನ್ನು ಮಾಡ್ತಾ ಇಲ್ಲಿ ಆಚಾರ್ಯ ಪ್ರಪತ್ತಿಯ ವಿಷಯ ತುಂಬ ಹೇಳಬೇಕು, ದೇವ್ರು ನನ್ನ ಕ್ಷಮೆ ಮಾಡಲಿ, ತುಂಬ ಅತಿಕ್ರಮ ಆಗಿದೆ ವೇಳೆ. ಮುಂದೆ ಮುಂದಕ್ಕೆ ಬಂದುಬಿಟ್ರು. ಅಷ್ಟಲ್ಲಿ ರಾಮನಿಗೆ ಸೀತಾದೇವಿಯ ನೆನಪುಂಟಾಯಿತು. ರಾಮ ಅಳ್ತಾನೆ ಎಂಬಲ್ಲಿಗೆ ನಾವು ಅರಣ್ಯಕಾಂಡಕ್ಕೆ ಮಂಗಳಾಶಾಸನ ಮಾಡ್ತಿದ್ದೇವೆ. ಕಿಷ್ಕಿಂಧ ಕಾಂಡ ಪ್ರವೇಶ ವಿಪ್ರಲಂಭ, ಸೀತೆಯ ನೆನಪುಂಟಾಯಿತು, ಶಬರಿ ನೋಡಿದ್ದಾನೆ, ಕಬಂಧನಿಗೆ ಸಂಸ್ಕಾರ ಮಾಡಿ ಆಗಿದೆ, ಜಟಾಯು ಮೋಕ್ಷ ಕೊಟ್ಟಾಗಿದೆ, ಸೀತೆ ಇಲ್ಲದೆ ಹೇಗೆ ಬದುಕಲಿ ಅಂತ ರಾಮಚಂದ್ರ ಅಳ್ತಾ ಇರುವಾಗ ಮಂತ್ರಿಯಂತೆ ಲಕ್ಷ್ಮಣ ಅನೇಕ ಸಮಾಧಾನವನ್ನು ಹೇಳ್ತಾ ಹೇಳ್ತಾ ಇವರು ಋಷ್ಯಮುಖ ಪರ್ವತದ ಬಳಿಗೆ ಬಂದರು. ಒಂದೊಂದು ಕಾಂಡದಲ್ಲಿ ಒಂದೊಂದು ರುಚಿ ರಾಮಾಯಣದಲ್ಲಿ. ಅಲ್ಲಿ ಆ ಬೆಟ್ಟದ ಮೇಲುಗಡೆ 5 ವಾನರ ವೀರರು ಕೂತಿದ್ದರು, ಅದರ ಮಧ್ಯದಲ್ಲಿ ಸುಗ್ರೀವ ಮಹಾರಾಜರು, ಹನುಮಂತ, ಇನ್ನೊಂದು 2-3 ಕೂತಿದ್ದಾರೆ. ಓನ್ಲಿ 5 ವಿತ್ ಎ ವೆರಿ ಸ್ಮಾಲ್ ಪಾರ್ಟಿ. ಗೆಲ್ತಾರೋ ಇಲ್ವೋ ಎಲೆಕ್ಷನ್ನಲ್ಲಿ ಬೇರೆ ವಿಷಯ. ಕೆಳಗಡೆ ಬೆಟ್ಟದ ಕೆಳಗಡೆ ರಾಮ ಲಕ್ಷ್ಮಣರು ಬರ್ತಾ ಇದ್ದಾರೆ. ಸುಗ್ರೀವ ಮೇಲಿಂದ ನೋಡಿದ, ಹನುಮಂತನನ್ನು ಮುಟ್ಟಿ ಲೇ ಭಯವಾಗುತ್ತೆ ನನಗೆ ಇವರು ನೋಡಿದರೆ, ರಾಮನನ್ನು ನೋಡಿ ಭಯವಾಗುತ್ತೆ ಅಂತ ಹೇಳಿದ ಮೊತ್ತ ಮೊದಲನೇವನು ಮಾರೀಚ. ಮಾರೀಚನ್ನು ಬಿಟ್ಟರು ಸುಗ್ರೀವ, ಆದರೆ ಇಬ್ಬರು ಒಂದೇ ಅಂತ ಕೇಳಬೇಡಿ. ಸುಗ್ರೀವನು ಪರಮಾತ್ಮನ ಭಕ್ತನೇ, ಆದರೆ ನಮ್ಮ ನಿಮ್ಮ ಸ್ವಭಾವಕ್ಕೆ ತೀರ ಸಮೀಪದಲ್ಲಿರುವ ಭಕ್ತ, ನೊಂದವನು, ಭಯಪಟ್ಟವನು, ಸುಗ್ರೀವ ವಾಲಿಯಿಂದ ಚೆನ್ನಾಗಿ ಹೊಡೆತ ತಿಂದವನು, ಪಾಪದ ಶಕ್ತಿಗೆ ನುಗ್ಗಾಗಿರುವ ನಾವು ದೇವರಲ್ಲಿ ಸುಲಭವಾಗಿ ವಿಶ್ವಾಸ ಬರದೇ ಇರುವಂತೆ, ನಾವು ಮಾಡಿದ ಪಾಪದಲ್ಲಿ ವಿಶ್ವಾಸ ಇದೆ, ದೇವರಲ್ಲಿ ವಿಶ್ವಾಸವಿಲ್ಲ. ದೇವಸ್ಥಾನಕ್ಕೆ ಬಂದರೆ ಪಾಪ ಎಲ್ಲ ಹೋಗುತ್ತೆ. ಅದು ಹೇಗ್ರಿ ಹೋಗುತ್ತೆ? ಇಷ್ಟು ವರ್ಷ ಇಷ್ಟೊಂದು ಪಾಪ ಮಾಡಿದ್ದೀನಿ, ದೇವ್ರು ಹೇಗ್ರಿ ಹಾಳು ಮಾಡ್ತಾನೆ? ತೀನಿಲ್ ತೂಷಾಹಂ, ಇಷ್ಟು ದೊಡ್ಡ ಹತ್ತಿ ಮೂಟೆ ಒಂದು ಬೆಂಕಿ ಕಡಿ ಹೇಗಯ್ಯ ಹಾಳು ಮಾಡುತ್ತೆ? ನೋಡಿ ಮಾಡಿ ನೋಡಿ ಗೊತ್ತಾಗುತ್ತೆ. ಮಾಡೋಕೆ ಹೋಗಬೇಡಿ. ಸದ್ಯ ಒಂದು ಇಡೀ ಫ್ಯಾಕ್ಟ್ರಿ ತುಂಬ ಹತ್ತಿ, ಕಾಟನ್ ಬೇಲ್ಸ್, ಯಾವನು ಬಿಡಿ ಸೇದಿ ಹಾಕ್ತಾನೆ ಒಂದು ಕಡ್ಡಿ, ಅಷ್ಟನ್ನು ಸುಟ್ಟು ಹಾಕಿಬಿಡುವಂತೆ. ಒಂದು ಕ್ಷಣ ಮಾಡಿದ ಭಗವಂತನ ಭಕ್ತಿ ಉಪಾಸನೆ ಮಹಾಪ್ರಾಯಶ್ಚಿತ್ತ, ಜನ್ಮ ಜನ್ಮಾಂತರ ಪಾಪಗಳನ್ನು ಸುಟ್ಟು ಹಾಕಬಲ್ಲದು, ಇದರಲ್ಲೇ ವಿಶ್ವಾಸವಿಲ್ಲ ಸುಗ್ರೀವನಿಗೆ. ದೇವರಲ್ಲಿ ವಿಶ್ವಾಸವಿಲ್ಲ, ದೇವ್ರ ನೋಡಿದ್ರೆ ಭಯವಾಗುತ್ತೆ ಅವನಿಗೆ, ಅಲ್ಲಿ ಬರೋಕ್ಕೆ ಭಯವಾಗುತ್ತೆ. ಯಾಕೆ? ಅವಳು ಚಕ್ರ ಹಿಡ್ಕೊಂಡಿದ್ದಾನೆ, ಕತ್ತಿ ಹಿಡ್ಕೊಂಡಿದ್ದಾನೆ, ಶಂಖ ಬೇರೆ ಊದ್ತಾನೆ, ಅರ್ಚಕರು ನೋಡಿದ್ರೆ ಭಯವಾಗುತ್ತೆ. ಎಲ್ಲವೂ ಭಯಕ್ಕೆ ಕಾರಣ. ಯಾವುದು ಪ್ರೀತಿಗೆ ಆಸ್ಪದವೋ, ಪ್ರೀತಿಪಾತ್ರವಾದ ವಸ್ತುವನ್ನು ಕಂಡರೂ ಭಯಕ್ಕೆ ಯಾವನಿಗೆ ಅವಕಾಶವಾಗ್ತದೆಯೋ ಅವನು ಹೃದಯ ಹೇಗೆ ಬಡ್ಕೊಂಡು ಸತ್ತಿರುತ್ತೆ. ಸುಗ್ರೀವ ಬದುಕಿದ್ದಾನೆಯೇ, ಸತ್ತಿದ್ದಾನೆಯೇ? ವಾಲಿ ಭೀತಿ, ವಾಲಿ ಭೀತಿ, ವಾಲಿ ಭೀತಿ. ಕುಣಿದಾಡ್ತಾ ಇದ್ದಾನೆ ಅಲ್ಲಿ. ಉದ್ವಿಗ್ನ ಹೃದಯ ಸರ್ವಾಹ ದಿಶಃ ಸರ್ವಲೋಕ, ಎನ್ನು 10 ನೋಡ್ತಾ ಇದ್ದಾನೆ, ಕುಣಿದಾಡ್ತಾ ಇದ್ದಾನೆ ಟ್ರಾಫಿಕ್ ಪೊಲೀಸ್ನವರು ಹಾಗೆ. ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ಅವನಿಗೆ. ಹನುಮಂತ ಹೇಳಿದ, ಲೇ ನೀ ಮಹಾರಾಜ ಕಾಣೋ, ನಿನ್ನ ಡಿಗ್ನಿಟಿ ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳು ಅಂದ. ಹನುಮಂತನೇ ಇಷ್ಟಪಟ್ಟಿದ್ರೆ ಕಿಷ್ಕಿಂಧೆಯ ರಾಜ್ಯವನ್ನು ಆಳ್ಬೋದಾಗಿತ್ತು. ಪರಮ ವಿರಕ್ತ, ಜಟಾಯುವ ಸಮವಾದಂತಹ ವೈರಾಗ್ಯವಿದ್ದಂತಹ ಮಹಾಭಕ್ತ. ಇಲ್ಲಿಂದ ನಿಮಗೆ ಹನುಮಂತನ ಚರಿತ್ರೆ ಆರಂಭವಾಗುತ್ತೆ. ಇನ್ನು 2 ನಿಮಗೆ ಕಿಷ್ಕಿಂಧ ಕಾಂಡ, ನಾಳೆ ವಾಲಿವಧೆ, ನಾಡಿದ್ದು ಸೈನ್ಯ ಎಲ್ಲ ಕಳಿಸುವ ಪ್ರಸಂಗ. ಸುಂದರಕಾಂಡ ಪ್ರವೇಶ ಮಾಡ್ತೇವೆ. ಈಗಲೇ ಹೇಳಿದ್ದೇನೆ, ಸುಂದರಕಾಂಡ ದಯವಿಟ್ಟು ತಪ್ಪಿಸ್ಕೊಳ್ಬೇಡಿ. 3 ಪ್ರಾಯಶಃ 2-3 ಮುಗಿಯುತ್ತೆ. ಸುಂದರಕಾಂಡವನ್ನು ಯಾರೊಬ್ಬರೂ ತಪ್ಪಿಸ್ಕೊಳ್ಬಾರ್ದು. ಆಂಜನೇಯನ ಮಹಾಕಾಂಡ ಇವತ್ತು ಅದು ಪೀಠಿಕೆ. ಇದು ಇಡೀ ಕಿಷ್ಕಿಂಧ ಕಾಂಡ ಆಂಜನೇಯನ ಕಥೆಗೆ ಪೀಠಿಕೆ. ಇವನು ಸಮಾಧಾನ ಹೇಳ್ದ, ಅವರು ನೋಡಿದ್ರೆ ಭಯ ಬರೋದೇನಿದೆ ಅದು. ಸುಗ್ರೀವ ಹೇಳ್ದ, ವಿಚಿತ್ರವಾದ ವೇಷ ನೋಡಿ, ತಲೆಯಲ್ಲಿ ನೋಡಿದ್ರೆ ಜಡೆಗಿಡೆ ಕಟ್ಟಿದ್ದಾರೆ, ಋಷಿಗಳಂತೆ ಕಾಣ್ತಾ ಇದ್ದಾರೆ. ಋಷಿಗಳಾಗಿದ್ದರೆ ಬಿಲ್ಲು ಬಾಣ ಯಾತಕ್ಕೆ ಅವರಿಗೆ, ಕ್ಷತ್ರಿಯರಾಗಿದ್ದರೆ ಜಡೆ ಯಾತಕ್ಕೆ ಕಟ್ಕೊಂಡಿದ್ದಾರೆ ಅಂದರೆ ಗೂಢಚಾರರು. ವಾಲಿ ಕಳಿಸಿರಬೇಕು ನನ್ನ ಕೊಂದು ಬಾ ಅಂತ, ಅವನಿಗೆ ಇಲ್ಲಿ ಪ್ರವೇಶ ಇಲ್ಲ, ಅವನು ಟಿಕೆಟ್ ಕೊಟ್ಟು ಕಳಿಸಿರಬೇಕು, ನಮ್ಮ ಕೊಲ್ಲೋಕೆ ಬರ್ತಾ ಇದ್ದಾರೆ. ಅದಕ್ಕೆ ಹೇಳಿದ ಆಂಜನೇಯ, ಹಾಗಿದ್ದರೆ ನಿನ್ನ ಶಂಕೆಯ ಪರಿಹಾರಕ್ಕೆ ನಾನೇ ಒಂದು ಸಲ ಹೋಗಿ ನೋಡ್ಕೊಂಡು ಬರ್ತೇನೆ,
ಇಲ್ಲಿ ಕಂಬರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ತಾವೇ ಬೆಟ್ಟ ಹತ್ತಿ ಬಂದ ಹಾಗೆಯೂ ರಾಮನೇ ಹನುಮಂತನನ್ನು ಮೊದಲು ಮಾತಾಡಿಸಿದ ಹಾಗೆಯೂ ಬರೆದಿದ್ದಾರೆ. ಈ ಸ್ವಾರಸ್ಯವೇ ಕೆಟ್ಟೋಗುತ್ತೆ. ವಾಲ್ಮೀಕಿ ರಾಮಾಯಣದ ಬ್ಯೂಟಿಯೇ ಬೇರೆ. ಯು ಕೆನಾಟ್ ಆಲ್ಟರ್ ಎ ಸಿಂಗಲ್ ಸ್ಟೆಪ್. ವಾಲ್ಮೀಕಿ ಹೇಳಿದ ಕಥೆ ಕಂಡದ್ದನ್ನು. ಹತ್ತಿರ ಬಂದ ಹನುಮಂತ, ಹೇಗೆ ಬಂದ? ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ಭಿಕ್ಷುರೂಪಂ ತಥೋ ಭೇಜೆ ಶಠಬುದ್ಧಿತಯಾ ಕಪಿಹಿ. ಬ್ರಹ್ಮಚಾರಿ ವೇಷ ಹಾಕ್ಕೊಂಡು ಬಂದ, ಸಣ್ಣ ರೂಪ ಮಾಡಿಕೊಂಡಿದ್ದಾನೆ, ಸುಂದರವಾದ ಮುಖ, ಬಂಗಾರದ ಮುಖ. ಸೀತಾದೇವಿ ಮುಂದೆ ವರ್ಣನೆ ಮಾಡ್ತಾಳೆ ಅವನ ತೇಜಸ್ಸು. ಕಂಬರಾಮಾಯಣ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಶತಕೋಟಿ ಸೂರ್ಯರನ್ನು ಹಾಕಿದ ಹಾಗಿದೆ ಆಂಜನೇಯನ ತೇಜಸ್ಸು, ಕಣ್ಣು ಕೋರೈಸಬೇಕು. ಅದು ಕಪಿಮುಸುಳಿ ಅಂತ ಹೇಳ್ತೀರಿ, ಅದರಲ್ಲಿ ಒಂದು ಸೌಂದರ್ಯ. ಮಾತನಾಡುವ ರೀತಿ ಹೇಗಿದೆ, ಎಂಥ ವಂಚಕರನ್ನು ಕಟುಕರನ್ನು ಗೆದ್ದು ವಶ ಮಾಡಿಕೊಳ್ತಕ್ಕಂಥ ಒಂದು ವಾಗ್ ಜರಿ. ಅತ್ಯಂತ ವಿನೀತನಾಗಿ, ವಿನೀತವದುಪಾಗಮ್ಯ ರಾಘವವು ಪ್ರಣಿಪತ್ಯ ಚ ಆಪ ಭಾಷೆ ತತವೀರವು ಯಥಾವತಿ ಪ್ರಶಂಸ. ಅವನು ಆಡಿದ ಮಾತೇನು, ಅದು ಎರಡೇ ಮಾತಲ್ಲಿ ಹೇಳ್ಬೋದು. ನಿಮ್ಮನ್ನು ನೋಡಿದರೆ ಋಷಿಗಳಂತೆ ಕಾಣ್ತೀರಿ, ಆದರೆ ಆಯುಧ ಹಾಕಿ ತಂದಿದ್ದೀರಿ. ನಿಮ್ಮ ತೋಳಲ್ಲಿ ಅಲ್ಲಲ್ಲಿಯೇ ಆಭರಣ ಹಾಕ್ಕೊಂಡು ಗುರುತಿದೆ, ಆದರೆ ಆಭರಣಗಳಿಲ್ಲ. ನೀವು ಬಂದ ಮಾತ್ರದಿಂದ ನಿಮ್ಮ ಈ ಕಾಡು ತೋಟ ಎಲ್ಲವೂ ಬೆಳಗ್ತಾ ಇದೆ. ನಿಮ್ಮ ಮೈಯೇ ಕಾಂತಿಮತ್ತಾಗಿದೆ. ಏನನ್ನೋ ಹುಡುಕ್ತಾ ಇದ್ದೀರಿ? ನೀವೇನು ಅಶ್ವಿನಿ ದೇವತೆಗಳೇ ಅಥವಾ ಯಕ್ಷರೇ ಗಂಧರ್ವರೇ? ಯಾತಕ್ಕೆ ಬಂದಿದ್ದೀರಿ ಈ ಪ್ರದೇಶಕ್ಕೆ? ನಿಮ್ಮ ಕಣ್ಣುಗಳನ್ನು ನೋಡಿ, ಪದ್ಮಪತ್ರೇಕ್ಷಣವು ವೀರವು ಜಟಾಮಂಡಲ ಧಾರಣವು ಅನ್ಯೋನ್ಯ ಸದೃಶವು. ಒಬ್ಬರು ಹಾಗೆ ಒಬ್ಬರು ಪಡೆಯಚ್ಚು, ಒಬ್ಬ ಕಪ್ಪು ಒಬ್ಬ ಬಿಳುಪು, ಈ ಬಣ್ಣ ವ್ಯತ್ಯಾಸ ಯಾತಕ್ಕೆ? ಯಾರು ಏನು ಅಂತ ಬರೀ ಯೋಗಕ್ಷೇಮ ಕೇಳಿದ್ದಾನೆ. ವೇದಾಂತ ಅಲ್ಲ, ಉಪದೇಶ ಅಲ್ಲ, ಕಾಲಕ್ಷೇಪ ಅಲ್ಲ, ಒಂದು ಆಳ್ವಾರ ಪಾಸರ ಇಲ್ಲ, ಒಂದು ಶ್ಲೋಕ ಇಲ್ಲ, ಏನೂ ಇಲ್ಲ. ಪೇಟೆಯಲ್ಲಿ ವ್ಯಾಪಾರ ಮಾಡ್ತೀರಿ, ಸೌತೆಕಾಯಿ ಇಟ್ಟಿರ್ತಾಳೆ ಅವಳು, ಅವಳು ಅಮ್ಮ ಈ ಸೌತೆಕಾಯಿ ಹಾಗೆ ತುಂಬ ಚೆನ್ನಾಗಿದೆಯಲ್ಲ, ನಿನ್ನ ಕೈ ತುಂಬ ಶ್ರಮ ಆಗಿರಬೇಕು ತಾಯಿ, ತುಂಬ ನೀರು ಹಾಕಿ ಬೆಳೆಸಿದ್ದೀಯ, ಒಳ್ಳೆ ಮಾತು ಇಷ್ಟು ಹೇಳಿ ಏ ಬುದಿ ಎಂಟಾಣಿ ಕಮ್ಮಿ ಕೋಳಿ ತೊಗೊಂಡು ಹೋಗಿ ಅಂತಾಳು. ಮಾತನಾಡೋ ರೀತಿ ನೋಡಿ, ವಚನೇಕಾ ದರಿದ್ರತಾ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ. ಧಾರವಾಡದ ಪೇಟೆ ನಮಗೆ ಅಭ್ಯಾಸ. ಎರಡು ದಿವಸ ನಮ್ಮ ಮನೆಯವರು ಹೋಗದಿದ್ದರೆ ಬಾಯಿಯವರೇ ಯಾಕೆ ಬರಲಿಲ್ಲ, ನಾಲ್ಕು ದಿವಸ ಕೋಪಾನೆ ಅಂತ ಕೇಳೋರು. ಅಕಸ್ಮಾತ್ ಹಣಕಾಸು ಶಾರ್ಟ್ ಇದ್ದರೆ ನೀವು ವೈರಿ ತೊಗೊಂಡು ಹೋಗಿ, ನಾಳೆ ಕೊಡಿ, ನಾಳಿದ್ದು ಕೊಡಿ, ಮುಂದಿನ ತಿಂಗಳು ಕೊಡಿ, ಕೇಳ್ತಲೇ ಇರಲಿಲ್ಲ. ಅದಕ್ಕೆ ಏನು ಕಾರಣ ಅಂದರೆ ನಾವು ನಡ್ಕೊಳ್ಳೋ ರೀತಿ, ಮಾತನಾಡುವ ರೀತಿ. ಕಡಲೆಕಾಯಿ ವ್ಯಾಪಾರ, ಮೆಣಸಿನಕಾಯಿ ವ್ಯಾಪಾರ, ಸಿಕ್ಕಿದ್ದು ವ್ಯಾಪಾರ ಮಾಡಿ ಯಾವ ಅಂಗಡಿಯಲ್ಲಿ ನೋಡಿದರೂ ಟ್ರಸ್ಟ್ ನಾ ಕಂಡದ್ದು, ವಿಶ್ವಾಸ ಅವರಿಗೆ ನಮ್ಮಲ್ಲಿ ಯಾತಕ್ಕೆ ವಿಶ್ವಾಸ? ನಾವು ಆಡುವ ಮಾತಿನ ರೀತಿ ಎಂದರೆ ಇವನ ಹೃದಯ ಸಂಸ್ಕಾರ ಎಂಥದ್ದು. ನಿಮಗೆ ನಮಗೆ ಪರಿಚಯ ಆಗಿದ್ದೇ ಮೆಣಸಿನಕಾಯಿಂದ. ಯಾತಕ್ಕೆ ಹೇಳ್ತೇನೆ ಅಂದರೆ ಅದು ಅಂತರ ಕೋಪಿ ಹೇತು ಹೋ, ಅದೇನೋ ಮಾತನ್ನು ನೋಡಿ ಅವತ್ತು ಬಹಳ ಸಿಡುಕಾಗಿದ್ದೆ, ಅಶಾಂತಿ ಇತ್ತು, ಬರೀತಾ ಕೂತಿದ್ದೆ, ಯಾರು ಬಂದರೂ ಒಳಗೆ ಬಿಡಬೇಡ ಇಲ್ಲ ಅಂತ ಹೇಳಿಬಿಡು ಅಂತ ಹೇಳಿದ್ದೆ. ದೂರದಿಂದ ಬಂದಿದ್ದೆ ಅವಮ್ಮ ಸ್ವಾಮಿಯವ್ರು ನೋಡಬೇಕು ಅಂದರು, ಅವ್ರು ಇಲ್ಲ ಅಂತ ಹೇಳ್ತಿದ್ದಾರೆ, ಅವ್ರು ಮಾತಾಡಿದ ಕಿವಿಗೆ ಬಿತ್ತು, ಇಲ್ಲ ಇದ್ದೇನೆ ಅಂತ ನಾನೇ ಹೊರಗೆ ಬಂದೆ ಮಾತನಾಡಿದೆ. ಮಾತನಾಡುವ ರೀತಿ, ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತನಂತ ಮಾತನಾಡೋವ್ರು ಇನ್ನೊಬ್ಬ ಇಲ್ಲ. ಇದನ್ನು ಇಂಗ್ಲೀಷಲ್ಲಿ ಪ್ರವಚನ ಕೊಡ್ತಿದ್ದೆ, ಎಲ್ಲಿ ಧ್ವನ್ಯಾಲೋಕ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ, ನಮ್ಮ ಗುರುಗಳು ಸ್ಥಾಪನೆ ಮಾಡಿದ ಇನ್ಸ್ಟಿಟ್ಯೂಟ್ ಸಿ ಡಿ ನರಸಿಂಹಯ್ಯನವರು, ಅವರಿಗೆ ನಾನು ಶಿಷ್ಯ ಆದಮೇಲೆ ರಿಸರ್ಚ್ ಮಾಡುವಾಗ ಸಂಸ್ಕೃತ ಕಲಿಯಲ್ವಲ್ಲ ಅಂತ ಬಹಳ ಕೊರತೆ ಏರ್ಪಟ್ಟಿತ್ತು. ಈ ರಿಗ್ರೆಟೆಡ್ ಇಟ್ ಥ್ರೂ ಔಟ್. ಮಕ್ಕಳಿಗೆಲ್ಲ ಕಲಿಸಿದರು ನಿಮ್ಮ ಕಡೆಯಿಂದ ಇಂಗ್ಲೀಷಲ್ಲಿ ಒಂದು ಉಪನ್ಯಾಸ ಬೇಕಲ್ಲ. ಈ ಇಂಟರ್ನ್ಯಾಷನಲ್ ಗ್ಯಾದರಿಂಗೆಲ್ಲ ಸೇರಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದವರು 23 ಜನ. ಆಯಿತು ಇಂಗ್ಲೀಷಲ್ಲಿ ಕೊಡ್ತೇನೆ, ಇಲ್ಲ ಟ್ರೆಡಿಷನಲ್ ಮೆಥಡಲ್ಲೇ ಬೇಕು. ಆಯಿತು ಟ್ರೆಡಿಷನಲ್ ಮೆಥಡ್ ಶಾಲು ಹೊದ್ಕೊಂಬರಬೇಕು, ಕಿಟಕಿಯಲ್ಲಿ ದೊಡ್ಡ ವಿಂಡೋ ಸಿಲ್ ಕೃಷ್ಣಾಜಿನ ಹಾಕಿ ಮಾಡಿ ಅರ್ಘ್ಯಪಾದ್ಯ ಎಲ್ಲ ಇಟ್ಟು ಯಾವತ್ತೂ ಮಾಡಿದ್ದವರು. ಕಥೆಯನ್ನೆಲ್ಲ ಶಬರಿ ಕಥೆ ಹೇಳಿ ಮುಂದೆ ಇದಕ್ಕೆ ಬಂದೆ. ಎರಡು ಪ್ರಸಂಗ ಶಬರಿ ಒಂದು, ಈ ಹನುಮಂತನ ಪ್ರಸಂಗ. ಇದನ್ನು ಹೇಳುವಾಗ ಹನುಮಂತ ಎಷ್ಟು ಚೆನ್ನಾಗಿ ಮಾತನಾಡಿದ, ಅದ ರಾಮ ಅದರ ಬೆಲೆ ತಿಳ್ಕೊಂಡ ಅನ್ನುವಾಗ, ಮಿಸ್ಟರ್ ಆಚಾರ್ಯ ಐ ಡೋಂಟ್ ವಂಡರ್ ಅಬೌಟ್ ಹನುಮಾನ್, ಬಟ್ ದಿ ಪರ್ಸನ್ ರಾಮ ಹೂ ಕುಡ್ ವ್ಯಾಲ್ಯೂ ಹನುಮಂತ, ಹೌ ಮಚ್ ಮೋರ್ ಗ್ರೇಟ್ ಹಿ ಶುಡ್ ಬಿ. ಹನುಮಂತನ ಮಾತಿಗೆ ಬೆಲೆ ಕೆಟ್ಟಿದ ಪ್ರಭು, ಅವನೆಂಥ ವಾಚಾಳಿಯಾಗಿರಬೇಕು, ಅವನ ಮಾತು ಆಗಿರಬೇಕು. ಉತ್ತರೋತ್ತರ ವಕ್ತಾಚ ವಕ್ತ ವಾಚಸ್ಪತಿರ್ ಯಥ, ಎಂಥವ್ರ ಮನಸ್ಸನ್ನು ವಶೀಕಾರ ಮಾಡುವ ಶಕ್ತಿ ರಾಮಚಂದ್ರ ಸ್ವಾಮಿಗಿತ್ತು.
ಪೂರ್ವಾಭಿಭಾಷಿ. ಯಾರಾದರೂ ಅಯೋಧ್ಯೆಯಲ್ಲಿ ಕಣ್ಣೆದುರಿಗೆ ಬಂದರೆ ತಾನೇ ಮೊದಲು ಮಾತನಾಡಿಸ್ಬಿಡ್ತಿದ್ದ. ಪ್ರೆಸ್ಟೀಜ್ ಮೇಲೆ ನಿಂತಿರಲಿ, ಯಾರು ನೀವು ಏನು, ಅವರಿಗೆ ಚಕ್ರವರ್ತಿ ಮಗ ತಾನೇ ಮಾತನಾಡಿ ಎಷ್ಟು ಅಮೃತವಾದ ಮಾತು. ಕರಗಿ ಹೋಗ್ತಿದ್ರು. ಅರಣ್ಯದ ಉದ್ದಕ್ಕೆ ಸ್ವಾಮಿ ತನ್ನ ವಾಕನ್ನು ಬಡಿಸಿದ್ದಾನೆ ಕಾಡಲ್ಲಿ. ಶಬರಿಗೆ, ವಿರಾಧನಿಗೆ, ಕಬಂಧನಿಗೆ, ಶೂರ್ಪಣಿಕೆಗೆ ಕೂಡ ಎಷ್ಟು ಒಳ್ಳೆ ಮಾತನಾಡಿದ್ದಾನೆ. ಅದರ ಬೆಲೆ ತಿಳ್ಕೊಳ್ಳಿಲ್ಲ ಅವಳು. ಸಂಸ್ಕಾರಹೀನೆ. ಶಬರಿಗೆ ಅರ್ಥವಾಯಿತು, ಹನುಮಂತನಿಗೆ ಅರ್ಥವಾಯಿತು. ಹನುಮಂತನ ವಾಕ್ ಸರಿ ಹೇಗಿತ್ತು, ಅವನು ಹೇಳಿದ ಮಾತು ಇಷ್ಟೇ. ಅಪ್ಪಟ ಸಂಸ್ಕೃತದಲ್ಲಿ ಮಾತನಾಡಿದ್ದಾನೆ ಕರ್ನಾಟಕದಲ್ಲಿ. ಅಯೋಧ್ಯೆ ಭಾಷೆಯಲ್ಲಿ ಮಾತನಾಡಿದ್ದಾನೆ, ಮಾನುಷೀಮಿವ ಸಂಸ್ಕೃತ. ಅದನ್ನು ಕೇಳಿದ ರಾಮಚಂದ್ರ, ಲಕ್ಷ್ಮಣನ ಕರೆದ, ಬೆಂತಟ್ಟಿದ. ಇವನು ಸುಗ್ರೀವನ ಮಂತ್ರಿ ಅಂತ ಹೇಳ್ಕೊಂಡ. ಲೇ ಲಕ್ಷ್ಮಣ, ನೀ ನನ್ನ ಮಂತ್ರಿ ಕಾಣು, ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ. ಲೇ ನನ್ನ ಮರ್ಯಾದೆ ನಿನ್ನ ಕೈಲಿದೆ, ಸರಿಯಾಗಿ ಮಾತನಾಡು. ನೋಡಿ ಶ್ಲೋಕ ಇದೆಯಮ್ಮ, ಹೇಳ್ತೇನೆ, ನೀವು ಕೇಳಿ ಕರಗಬೇಕು. ಮಗು ಲಕ್ಷ್ಮಣ, ನನ್ನ ಮರ್ಯಾದೆ ನಿನ್ನ ಕೈಯಲ್ಲಿದೆ, ಅವನು ಸರಿಯಾಗಿ ಮಾತನಾಡು. ಅಂಥದ್ದೇನು ಮಾತನಾಡಿದ ಅವನು? ರಾಮ ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮವೇದ ವಿದುಷ ಶಕ್ಯಮೇವಂ ಪ್ರಭಾಷಿತು. ಋಗ್ವೇದ ಅಧ್ಯಯನ ಮಾಡಿದವನಿಗೆ ವಿನಯ ಬರ್ತದೆ, ಯಜುರ್ವೇದ ಅಧ್ಯಯನ ಮಾಡಿದ್ದವನಿಗೆ ನೆನಪಿನ ಶಕ್ತಿ, ಮೇಧಾ ಶಕ್ತಿ ಬರ್ತದೆ. ಸಾಮವೇದ ಅಧ್ಯಯನ ಮಾಡಿದ್ದವನಿಗೆ ಮ್ಯೂಸಿಕಲ್ ವಾಯ್ಸ್ ಬರ್ತದೆ, ಇಂಟೊನೇಷನ್ಸ್ ಬರ್ತದೆ. ಎಲ್ಲಿ ಏಳಿಸ್ಬೇಕು ಧ್ವನಿ, ಎಲ್ಲಿ ಕುಗ್ಗಿಸಬೇಕು ಬೋರಾಗದೆ ಇರೋ ಹಾಗೆ, ಮೊನೋಟನಸ್ ಆಗದೆ ಇರೋ ಹಾಗೆ, ಅದು ಸಾಮವೇದ ಅಧ್ಯಯನ ಮಾಡಿದವನಿಗಿರಬೇಕಾದ ಗುಣ. ಇವನು ಮೂರು ವೇದ ತಿಳ್ಕೊಂಡಿದ್ದಾನೆ ಅಂತ. ಹನುಮಂತ ವೇದ ಹೇಳಲಿಲ್ಲ, ರಾಜಾಶೀರ್ವಾದ ಮಾಡಲಿಲ್ಲ. ಅವನು ಆಡಿದ ಲೌಕಿಕ ಮಾತುಗಳಿಂದ ಇವನು ವೇದಾಧ್ಯಯನ ಸಂಪನ್ನ, ನವವ್ಯಾಕರಣ ಪಂಡಿತ. ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾ ಶ್ರುತಂ. ಅನೇಕ ಗುರುಗಳ ಕೈಯಲ್ಲಿ ವ್ಯಾಕರಣ ಕಲಿತಿದ್ದಾನೆ. ಇಷ್ಟೊಂದು ಮಾತನಾಡಿದ, ಒಂದು ಶಬ್ದವನ್ನು ವ್ಯಾಕರಣ ನಿಯಮಕ್ಕೆ ವಿರುದ್ಧವಾಗಿ ಹೇಳಲಿಲ್ಲ, ಅಪಭ್ರಂಶ ಹೇಳಲಿಲ್ಲ. ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ಧಿತಂ ನ ಮುಖೇ ನೇತ್ರಯೋರ್ವಾಪಿ ಲಲಾಟೆ ಭ್ರುವೋಸ್ತಥ. ಹುಬ್ಬಿನಲ್ಲಿ, ಹಣೆಯಲ್ಲಿ, ಮುಖದಲ್ಲಿ ಎಲ್ಲಿಯೂ ಕಿಂಚಿತ್ ಅಂಗಚೇಷ್ಟೆ ಇಲ್ಲ, ಶಬ್ದವನ್ನು ಎಳೆದು ಎಳೆದು ಹೇಳ್ತಾ ಇಲ್ಲ. ಅನ್ಯೇಷ್ವಪಿತ ಗಾತ್ರೇಷು, ಮಾತನಾಡುವಾಗ ಮೈಯಲ್ಲಿಯೂ ಚೇಷ್ಟೆ ಮಾಡ್ತಾರೆ ಕೆಲವರು, ಕೈ ಹೀಗಂತಾರೆ, ಕಾಲು ಹೀಗಂತಾರೆ, ಹಗಲೆಲ್ಲ ಕೈ ಹೀಗನ್ನುವುದು. ಟಿ ವಿದಲ್ಲಿ ಒಬ್ಬರು ಕೈ ಚಪ್ಪಾಳೆ ಹಾಕ್ತಾರೆ ಮಧ್ಯದಲ್ಲಿ. ನಾನು ಹೇಳೋದೇನೆಂದರೆ ಅಷ್ಟಾವಕ್ರ ಚೊಂಕು, ನಮಗದು ಡಿಸ್ಟ್ರಾಕ್ಷನ್ ಅಲ್ಲ. ಮಾತನಾಡುವುದು ಒಂದು ಯೋಗ ತಾಯಿ. ಇಷ್ಟು ಜನ ನನ್ನ ನೋಡ್ತಾ ಕೂತಿದ್ದೀರಿ, ಐ ಶುಡ್ ನಾಟ್ ಡಿಸ್ಟ್ರಾಕ್ಟ್ ಯು. ನಿಮ್ಮ ಗಮನ ಯಾವ ಕಡೆಗಿರಬೇಕು? ನನ್ನ ಕಡೆಗೂ ಅಲ್ಲ, ನಾನು ಹೇಳುವ ಮಾತಿನ ಅರ್ಥದ ರಸದ ಕಡೆ ಇರಬೇಕು. ಆ ರಸವಷ್ಟೇ ನಿಮಗೆ ದಕ್ಕಬೇಕು. ನಾನು ಹೇಳುವ ಕಥೆ ಕಣ್ಣಿ ಕಟ್ಟಿರಬೇಕು. ಎದುರು ಕೂತಿರೋನು ಮುಖ್ಯವಲ್ಲ. ಅದು ಡಿಸ್ಟ್ರಾಕ್ಷನ್ ಮಾಡುವುದು ಯೋಗದಲ್ಲಿ. ಯೋಗ ಭ್ರಷ್ಟ್ರ ಮಾಡಿ ಚಪ್ಪಾಳೆ ಧಾರವಾಡದಲ್ಲಿ ಒಬ್ಬರು ಹಾಗೆ ಇದ್ದರು. ಆ ರಾಮ ಎಂಥವನು ಅಂದರೆ, ಸಿ ವಿ ರಾಮನ್ನವ್ರಿಗೆ ಈ ಚೇಷ್ಟೆ ಇತ್ತು, ಕಪಿ ಚೇಷ್ಟೆ. ನಮಗೆ ಮೊದಲನೇ ಕಾನ್ವಕೇಶನ್ ಸಿ ವಿ ರಾಮನ್ನವ್ರು ಕರೆಸಿದ್ರು, ತುಂಬ ಗೌರವ ನಮಗೆ ಅವರಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ. ಆ ಕಾನ್ವಕೇಶನಲ್ಲಿ ಮುಂದಿನ ಕಾಲ ಮೇಲೆ ನಿಂತು ಕೆಳಗಡೆ ಬೂಟ್ ಕಾಲಲ್ಲಿ ಟಪ್ 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 ಅಂತ ಶಬ್ದ ಮಾಡೋರು. ಆ ನೆಕ್ ಟೈ ಬೇರೆ ಕಟ್ಟಿದ್ರು, ಅದನ್ನು ತಗೊಂಡು ಒಳ್ಳೆ ಕ್ಲಾರಿಯೋನೆಟ್ ನೋಡಿಸೋರು ಹಾಗೆ, ಅದೊಂದು ತೆಗೆದುಬಿಡಿ ಸ್ವಾಮಿ ಅಂತ ಹೇಳಬೇಕನ್ನುವಷ್ಟು ಸ್ಥಿತಿ. ಇಷ್ಟು ಅಷ್ಟಾವಕರ ರಾಮನ್ನವ್ರ ಮಾತು. ಅಷ್ಟು ದೊಡ್ಡ ಪಂಡಿತರು, ಲಿಯೋನಾರ್ಡೋ ಡೆವಿನ್ಸಿ ಮೇಲೆ ಮಾತನಾಡಿದರು, ಒಂದು ಸೆಂಟೆನ್ಸ್ ಪೂರ್ತಿ ಮಾಡಲಿಲ್ಲ. ಒಂದು ವಾಕ್ಯ ತೆಗೆಯುವಷ್ಟರಲ್ಲಿ 10 ವಾಕ್ಯ ನೆನಪು ಬರೋದು. ಆ ವಾಕ್ಯಗಳ ಅರ್ಧರ್ಧಕ್ಕೆ ಬಿಟ್ಟು ಬೇರೆ ಬೇರೆ ತೆಗೆಯವರು. ಇಂಥವ್ರು ಏನಾದ್ರು ಹನುಮಂತನ ಜಾಗದಲ್ಲಿದ್ದರೆ ಕಥೆ ಏನಾಗ್ತಿತ್ತು ಯೋಚನೆ ಮಾಡಿ. ಒಳ್ಳೆ ವಿಜ್ಞಾನಿಗಳು ಮಾತಾಡೋಕೆ ಬರ್ತಿರಲಿಲ್ಲ. ನಾವು ನೋಡಿದ್ದೇವೆ ಇಂಥವ್ರನ್ನ. ಮಾತು ಎಂಥದಿರಬೇಕು? ಅಮೃತಕಲ್ಪವಾಗಿರಬೇಕು. ಭರತ ಹಾಗೆ ಮಾತನಾಡ್ತಿದ್ದ, ಹೃದ್ಯಾನಿ ಅಮೃತಕಲ್ಪಾನಿ ಸ್ಥಿರಾನಿ. 14 ವರ್ಷ ನಾನು ಅವನನ್ನು ಬಿಟ್ಟಿದ್ದೇನೋ ವಿಭೀಷಣ, ನಿನ್ನ ಊರಿಗೆ ಬಾ ಅಂತ ಕರೀತಿದ್ದೀಯೇ. ಶಿರಸಾಯಾಚ ತಸ್ತಸ್ಯ ವಚನಂ ನ ಕೃತಮ್ಮಯ. ತಲೆ ಮೇಲೆ ಕೈ ಹೋಗಿದ್ದು, ಅಣ್ಣ ರಾಜ್ಯ ನಿನ್ನದು, ನೀ ಬರಬೇಕು ಅಂತ ಗೋಳಾಡಿದ. ನಾನು ಅವನ ಮಾತನ್ನು ನಡೆಸಲಿಲ್ವಲ್ಲ ಅಂತ ನನ್ನ ಕೊರತೆ ಉಂಟಾಗಿದೆ. ಮೊದಲು ಅಲ್ಲಿ ತಂತುಮೇ ಭರತಂ ದೃಷ್ಟಂ ತ್ವರತೆ ಮನ ಹಾಲು ಹೋಗಬೇಕು ಅಂತ ಭರತ ರಾಮನನ್ನು ವಶೀಕಾರ ಮಾಡಿಕೊಂಡಿದ್ದ. ಮಾತಿನಲ್ಲಿ ಲಕ್ಷ್ಮಣನಿಗೆ ಆ ಶಕ್ತಿ ಸ್ವಲ್ಪ ಕಡಿಮೆ ಇತ್ತು, ಕೋಪ ಇತ್ತು. ಶತ್ರುಘ್ನ ಬಹಳ ಮಾತಾಡ್ತಕ್ಕವನಲ್ಲ, ರಾಮನನ್ನು ಕೇಳುವುದೇ ಬೇಡ. ರಾಮನ ಮನಸ್ಸನ್ನು ಗೆಲ್ಲಬೇಕಾದ್ರೆ ಹನುಮಂತ ಹಾಗೆ ಮಾತನಾಡಿರಬೇಕು. ಲಕ್ಷ್ಮಣ, ಇವನು ವೇದಗಳನ್ನು ಅಭ್ಯಾಸ ಮಾಡಿದ್ದಾನೆ, ವ್ಯಾಕರಣವನ್ನು ಕೇಳಿದ್ದಾನೆ,
ಮುಖದಲ್ಲಿ ಭಾವದಲ್ಲಿ ಅಂಗಚೇಷ್ಟೆ ಎಲ್ಲ ಮಾತನ್ನು ಎಳಿತಾ ಇದ್ದಾನೆ. ಹೇಗೆ ಎಳಿತಾನೆ? ನಾಭಿಯಿಂದ ಹೊರಟ ಮಾತು, ಶಬ್ದ ಉತ್ಪತ್ತಿಯಾಗುವುದು ನಾಭಿಯಲ್ಲಿ. ನಾಭಿ ಹೃತ್ಕಂಠರಸನ ಶೋಭಿಲ್ಲು ಸಪ್ತಸ್ವರ ಹೇಳಿದರು ಇಲ್ವೋ, ನಾಭಿಯಲ್ಲಿ ಹೊರಟ ಮಾತು ಎದೆಯಲ್ಲಿ ಕೂತುಕೊಂಡು ರಿಸರ್ವಾಯರ್ ಅದು ಪಂಪ್ ಸ್ಟೇಷನ್ನು ಎಷ್ಟು ಬೇಕೋ ಅಷ್ಟು ಕಂಠದಲ್ಲಿ ಕೊಡ್ತದೆ. ಕಂಠದಿಂದ ನಾಲಿಗೆಗೆ ಎಷ್ಟು ಬೇಕೋ ಅಷ್ಟೇ ಬಂದು ಸರಸ್ವತಿ ಕುಣಿದಾಡ್ತಾಳೆ. ಇದು ಮೂರು ಕಡೆ ಪಂಪಿಂಗ್ ಸ್ಟೇಷನ್ ಇರುತ್ತೆ. ಇದು ವಾಕ್ಶಾಸ್ತ್ರ. ನಾಭಿಯಲ್ಲಿ ಹೊರಟದ್ದನ್ನು ಕೆಲವರು ನಾಭಿಯಿಂದಲೇ ಮಾತನಾಡ್ತಾರೆ. ನಾ ಹೇಳುವುದೇನೆಂದರೆ ಅಂತ ಬೇಡಪ್ಪ ಮಹಾರಾಯರೇ. ವೆಂಕಟಾಚಾರ್ಯ ಅಂತ ಒಬ್ಬರು ಮೇಷ್ಟ್ರು, ನಾವಿದೆಲ್ಲ ನೋಡಿದ್ದೇವೆ. ಮಿಡ್ಲ್ ಸ್ಕೂಲ್ ಮೇಷ್ಟ್ರು ಅವರು ಹೊಟ್ಟೆ ಹಿಡ್ಕೊಂಡು ನಾನೇನು ಹೇಳುವುದಂದರೆ ಅಂದರೆ ಇವ್ರಿಗೇನೋ ಹೊಟ್ಟೆ ನೋವಾಗಿದೆ ಸರ್, ನೀವು ಮಾತಾಡಬೇಡಿ, ನಿಮ್ಮ ಸಂಕಟ ಧರಿಸೋಕ್ಕಾಗೋದಿಲ್ಲ. ಇಲ್ಲ ನಾಭಿಯಿಂದ ಹೊರಟು ಮಾತು, ನಾಭಿಯಿಂದ ಆಡದೆ ಏನು ಕತಿ? ಎದೆಯಿಂದ ಮಾತಾಡಬೇಕು. ಎಲ್ಲಿ ಹೊರಟಿದ್ದೀರಿ ಗಮ್ಮುವಲ್ಲ, ಅದು ವೈಬ್ರೇಷನ್ ಹೇಗಾಗುತ್ತೆ, ಹುಚ್ಚು ಹಿಡಿದೋಗುತ್ತೆ ಎದೆಯಿಂದ ಮಾತು. ಕಂಠದಿಂದ ಮಾತನಾಡುವುದು, ವೇದಾಭ್ಯಾಸ ಮಾಡುವವರಿಗೆ ಈ ಒತ್ತಕ್ಷರಗಳನ್ನು ದೀರ್ಘಗಳನ್ನು ಹೇಳಬೇಕಾದ್ರೆ ಹುಲಿ ತನ್ನ ಮರಿಯನ್ನು ಬಾಯಿಂದ ಎಷ್ಟು ಮಿತವಾಗಿ ಕಚ್ಚಿಕೊಂಡು ಹೋಗಿಡುತ್ತೋ ಹಾಗಿಡಬೇಕು. ಪಾಣಿನಿ ಶಿಕ್ಷಾಶಾಸ್ತ್ರದಲ್ಲಿ ಹೇಳ್ತಾರೆ, ಉಚ್ಚಾರ ಮಾಡುವಾಗ ಒತ್ತಕ್ಷರ ದೀರ್ಘ ಅದನ್ನು ಬಡದು 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 ಹೇಳಿದ್ರೆ ಅಗ್ನಿಮೀ ಈಡೆ ಪುರೋಹಿತಂ. ಬೊಂಬಾಯಿಲಿ ಒಬ್ಬರು ವೇದ ಕಲ್ತಿದ್ದೇವೆ ಅಂತ ಶುರು ಮಾಡಿ ಆ ಹುಡುಗರಿಗೆ ಉಪನಿಷತ್ತು ಹೇಳ್ಕೊಟ್ಟಿದ್ರು. ಬೇಡಪ್ಪ, ಅದು ಪ್ಲುತ. ಮೂರು ಸ್ವರ ಬರುವಾಗ ಮೂರು ಕಡೆ ಪುರೋಹಿತ ಬಿಡಿಸಿ 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 ಹೇಳೋರು ಪ್ರಾಣ. ತಂಬೂರಿ ತಂತಿ ತುಂಡು 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 ಮಾಡಿ ನಡೆಸಿದಾಗೆ ಅದು ವೇದ ಹೇಳುವುದರಲ್ಲಿಯೂ ನೋಡಿ. ಸಂಗೀತ ಬಂದವನಿಗೆ ಸಂಗೀತ ಗಂಧ, ಶ್ರುತಿ ಇದ್ದವನಿಗೆ ವೇದ ಚೆನ್ನಾಗಿ ಹತ್ತುತ್ತೆ. ಕಂಠವೂ ಇರಬೇಕು, ಶ್ರುತಿ ಮಾಧುರ್ಯ ಇರಬೇಕು, ಶಬ್ದಜ್ಞಾನ ಇರಬೇಕು, ಇಂಟೋನೇಷನ್ ಇರಬೇಕು. ಇಬ್ಬರಿದ್ದರೆ ಮಾತಾಡೋ ಧ್ವನಿ ಹೇಗೆ, 50 ಜನ ಇದ್ದರೆ ಹೇಗೆ, ಮೈಕ್ರೋಫೋನ್ ಇದ್ದರೆ ಹೇಗೆ, ಮೈಕ್ರೋಫೋನ್ ಇಲ್ಲದೇ ಇದ್ದರೆ ಹೇಗೆ, ಗುಟ್ಟು ಸಮಾಚಾರ ಹೇಳುವುದು ಹೇಗೆ. ಅವ್ರ ಮನೇಲಿ ಬದನೆಕಾಯಿ ಹುಳಿ ಮಾಡಿದ್ದಾರಂತೆ ಜೋರಾಗಿ ಕಿರಿಸು, ಬೀದಿ ಕೊನೆಗೆ ಕೇಳಿಸು ಹಾಗೆ. ಹುಚ್ಚೂರಾಯರು ಅಂತ ಒಬ್ರು ಇದ್ದರು ಬಿಜಾಪುರದಲ್ಲಿ, ಬಹಳ ಒಳ್ಳೆಯ ಭಕ್ತರು, ಮಹಾಭಾರತ ಪ್ರವಚನ ಕೇಳೋರು. ದಿವಸ ಇದು ಕೂಟ ಶ್ಲೋಕ ಅಂತ ಹೇಳ್ತಿದ್ರು. ಹಿಸ್ಟ್ರಿ ಪ್ರೊಫೆಸರ್ ಪಾಪ ಮೈಸೂರಿನವರು, ಮಹಾರಾಜಾಸ್ ಕಾಲೇಜ್. ಅವರು ಮನೆಗೆ ಕರ್ಕೊಂಡೋಗಿ ಒಂದು ದಿವಸ ಆತಿಥ್ಯ ಮಾಡಬೇಕು. ಹಣ್ಣು ಹಂಪ್ಲ, ಆಚಾರ್ಯರೇ ನೀವು ಹೇಳೋ ಪ್ರತಿ ಶ್ಲೋಕವೂ ಕೂಟ ಶ್ಲೋಕ, ನಮಗೆ ಸ್ವಲ್ಪ ಮೆಲ್ಲಿಗೆ ಮಾತನಾಡಿ. ಇಲ್ಲ ನಾವು ಮಾತನಾಡೋದೇ ಹೀಗೆ. ಅಲ್ಲಿ ಸುತ್ತಮುತ್ತ ಇದ್ದವ್ರು ಹೇಳಿದರು, ಇವ್ರ ಮನೇಲಿ ಕಾಫಿ ಮಾಡಿದ್ದಾರೆಯೇ, ಟೀ ಮಾಡಿದ್ದಾರೆಯೇ, ಊರಿಗೆ ಅಗ್ರಹಾರಕ್ಕೆ ಪೂರ್ತಿ ಕಳಿಸುತ್ತೆ ನೋಡಿ. ಇನ್ನೂರು ಅಲ್ಲಿ ಪಕ್ಕದಲ್ಲಿರೋ ಹೆಂಡತಿ ಕಾಫಿ ತಗೊಂಬಾ ಅಂತ ಹೇಳಿದರೆ ಇಡೀ ಊರಿಗೆ ಕೇಳಿಸ್ತಾ ಇತ್ತು ಧ್ವನಿ. ಯಾತಕ್ಕೆ ಅನವಶ್ಯಕವಾಗಿ ಯಾತಕ್ಕೆ ವೇಸ್ಟ್ ಮಾಡಿದ್ರು, ವೈ ಡು ಯು ವೇಸ್ಟ್. ಇದನ್ನೆಲ್ಲ ನಿಮಗೆ ನಗಬೇಕು ಅಂತ ಹೇಳೋ ವಿಷಯ ಇಡಲ್ಲ. ಆಂಜನೇಯನ ಸ್ವರ ಹೇಗಿತ್ತು? ನಮುಖೇ ನೇತ್ರಯೋರ್ವಾಪಿ ಲಲಾಟೆ ಚಭ್ರುವೋಸ್ತಥ ಅನ್ಯೇಷ್ವಪಿ ಜಗಾತ್ರೇಷು ದೋಷ ಸಂವಿಧಿತ ಕ್ವಚಿತ್ ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅದ್ರುತಂ ಉರಸ್ಥಂ ಕಂಠಕಂ ವಾಕ್ಯಂ ವರ್ತತೆ ಮಧ್ಯಮಸ್ವರೇ ಅವಿಸ್ತರಂ. ಕೆಲವರು ತುಂಬ ಎಳೆದು ಎಳೆದು ಮಾತನಾಡ್ತಾರೆ. ನಾವು ಉದಾಹರಣೆ ಕೊಟ್ಟರೆ ಹೊತ್ತಾಗುತ್ತೆ, ಎಲ್ಲ ನಗುತ್ತೀರಿ ನಿಜ. ತುಂಬ ವಿಸ್ತಾರಕ್ಕೆ ಎಳೆದು ಮಾತನಾಡು ಅಂದರೆ ಮಾತಿನ ಸಂಖ್ಯೆಯೂ ಹೆಚ್ಚು, ಧ್ವನಿಯಲ್ಲಿಯೂ ಎಳೆದು ಎಳೆದು ಹೇಳುವುದು. ಹೇಗೆ? ನಾಳೆ ಬರೋಕ್ಕಾಗೋಲ್ಲ ಪ್ರವಚನಕ್ಕೆ, ಎಲ್ಲ ಹೋಗಬೇಕು. ನಾಳೆ ಅಂದರೆ ನಾಳೆ ನಾ ಹೇಳುವುದು ಅಲ್ಲ, ಬರಬಾರ್ದಂತ ಸೆಂಟೆನ್ಸೇ ಬೋಟ್ನ ಬರಬಾರ್ದಂತಲ್ಲ, ಅದು ನೋಡಿ ಏನೋ ವಿಘ್ನಗಳು ಬರ್ತವೆ. ನಾ ಹೇಳೋದು ನಾಳೆ ಹೇಗಿದ್ರು ಅದು, ವಾಟ್ ಈಸ್ ದಿ ಪಾಯಿಂಟ್, ವಾಟ್ ಡಸ್ ಯು ವಾಂಟ್ ಟು ಸೇ. ನಮ್ಮ ಎಷ್ಟೊಬ್ಬರು ಹೇಳ್ಕೊಡ್ತಿದ್ರು, ಎಂ ವಿ ಕೃಷ್ಣರಾವ್ ಅಂತ ಮಹಾನುಭಾವರು, ಉಪನ್ಯಾಸ ಮಾಡುವಾಗ ಮೂರು ವಿಷಯ ಜ್ಞಾಪಕ ಇಟ್ಕೋತಮ್ಮ. ಯಾವುದು? ಹ್ಯಾವ್ ಸಮಥಿಂಗ್ ಟು ಸೇ, ಫಸ್ಟ್ ಪ್ರಿನ್ಸಿಪಲ್ ಸಬ್ಜೆಕ್ಟ್ ಇರಬೇಕು. ಹ್ಯಾವ್ ಇಟ್ ಸೆಡ್, ಮೂರನೇದು ಸಿಡೌನ್. ನೀ ಹೇಳಬೇಕಾದನ್ನು ಹೇಳಿದ ಮೇಲೆ ಮತ್ತೆ ನಿಂತು ಕೊನೆಯದಾಗಿ 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 ಕೇಳೋರಿಗೆ ಇವ್ರಿಗೆ ಕೊನೆ ಯಾವತ್ತು ಬರುತ್ತಪ್ಪ? ಟು ದಿ ಪಾಯಿಂಟ್. ಯಾಕೆ ನಮ್ಮ ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಒಂದು ಟೇಬಲ್ ಮೇಲೆ ಬೋರ್ಡ್ ಹಾಕಿದ್ರು, ಬಂದವ ಅವರಿಗೆ ರವೀಂದ್ರನಾಥ ಟಾಗೋರ್ ಶಿಷ್ಯರವರು ಏನು ಹಾಕಿದ್ರು, ಜೆಂಟಲ್ಮೆನ್ ಯುವರ್ ಟೈಮ್ ಈಸ್ ಪ್ರೆಷಸ್ ಮೈನ್ ಆಲ್ಸೋ ಅಂತ ಹಾಕಿರೋರು. ನಿಮ್ಮ ಟೈಮ್ ತುಂಬ ಇಂಪಾರ್ಟೆಂಟು, ನನ್ನದು ಸಹ. ಏನು ಬೇಕು 2 ನಿಮಿಷದಲ್ಲಿ ಹೇಳಿ ಗೆಟ್ ಔಟ್ ಅಂತ. ಬಾಯಲ್ಲಿ ಹೇಳೋ ಸಂಕೋಚ ಪಟ್ಕೊಳ್ಳೋರು, ಬೋರ್ಡ್ ಹಾಕಿರೋರು.
ಈ ಮಾತಲ್ಲಿ ಎಲ್ಲೋ ಅರ್ಜೆಂಟ್ ಹೋಗಬೇಕು, ರೈಲ್ ಹತ್ತಾ ಇರಬೇಕು, ಟಿಕೆಟಲ್ಲಿ ಹೋಗಿ ತಡ್ಕಾಡ್ತಾ ಕೂತಿದ್ದಾರೆ, ನೀವು ಅವ್ನು ಹಿಡ್ಕೊಂಡು ಹೋದ್ಸಲ ಹೀಗಾಯ್ತಲ್ಲ ಅಂತ ಶುರು ಮಾಡಿದ್ರೆ, ಅವಿಸ್ತರಂ ಅಸಂದಿಗ್ಧಂ, ಕೆಲವರು ತುಂಬ ಸ್ಪೀಡಾಗಿ ಮಾತಾಡ್ತಾರೆ, ಸಂದೇಹಕ್ಕೆ ಅವಕಾಶವಾಗುತ್ತೆ, ಏನು ಹೇಳಿದ್ರು ಅಂತ ತಿಳಿಯೋದಿಲ್ಲ. ನಮ್ಮ ಮೈಸೂರು ಕಡೆಯವರು ಮಾತನಾಡಿದರೆ ಧಾರವಾಡಕಾರವ್ರು ಹೇಳ್ತಾರೆ, ಏನಂದ್ರಿ ಅಂತ ಕೇಳ್ತಾರೆ. ನಾವು ಒಂದು ಗಂಟೆ ಮಾತನಾಡಿದ್ರೆ ಏನಂದ್ರಿ ಅಂತಾರೆ. ನಾನಿಲ್ಲಿ ಬಂದು ಇಷ್ಟು ವರ್ಷ ಆಯಿತು, ನಿಮ್ಮ ಭೇಟಿನೇ ಆಗಲಿಲ್ಲ, ನಮ್ಮ ಮಾತಲ್ಲಿ ಹೇಳಿದ್ರೆ ಏನಂದ್ರಿ ಕೂಡ ಕೇಳ್ತಾರೆ. ಅವ್ರಿಗೆ ತಲೆಗೆ ಹತ್ತೋದಿಲ್ಲ, ಅದು ಅವ್ರ ಭಾಷೆ ನಮ್ಗೆ ಹತ್ತೋದಿಲ್ಲ. ತಮಿಳ್ನಾಡಲ್ಲಿ ಮಾತನಾಡ್ತಾರೆ ಒಂದು ಸ್ಪೀಡು, ಕೇಳಿದ್ದೀರಾ, ನಾನು ತಮಿಳ್ನೇ, ಆದರೆ ಕರ್ನಾಟಕ ನಾನು ಸಂಸ್ಕಾರ ಕೊಟ್ಟಿದೆ ಮಾತಾಡಬಾರ್ದು ಅಂತ. ತಮಿಳ್ರ ಸ್ಪೀಡ್ ಹೇಗಿರುತ್ತೆ, ಪ್ರವಚನ ಕೂತರೆ ಒಂದು ಅಕ್ಷರ ಅರ್ಥ ಆಗೋದಿಲ್ಲ, ಆ ಸ್ಪೀಡ್ ಹೊಡಿತಿರ್ತಾರೆ. ಪಠಾಣ್ಕೋಟ್ ಎಕ್ಸ್ಪ್ರೆಸ್ ಅದು ಆಕ್ಸಿಡೆಂಟು ಇಲ್ಲ, ಸ್ಟೇಷನ್ ಇಲ್ಲ, ಬಾವುಟ ಇಲ್ಲ, ಹೋಗ್ತಾ ಇರ್ತದೆ. ಅವಿಸ್ತರ ಅಸಂದಿಗ್ಧಂ ಅವಿಲಂಬಿತಂ ಅದ್ರುತಂ ಪುರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಶ್ವರೇ ಚತ್ವಾರಿ ವಾಕ್ ಪರಿಮಿತ ಪದಾನಿ. ಇದು ವೇದದಲ್ಲಿ, ಋಗ್ವೇದದಲ್ಲಿ ಬರುತ್ತೆ ಈ ಮಂತ್ರ. ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣ ಗುಹಾತ್ರೇಣಿ ತಾನೇಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ. ಸರಸ್ವತಿ ಇದು ನಾಲ್ಕು ಬಗೆಯಲ್ಲಿರ್ತಾಳೆ, ಪರಾ ಪಶ್ಯಂತಿ ಮಧ್ಯಮ ವೈಖರಿ. ಪರಾಭಾಷೆ, ದ ಲ್ಯಾಂಗ್ವೇಜ್ ಬಿಯಾಂಡ್ ಯುವರ್ ಹೆಡ್. ಇದು ಮೈಕ್ರೋವೇವ್ಸಲ್ಲಿ ಹೋಗ್ತಾ ಇರುತ್ತೆ ಭಾಷೆ, ಕಮ್ಯುನಿಕೇಷನ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಸ್ಟಾರ್, ಬಿಟ್ವೀನ್ ಪ್ಲಾನೆಟ್ ಆ್ಯಂಡ್ ಪ್ಲಾನೆಟ್, ನಿಮಗೆ ಕೇಳಿಸೋದೇ ಇಲ್ಲ. ಅದು ಪಶ್ಯಂತಿ ಋಷಿಗಳು ಒಬ್ರೊಬ್ರಿಗೆ ಮಾತನಾಡಬೇಕಾದ್ರೆ ಸುಮ್ಮನೆ ಕಣ್ಣು ಬಿಟ್ಟು ನೋಡಿದರೆ ಹೃದಯಾರ್ಥ ಆಗ್ತಿತ್ತು. ಲ್ಯಾಂಗ್ವೇಜ್ ಥ್ರೂ ದಿ ಐಸ್. ಪರಾ ಪಶ್ಯಂತಿ ಮಧ್ಯಮ. ಮಧ್ಯಮ ಅನ್ನೋದು ಸಿಡಿಲು ಗುಡುಗುಗಳ ಮೂಲಕ ಭಗವಂತ ನಮಗೆ ಪ್ರತಿ ವರ್ಷ ಸಂದೇಶವನ್ನು ಕೊಡ್ತಾನೆ. ಧಾ ದತ್ತ ದಾಮ್ಯತ ದಯಧ್ವಂ. ಗುಡುಗು ಸಿಡಿಲು ಬರಬೇಕಾದ್ರೆ ಮುಂಗಾರು ಮಳೆಯಲ್ಲಿ ಧಾ ದಾನ ಮಾಡು, ದತ್ತ ದಾಮ್ಯತ ಇಂದ್ರಿಯ ನಿಗ್ರಹ ಮಾಡಿಕೋ, ದಯಧ್ವಂ ದಯ ತೋರಿಸಿ. ನಾ ಹೇಳೋದಲ್ಲ, ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಕೊಟ್ಟಿದ್ದಾರೆ ಮಹರ್ಷಿಗಳು. ಪ್ರತಿ ವರ್ಷ ಏಷಾ ದೈವೀವಾಗ ಅನುಮದತಿ ಸ್ತನಯತ್ನು. ಮೋಡದಲ್ಲಿ ದೇವರು ಮಳೆನ ಹುಯ್ಬೇಕಾದ್ರೆ ದಾನ ಮಾಡು, ಧರ್ಮ ಮಾಡು, ದಯೆ ತೋರಿಸು, ಇದೇ ತ್ರಿವಿಕ್ರಮನ ಮೂರು ಪಾದ ಅಂದರೆ ಮಳೆ ಹುಯ್ತೇನೆ, ಇಲ್ದಿದ್ರೆ ನಿನ್ನ ತಲೆ ಮೇಲೆ ಓಡಾಡ್ತೇನೆ, ಮಳೆ ಸುರಿಸೋದಿಲ್ಲ ಕಂಡೀಷನ್. ಇದು ದೈವೀವಾಗ ಅನುಭವ, ಇದು ಮಧ್ಯಮ. ಕೊನೆ ಮಾಕು ಮನುಷ್ಯರಿಗೆ ಕೊಟ್ಟಿದ್ದಾನೆ ದೇವರು. ವೈಖರಿ ನಾಲಿಗೆಯಲ್ಲಿ ಕುಣಿದಾಡುವ ಮಾತು, ಅದು ರಂಜನೆಯನ್ನು ಮಾಡ್ಬೋದು, ತಲೆ ಚಿಟ್ಟು ಹಿಡಿಸ್ಬೋದು. ಪ್ರಸನ್ನವಾಗಿದ್ದವರಿಗೆ ಎರಡೇ ನಿಮಿಷದಲ್ಲಿ ಬಿ ಪಿ ಗಿ ಪಿ ಎಲ್ಲ ತಂದು ಬಿಡುತ್ತೆ ಮಾತು. ನೀವು ಪರೀಕ್ಷೆ ಮಾಡಿಲ್ವೇ, ಯಾರ ಜೊತೆಲೋ ಮಾತಾಡ್ತೇವೆ ತುಂಬ ಉದ್ವೇಗ ಆಗಿಬಿಡುತ್ತೆ, ಅವ್ರು ಹೋದರೆ ಸಾಕನ್ನಿಸುತ್ತೆ, ನಾವು ಬರಿತಾ ಕೂತಿರ್ತೇವೆ, ನನಗೆ ಪ್ರವಚನ ಬಿಟ್ಟರೆ ಇರುವುದು ಇನ್ನೊಂದು ಕೆಲಸ ಅಂದರೆ ಬರವಣಿಗೆ. ಬಹಳ ಬೇಗ ತಲೆಸೂಲೆ ಬಂದುಬಿಡುತ್ತೆ. ಯಾರು ಅಸಂಬದ್ಧ ಮಾತಾಡಿದ್ರೆ ಐ ಕಾಂಟ್ ಪುಟ್ ಅಪ್, ಗಲಾಟೆ ಮಾಡಿದ್ರೆ ಆಗೋದಿಲ್ಲ. ಇದು ವಾನಪ್ರಸ್ಥ ಬಯಸೋ ವಯಸ್ಸು. ಅದಕ್ಕೇನು ಮಾಡ್ತೇನೆ, ತಲೆಸೂಲೆ ಬಂತು, ಬರೀಬೇಕಲ್ಲ, ಒಳ್ಳೆ ಮೂಡಿದೆ, ಒಂದು ಒಳ್ಳೆ ಸಂಗೀತ ವಾದ್ಯ ಸಂಗೀತವನ್ನು ಹಾಕ್ಕೊಳ್ತೇನೆ. ತಂದಿದ್ದೇನು ಮೆಷಿನ್ನು, ಇಷ್ಟೊಂದು ಸಿ ಡಿ ಗಿ ಡಿ ಟೈಪೆಲ್ಲ, ಅದು ಹಾಕಿದರೆ ಎರಡು ಸೆಕೆಂಡಲ್ಲಿ ಮನಸ್ಸು ಪ್ರಸನ್ನವಾಗುತ್ತೆ. ಅದು ಪ್ರಸನ್ನವಾದಕ್ಕು ನೀವು ಕೇಳಿದ್ರಿ, ಈ ರಾಮಾಯಣ ಮುಕ್ತಾಯವಾದಾಗ ಕತೆ ಹೇಗೆ ಬರೆದ್ರಿ, ಫಸ್ಟ್ 7 ಚಾಪ್ಟರ್ಸ್, ಅದು ಹಂಜಾದ್ ಅಲಿ ಖಾನ್ ಮತ್ತು ಟಿ ಎನ್ ಕೃಷ್ಣನ್ ಇವರದು ದ್ವಂದ್ವ. ಅದು ಒಂದು ಸಂಗೀತ, ಯಾವ ಯಾವಾಗ ಅದು ಸಾಲಗ ಭೈರವಿ. ನಾವು ಸಾಲಗ ಭೈರವಿ ಅಂತ ಅವರು ರಾಗ್ ಸಂಗೀತ ಅಂತಾರೆ, ಉತ್ತರಾದಿ ಸಂಗೀತ. ತುಂಬ ದುಃಖಪೂರ್ಣವಾದ, ಮೋಸ್ಟ್ ಮೆಲೋಡಿಯಸ್ ಬಟ್ ಸಾರೋಫುಲ್ ಟ್ಯೂನ್. ಆ ಟೇಪ್ ಹರಿದೋಯ್ತು ನನ್ನ ಕಡೆ, ಯಾರೆಲ್ಲರೂ ಇದ್ರೆ ಕೊಡಿ, ಸಿ ಡಿ ಮಾಡ್ಕೊಂಡು ಹಾಕ್ಕೊಳ್ತೇನೆ. ಭೈರವಿ ರಾಗದಲ್ಲಿ ನಟಭೈರವಿ, ಸಾಲಗ ಭೈರವಿ, ಆನಂದ ಭೈರವಿ, ಎಷ್ಟೋ ಭೈರವಿಗಳಿವೆ. ಅದರಲ್ಲಿ ಆ ಸಾಲಗ ಭೈರವಿ ರಾಗ ತುಂಬ ಮನಸ್ಸಿಗೆ, ಸೀತಾರಾಮರ ವಿರಹಕ್ಕೆ ಹೇಳಿಸಿ ಮಾಡಿದ ರಾಗ ಇದ್ದಾಗಿದೆ. ಅದು ಅಮ್ಜಾದ್ ಅಲಿ ಖಾನ್ ನುಡಿಸಿದ್ದಾನೆ. ಅವರೆಲ್ಲ ಪೂರ್ವ, ಇದು ಅಲಿ ಅಕ್ಬರ್ ಖಾನ್ ಕತೆ ಕೇಳಿದ್ದರು. ಅಲಿ ಅಕ್ಬರ್ ಖಾನ್ ಮಗ ಹಿಂದೂವಾದ, ಅವನು ಬೇರೆ ಹೆಸರಿಟ್ಕೊಂಡು, ಅವರೆಲ್ಲ ಪೂರ್ವದಲ್ಲಿ ನಮ್ಮ ಋಷಿ ಮುನಿಗಳ ಸಂತಾನ, ಒಳ್ಳೆ ಗೋತ್ರದವರು. ಅವರು ಬಿಸ್ಮಿಲ್ಲಾ ಖಾನ್ ಅಂತ ಒಬ್ಬರಿದ್ದರಲ್ಲ, ಅವರು ಗಂಗಾ ನದಿ ಸ್ನಾನ ಬಿಡದೇ ಮಾಡ್ತಾ ಇದ್ದವರು. ಅವರೆಲ್ಲ ಮಹರ್ಷಿಗಳ ವಂಶದಲ್ಲಿ ಬಂದು ಯಾವತ್ತೋ ಕನ್ವರ್ಟ್ ಆಗಿದ್ದವರು. ಅವನು ಚಿಕ್ಕ ವಯಸ್ಸಿನವನು ಅಮ್ಜಾದ್ ಅಲಿ ಖಾನ್. ನುಡಿಸಿದರೆ ನಿಮ್ಮ ಹೃದಯ ಕಿತ್ತುಕೊಂಡು ಹೋಗಿಬಿಡುತ್ತೆ. ಅದು ಸರೋದ್ ಅಂತ ಹೇಳ್ತೀರಿ, ಸ್ವರೋದಯ, ರಾವಣ ಮಾಡಿದ ವಾದ್ಯ ಅದು.
ಅಷ್ಟೊಂದು ತಂತಿ ಮಾಡಿದ್ದು. ಇದು ಗುಲ್ವಾಡಿಯವರು ಇದರ ಮೇಲೆ ಲೇಖನ ಬರೆದಿದ್ದು. ಸ್ವರೋದಯ ಹೇಳೋಕೆ ಬರೆದು ಸರೋದ ಸರೋದ ಅಂತಾಯಿತು. ಅದು ಇವರು ಅವರು ನುಡಿಸಿದ್ದು. ಅದು ಮನಸ್ಸಿಗೆ ಇಷ್ಟು ಒಂದು ಅದಕ್ಕೆ ಬೇಕಾದಂಥ ಕಥೆ ಬರೆಯೋಕ್ಕೆ ಬೇಕಾದ ಮೂಡ್ ಕೊಡ್ತಿತ್ತು. ಅದು ಒಂದು ನಾದ. ಮಾತಾಡಿದರೂ ನಾದ, ಸಂಗೀತದಲ್ಲಿ ನಾದ, ಪಕ್ಷಿಗಳು ಚಿರಿಪಿಲಿ ಕೊಟ್ಟಿದ್ರ ನಾದ, ಗಿಡ ಮರ ಟೊಂಗೆಗಳು ಬೀಸಿದರೆ ಗಾಳಿ ಬೀಸಿದ್ರ ನಾದ. ಅಯ್ಯ, ಜಗತ್ತು ನಾದಮಯವಾಗಿದೆ. ನಾದದಿಂದ ಪ್ರೇಮ ಉಂಟಾಗ್ತದೆ. ನಾದಮಯ ಶಿವನಲ್ಲ, ನಾದಮಯ ಶಿವನೆಂಬರು ವೇದಪ್ರಿಯ ಶಿವನೆಂಬರು ವೇದಪ್ರಿಯನಲ್ಲ. ಆದರೆ ವೇದನಾದ ಇದ್ದು ಭಕ್ತಿ ಇಲ್ಲದೆ ಇದ್ದರೆ ಶಿವ ಒಲಿಯೋದಿಲ್ಲ. ಇದು ಬಸವಣ್ಣ ಹೇಳಿದ ವಚನ. ವೇದ ಬೇಕು, ನಾದ ಬೇಕು, ಹೃದಯದಲ್ಲಿ ಪ್ರೇಮ ಬೇಕು. ಆ ಪ್ರೇಮ ಅನ್ನೋದು ಮುದ್ರಕೊಂಡು ಕೂತಿರುತ್ತೆ ನಾಯಿ ಕೂತಾಗಿ ಚಳಿಯಲ್ಲಿ. ಅದನ್ನು ವೇದನಾದ ಎಬ್ಬಿಸಿ ನಿಮಗೆ ಪ್ರತ್ಯಕ್ಷ ಮಾಡಿಕೊಟ್ರೆ ಒಂದೊಂದು ರಾಗಕ್ಕೆ ಒಂದೊಂದು ದೇವತೆ. ದೇವತೆಗಳಿಲ್ಲದೆ ಇರುವಂಥ ಜಗತ್ತಿಲ್ಲ. ಹನುಮಂತನಿಗೆ ಸಕಲ ದೇವತೆಗಳು ವರವನ್ನು ಕೊಟ್ಟಿದ್ದರು. ಅವನ ಹುಟ್ಟಿನಲ್ಲಿಯೇ ಒಂದು ವೈಚಿತ್ರ್ಯ. ಅದೆಲ್ಲ ಮುಂದೆ ಉತ್ತರಾಖಂಡದಲ್ಲಿ ಬಹಳ ದೊಡ್ಡ ಕತೆ. ಸಕಲ ದೇವತೆಗಳು ತಾವಾಗಿ ಬಂದು ವರವನ್ನು ಕೊಟ್ಟಿದ್ದರು. ಬೃಹಸ್ಪತಿ, ಸೂರ್ಯ, ಚಂದ್ರ, ಅಗ್ನಿ ಮೊದಲಾದವರು. ಅವನಿಗೆ ಗೊತ್ತಿಲ್ಲದೆ ಇದ್ದು ವಿದ್ಯೆ ಇರಲಿಲ್ಲ. ಅಂಥ ಮಹಾನುಭಾವ ಅತ್ಯಂತ ವಿನಯ ಸಂಪನ್ನನಾಗಿ ರಾಮದೂತನಾಗುವ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ತಿಳ್ಕೊಂಡದ್ದು ನಮ್ಮ ಜೀವನದ ಬಹಳ ದೊಡ್ಡ ಭಾಗ್ಯ. ಹನುಮಂತ ನಮಗೆ ಅದನ್ನು ಕಲಿಸ್ಕೊಡ್ತಾನೆ. ಅಗ್ರೇವಾಚೈತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯ ಪರಂ. ಮುನಿಗಳಿಗೂ ಪರತತ್ವವನ್ನು ವ್ಯಾಖ್ಯಾನ ಮಾಡ್ತಾನಂತೆ. ಎಲ್ಲ ಮುಂದೆ ಕೂತ್ಕೊಂಡು ಏನು ಹೇಳ್ತಾನೆ, ರಾಮನಿಗಿಂತ ಪರದೈವ ಇಲ್ಲ, ರಾಮನಿಗಿಂತ ಪರದೈವ ಇಲ್ಲ, ರಾಮನಿಗಿಂತ ಪರದೈವ ಇಲ್ಲ. ಉಂಡೇಜಿ ರಾಮುಡ ಕೊಡೆ ಹೇಳಿಲ್ವೇ ತ್ಯಾಗರಾಜರು. ಇರೋನೊಬ್ಬನೇ ಕಾಣಯ್ಯ ರಾಮ, ಯಾಕಯ್ಯ ಉದ್ದ ಸಿಕ್ಕಾಪಟ್ಟೆ ಅಡ್ಡಾಡ್ತೀಯ ಅಂತ ಹೇಳಿದರು. ಆ ರಾಮನ ದರ್ಶನವನ್ನು ಮಾಡು, ಸೊಗಸು ಜೂಡ ತರಮ. ಒಂದು ರೂಪ ನೋಡಯ್ಯ, ಕೇಳೋದು ಆಮೇಲೆ ರೂಪವನ್ನು ನೋಡಯ್ಯ, ಅಷ್ಟೇ ಸಾಕಲ್ಲ ನಿನಗೆ ಕಮ್ಯುನಿಕೇಷನ್ ಅಂದರು. ತ್ಯಾಗರಾಜರು ನಾರದರ ಅವತಾರ ಅಂತ ಹೇಳ್ತೇವೆ, ಪುರಂದರದಾಸರು ನಾರದರ ಅವತಾರ ಅಂತ ಹೇಳ್ತೇವೆ. ಇವರೆಲ್ಲರಲ್ಲಿ ಹನುಮಂತನ ಶಕ್ತಿ ಉಂಟು. ಹನುಮಂತನಿಗೆ ಸಂಗೀತ ಜ್ಞಾನ ತುಂಬ ಚೆನ್ನಾಗಿತ್ತು. ಅದು ಸುರುಟಿ ರಾಗದಲ್ಲಿ ಗೀತಾರ್ಥಮು ಅಂತ ಒಂದು ಹಾಡು ಬರೆದಿದ್ದಾರೆ ತ್ಯಾಗರಾಜರು. ಅದರಲ್ಲಿ ಹನುಮಂತನ ಸ್ತೋತ್ರವನ್ನು ಮಾಡ್ತಾರೆ. ಎಷ್ಟು ವೇದಾಂತಿಯೋ ಅಷ್ಟು ದೊಡ್ಡ ಸಂಗೀತ ತಿಳಿದವನು. ಸಂಗೀತ ತಿಳಿದು ವೇದಾಂತಿಯೂ ಆಗಿ ಸನ್ಯಾಸಿಯೂ ಆದರೆ ಅಂಥ ವ್ಯಕ್ತಿ ಬಹಳ ಅಪರೂಪ ಅಂತ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳ್ತಾರೆ. ಸನ್ಯಾಸಿಗೆ ಸಂಗೀತ ಗೊತ್ತಿರಬೇಕು. ಆ ಸಂಗೀತ ಸಿಕ್ಕ ಸಿಕ್ಕ ನಾಚ್ ಪಾರ್ಟಿಗಲ್ಲ, ಭಗವಂತನಿಗೆ ಯೋಗವಾಗಬೇಕು. ಅಂಥದ್ದೊಂದು ಅದ್ಭುತ ವ್ಯಕ್ತಿತ್ವ ಹನುಮಂತನ ವ್ಯಕ್ತಿತ್ವ. ಇವತ್ತಿಷ್ಟು ದೀರ್ಘವಾಗಿ ಹೇಳಬೇಕು ಅಂತ ನನಗೆ ಉದ್ದೇಶವಲ್ಲ. ಇವತ್ತು ವಾಲಿ ಕದಕ ತಗೊಂಡು ಹೋಗ್ಬೇಕು ಕಥೆ ಅಂತ ನಾವು ಉದ್ದೇಶ ಮಾಡಿದ್ದೆ. ಹನುಮಂತ ಹಿಡಿದು ಕೂರಿಸ್ಬಿಟ್ಟ ಇಲ್ಲಿ ನೋಡಿ ನಮ್ಮನ್ನು. ಆ ಶಕ್ತಿ ಹೇಗೆ ಹಿಡಿಯುತ್ತೆ. ಇದನ್ನು ಕೇಳಿದ ಸಂಸ್ಕಾರ ಕ್ರಮ ಸಂಪನ್ನ ಹನುಮಂತನಿಗೆ ಹೇಗೆ ಬಂತಿದು ಸಂಸ್ಕಾರಕ್ಕೊಳಗಾದ ಮಾತು. ಹಿ ಮಸ್ಟ್ ಹ್ಯಾವ್ ಬೀನ್ ಹೈಲಿ ಡಿಸಿಪ್ಲಿನ್ಡ್ ಬೈ ವೆರಿ ಗ್ರೇಟ್ ಟೀಚರ್ಸ್. ಮಾತನಾಡುವಾಗ ಮೇಷ್ಟ್ರುಗಳು ನಮಗೆ ಚಿಕ್ಕ ವಯಸ್ಸಲ್ಲಿ ಬಯ್ಯೋರು, ಯಾಕೆ ಅಬರಿಸ್ತಾ ಇದ್ದೀಯೋ ಸಾರ್ ಅಂತ ಕೇಳಿದ್ರೆ ಇನ್ನೊಂದು ಸಲ ಹಾಗಂದ್ರೆ ನಾಲ್ಗೆ ಕೊಯ್ದು ಬಿಡ್ತೇನೆ ಅನ್ನೋರು. ಮೆಲ್ಲಿಗೆ ಸಾರ್ ಗೊತ್ತಾಗುತ್ತೆ ನನಗೆ, ಸಾರ್ ಅಂತ ಕಿರಿಸಿದ್ರೆ ಏನು ಬಂತು ನಮಗೆ ಅಂತ. ಆ ಹೇಳೋ ಶಬ್ದದಲ್ಲಿಯೇ ಶಬ್ದದ ಹಿಂದೆ ಧ್ವನಿ ಇರ್ತದೆ. ಧ್ವನಿ ಹಿಂದೆ ಅಬ್ರ ಮಾಡಬಾರ್ದು, ತುಂಬ ಜೆಂಟ್ಲಾಗಿರುತ್ತೆ. ಒಂದು ವಾಕ್ಯದಲ್ಲಿ ಧ್ವನಿ ಎಂಬುವುದು, ಧ್ವನಿ ಅಂದರೆ ಏನು ಹೇಳ, ಗಂಟೆ ಇರುತ್ತೆ ದೊಡ್ಡ ಇಷ್ಟಪದ ಗಂಟೆ. ಗಂಟೆಗೊಂದು ನಾಲ್ಗೆ ಹಾಕಿರ್ತಾರೆ, ಅದು ಟಣ್ ಅಂತ ಹೊಡೆಯುತ್ತೆ ಒಂದು ಸಲ, ತನ್ನ ಜಾಗಕ್ಕೆ ಬಂದು ನಿಂತು ಬಿಡುತ್ತೆ. ಅದಾದ ಮೇಲೆ 15 ನಿಮಿಷ ಕಿವಿಯಲ್ಲಿ ಗಂಟೆ ಸ್ತಬ್ಧವಾಗಿದ್ದರೂ ಏನೋ ಕೇಳಿಸ್ತಾ ಇರುತ್ತೆ ನೋಡಿ, ಅದಕ್ಕೆ ಧ್ವನಿ ಅಂತಾರೆ. ವಾಕ್ಯಗಳು ಹಾಗೆಯೇ. ಒಂದು ವಾಕ್ಯ ಒಬ್ಬರು ಹೇಳ್ತಾರೆ, ಅವ್ರು ನಿಲ್ಲಿಸ್ಬಿಟ್ಟ ಮೇಲೆ ಎಷ್ಟೋ ಹೊತ್ತು ಗುಂಗ್ ಹಿಡಿದ ಹಾಗೆ ನಿಮ್ಮ ಮನಸ್ಸಲ್ಲಿ ಎಷ್ಟೋ ದಿವಸ ಏನೋ ಕೆಲಸವನ್ನು ಮಾಡುತ್ತೆ ಅದು. ಆ ಶಬ್ದದ ಒಂದು ಧ್ವನಿ ಎಂಬುದು, ಅದನ್ನು ವಶ ಮಾಡ್ಕೋಬೇಕಾದ್ರೆ ಯು ಮಸ್ಟ್ ಗೆಟ್ ಡಿಸಿಪ್ಲಿನ್ ಬೈ ಗುಡ್ ಟೀಚರ್ಸ್. ಒಳ್ಳೆ ಮೇಷ್ಟ್ರುಗಳಿರಬೇಕು. ಸಂಸ್ಕಾರ ಕ್ರಮ ಸಂಪನ್ನ ಅದೃತ ಅಮವಿಲಂಬಿತ ಲಕ್ಷ್ಮಣ ಉಚ್ಚಾರಯತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ. ನನ್ನ ಮನಸ್ಸು ಗೆದ್ದುಬಿಟ್ಟ ಕಾಣೋ ಅಂದ ರಾಮಚಂದ್ರ. ರಾಮಚಂದ್ರನ ಮನಸ್ಸನ್ನು ಗೆಲ್ಲಬೇಕಾದ್ರೆ ಸಾಮಾನ್ಯರು ಮಾಡೋ ಕೆಲಸವೇ. ಆದ್ದರಿಂದ ಲಕ್ಷ್ಮಣ ನೀನು ಅವನಿಗೆ ಹಿತವಾಗಿ ಮಾತನಾಡು ಅಥವಾ ಸಾಳು ಅಂದ. ಇಷ್ಟು ಅನಯ ಚಿತ್ರಯಾಮಾಚ ತ್ರಿಸ್ಥಾನ ವ್ಯಂಜನಸ್ಥಯ. ತ್ರಿಸ್ಥಾನ ಅಂದರು ವಾಲ್ಮೀಕಿ ಸಂಗೀತ ಗೊತ್ತಿರಬೇಕು. ಎದೆ, ನಾಭಿ, ಕಂಠ, ಇದು ಮೂರು ಸ್ಥಾನ. ಶಬ್ದ ಮಾಡ್ಯುಲೇಟ್ ಆಗೋ ಜಾಗ, ವ್ಯಂಜನ ಆಗೋದು ನಾಲ್ಗೆಯಲ್ಲಿ ಕುಣಿದಾಡುವುದು. ಇದೇ ಸ್ಥಾನಗಳಲ್ಲಿ ಯಾವುದರಲ್ಲಿ ಎಷ್ಟು ಹಿತ ಹಿಡಿತ ಸಾಧಿಸಬೇಕನ್ನೋದು
ಪ್ರಾಣಾಯಾಮ ಮಾಡಿದವನಿಗೆ ಸಿದ್ಧಿಸುತ್ತೆ, ಇಲ್ದಿರೋ ಸ್ವರ ದಾರಿಗೆ ಬರೋದಿಲ್ಲ. ತುಂಬ ಆಸ್ಮ ಒದ್ದಾಡ್ತಾ ಇದ್ದವನಿಗೆ ಬರ್ತೀನೇನು ರೀ, ಬರ್ತೀನಿ ಅಂತ ನಮ್ಮ ಪಾಪ ಮಾತಾಡೋಕೆ ಬರೋದಿಲ್ಲ ಅವನಿಗೆ. ಏನು ಲೊಟ್ಕೊಂಡು ಹೇಳಿದ್ನೆ, ಬೈಕೊಂಡು ಹೇಳಿದ್ನೆ, ಧ್ವನಿಯೇ ಗೊತ್ತಾಗೋಲ್ಲ ನಿಮಗೆ. ಅದು ಎದೆಯಲ್ಲಿ ಎಷ್ಟು ನಿಲ್ಲಬೇಕು, ಡಿಪಾಸಿಟ್ಟು ಗಂಟಲಲ್ಲಿ ಎಷ್ಟು ಬರಬೇಕು, ನಾಲಿಗೆಯಲ್ಲಿ ಎಷ್ಟು ಬೇಕು, ತ್ರಿಸ್ಥಾನ. ಈ ಸಂಗೀತದಲ್ಲಿ ಆ 3 ಆಕ್ಟೇವ್ಸ್ ಅಂತ ಹೇಳ್ತಾರೆ, ಅಸಾಪಾಸ ಕೂಡಿಸ್ಬೇಕಾದ್ರೆ ಅಷ್ಟು ಮಧುರವಾಗಿ ಮಾತನಾಡ್ತಾ ಇದ್ದಾನೆ. ಇಂಥದೊಬ್ಬ ಶಿಷ್ಯ, ಇಂಥದೊಬ್ಬ ದೂತ ನನಗೆ ಸಿಕ್ಕಿಬಿಟ್ರೆ ಲಕ್ಷ್ಮಣ, ಕಸ್ಯನ ಆರಾಧ್ಯತೆ ಚಿತ್ತಂ, ಯಾರು ಮನಸ್ಸನ್ನು ತಾನೇ ಗೆಲ್ಲೋದಿಲ್ಲ, ಈ ಹನುಮಂತನ ದೂತ ಮಾಡ್ಕೋಬೇಕಲ್ಲ ಅನ್ನೋ ಆಸೆ ರಾಮನಿಗೆ ಉಂಟಾಯಿತು ಅನ್ನೋ ಸೂಚನೆಯಂತೆ. ಅವನ ಕೇಳಿಲ್ಲ, ಯಾರಯ್ಯ ಅಂದರೆ ನಾನು ಸುಗ್ರೀವನ ದೂತ ಅಂದ. ಛೇ ಅಂದ ರಾಮಚಂದ್ರ, ನಿನ್ನ ದೂತ ಅಂತ ಅನ್ನಲಿಲ್ವಲ್ಲ, ಸುಗ್ರೀವನನ್ನು ಮುಂದೆ ಇಟ್ಟು ಬರಲಿಲ್ವಲ್ಲ ಅಂತ ಸ್ವಲ್ಪ ನಿರಾಶೆ ಕೋಪದಿಂದ ಆ ಹನುಮಂತನ ಜೊತೆಯಲ್ಲಿ 4 ತಿಂಗಳು ಮಾತನಾಡಲಿಲ್ಲ ರಾಮಚಂದ್ರ ಸ್ವಾಮಿ. ಇದನ್ನು ತ್ಯಾಗರಾಜರು ಒಂದು ಹಾಡಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಇದು ನಮಗೆ ಒಂದು 2 ವರ್ಷಕ್ಕೆ ಹಿಂದೆ ಗೊತ್ತಾಯಿತು. ತ್ಯಾಗರಾಜರ ಹಾಡು ನಾವು ಕೇಳ್ತಾ ಇದ್ವು, ರಾಮಾಯಣನೂ ಓದ್ತಾ ಇದ್ವು. ಹನುಮಂತ ಕೇಳ್ತಾನೆ ಲಕ್ಷ್ಮಣನನ್ನು, ನಾನಿಷ್ಟು ಮಾತಾಡಿ ನಿಮ್ಮ ಅಣ್ಣದ್ರು ಮಾತಾಡಲಿಲ್ಲ ನನ್ನ ಜೊತೆಯಲ್ಲಿ, ಒಮ್ಮಕೂಡದ ಪೇಶರ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ, ನಿಮಗೆ ಅವ್ರಿಗೆ ಏನು ಸಂಬಂಧ, ನೀನೇನು ಮಾಡಿದೆ ಮೋಡಿ ನಿನ್ನ ಜೊತೆಯಲ್ಲಿ ಮಾತಾಡ್ತಾನಲ್ಲ ಅಂತ. ಆ ಮಂತ್ರ ನನಗೂ ಕೊಡು. ಅದಕ್ಕೆ ಲಕ್ಷ್ಮಣ ಹೇಳ್ದ, ನೋಡಪ್ಪ ನೀ ಯಾರು ಅಂತ ನೀ ನನ್ನ ಕೇಳೋದ್ರ ಬದಲು ಅಣ್ಣನನ್ನೇ ಕೇಳಿದರೆ ಇವನು ನನ್ನ ತಮ್ಮ ಅಂತ ಹೇಳುವಷ್ಟು ಔದಾರ್ಯ ಅವನದು, ಅವನ ತಮ್ಮ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಅಹಮಸ್ಯಾವರೋ ಭ್ರಾತ ಗುಣೈಹಿ ದಾಸ್ಯಮುಪಾಗತಃ, ಅವನ ಗುಣಕ್ಕೆ ಕರಗಿ ಸೋತು ದಾಸಾಗಿಬಿಟ್ಟಿದ್ದೇನೋ. ನಾ ಸುಮಿತ್ರೆ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರು, ಅಯೋಧ್ಯೆಯಲ್ಲಿ ಒಂದು ನಾಯಾಗಿದ್ದರು, ಖಂಡಿತ ರಾಮನ ಗುಣಗಳಿಗೆ ಸೋತು ದಾಸನಾಗಿಬಿಡ್ತಿದ್ದೆ. ಹನುಮಂತ ನೀನು ಆ ದಾಸ್ಯವನ್ನು ಮುಂದಿಡು, ನಿನ್ನ ಜೊತೆಯಲ್ಲಿ ಮಾತನಾಡ್ತಾನೆ ಅಂತ ಸೂಚನೆ ಕೊಟ್ಟರು. ಹನುಮಂತನ ಜೊತೆಯಲ್ಲಿ 4 ತಿಂಗಳು ಮಾತಾಡಲಿಲ್ಲ ರಾಮಚಂದ್ರ. ಉಂಗುರವನ್ನು ಕೊಡುವಾಗ ದಕ್ಷಿಣಕ್ಕೆ ಹೋಗು ಅಂತ ಹೇಳೋ ತನಕ ಅವನ ಜೊತೆಯಲ್ಲಿ ಮಾತನಾಡಲಿಲ್ಲ. ಇದು ರಾಮಾಯಣದಲ್ಲಿ ಹೀಗಿದೆ, ನಂಗೆ ಗೊತ್ತಿರಲಿಲ್ಲ. ಆಡಮೂಡಿಗಲದ ರಾಮಯ್ಯ ನಾಥೋ ಮಾಟಲಾಡಿ ಕೇಳಿದ್ದೀರ ಇದನ್ನು, ಚಾರುಕೇಶಿ ರಾಗದಲ್ಲಿ ಒಂದು ಹಾಡು. ತ್ಯಾಗರಾಜರ ಹಾಡುಗಳನ್ನು ಅರ್ಥ ಸಮೇತ ಓದಬೇಕು ನೀವು. ನನ್ನ ಜೊತೆಯಲ್ಲಿ ಮಾತನಾಡೋಕ್ಕಾಗೋಲ್ವೇನೋ ನಿನಗೆ, ಎಷ್ಟೋ ಕಡೆ ಹೇಳ್ತಾರೆ ಅದು. ಎದುಟ ನಿಲ್ಲಚಿತೆ ನೀ ಸೋಮು ಪೋಮ, ಎದುರಿಗೆ ನಿಂತ್ಕೊಂಡ್ರೆ ನಿಮ್ಮ ಅಪ್ಪನ ಆಸ್ತಿ ಹೋಗುತ್ತೆ ಅಂತ ಕೇಳ್ತಾರೆ ರಾಮನನ್ನು. ಈ ಹಾಡು ನಾವು ಶಂಕರಾಭರಣದ ಹಾಡು. ಎದುಟ ನಿಲ್ಲಚಿತೆ ಅದು ಎದ್ದುಟ ನೀಲ ಅರಿ ಕುಡಿ ಹೇಳಿದಾಗ ನೀವು 3ನೇ ಕಾಲದಲ್ಲಿ ಅದು ಒಳ್ಳೆ ಪಠಾಣ್ಕೋಟ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೇಳಿದ್ರೆ ಎದುಟನೂ ಇಲ್ಲ ನಿಲ್ಲಚಿತೆನೂ ಇಲ್ಲ, ಅರ್ಥ ಆಗೋದಿಲ್ಲ, ಅದು ಕೊಲೆ. ಈ ತೆಲುಗು ಹಾಡುಗಳನ್ನು ತಮಿಳರ ಕೈಯಲ್ಲಿ ಕೇಳಬಾರದು. ಎದ್ದುಟ ನೀ ಇಲ್ಲ ಚೀತೆ ಹೀಗೆ ಇದು ಬ್ರೋ ಛೇ ವಾ ರೆವರು ಹೀಗೆ ಅರ್ಥ ಬ್ರೋ ಛೇ ವಾ ರೆವರು. ವಾಸುದೇವಾಚಾರ್ಯ ಎಂಥ ವಾಗ್ಗೇಯಕಾರರಪ್ಪ. ಸಂಗೀತ ಪ್ರಪಂಚ ತೀರ ಸಮೀಪ ನಮ್ಮ ರಾಮನಿಗೆ. ರಾಮೋತ್ಸವ ತಿಂಗಳುಗಟ್ಟಲೆ ಯಾತಕ್ಕೆ ಮಾಡ್ತಾರೆ, ಬೇರೆ ಉತ್ಸವಗಳು ಯಾಕೆ ಮಾಡೋದು ಹೇಳಿ. ಸಂಗೀತ ಅವನು ಸಂಗೀತ ಪ್ರಿಯ. ಎದುಟ ನಿಲ್ಲಚಿತೆ ನನ್ನ ಎದುರಿಗೆ ನೀ ನಿಂತ್ಕೊಂಡ್ರೆ ನೀ ಸೊಮ್ಮು ಪೋಮ ಸೊಮ್ಮುಂದ್ರ ಆಸ್ತಿ, ನೀನು ಆಸ್ತಿ ಹೋಗುತ್ತೇನೋ ರಾಮ, ನೀನು ಭಕ್ತ ಕಾಣು, ಅನವರ್ತ ನೀನು ಧ್ಯಾನ ಮಾಡ್ತೀನಿ, ಸ್ವಲ್ಪ ಎದುರು ಬಂದು ದರ್ಶನ ಕೊಡು. ಗೋಕರಿತಾರೆ ತ್ಯಾಗರಾಜರು. ಆ ಶಂಕರಾಭರಣಕ್ಕೆ ಕರಗಿಸುವ ಶಕ್ತಿ ಇದೆ. ಆ ರಾಗದಲ್ಲಿ ಆ ಹಾಡನ್ನು ಹಾಡ್ತಕ್ಕವನು ಭಕ್ತಿಯಿಂದ ಹಾಡಿದರೆ ಕೀರ್ತನ ಬದ್ಧತೆಯ ಸಂಗೀತ ಸಾರ್ಥಕವಾಗುತ್ತೆ. ಉತ್ತರಾದಿ ಸಂಗೀತ ಬೇಕಾದಷ್ಟು ಹೊಯ್ಕೊಳ್ರಿ. ಹಾಹೂ ಅವ ಯಾರು ಜಸರಾಜ್ ಹಾಡಿದ ಹಾಗೆ ಅವು ಹಾಡ್ತಾರೆ, ಅದು ಬರೀ ರಾಗ. ನಮ್ಮಲ್ಲಿ ಕೀರ್ತನ ಭಕ್ತಿ ಮುಖ್ಯ, ಇದು ಭಕ್ತಿ ಪ್ರಧಾನವಾದಂಥ ಸಂಗೀತ. ನಾತೋ ಮಾಟಲಾಡ ಮೋಡಿ ಗಲದ ತೋಡು ನೀಡ ನೀವೇ ಅನುಚುನು ಭಕ್ತಿಗೂಡಿನ ಪಾದಮು ಬಟ್ಟಿನ ನಾತೋ ಮಾಟಲಾಡಗಲದೆ. ಅನವರ್ತವು ನೀವೇ ನನಗೆ, ನೀನೇ ಸರ್ವಸ್ವ ಅಂತ ತಿಳ್ಕೊಂಡು ಭಕ್ತಿಗೂಡಿನ ಭಕ್ತಿಯಿಂದ ನಿನ್ನ ಪಾದವನ್ನು ಹಿಡಿದು ನಮಸ್ಕಾರ ಮಾಡಿ ಶರಣಾಗತಿ ಮಾಡುವ ನಾತೋ ಮಾಟಲಾಡ ಮೋಡಿ ಗಲದ. ಆದರೆ ಹನುಮಂತನ ಜೊತೆಯಲ್ಲೇ ಮಾತಾಡಲಿಲ್ಲ, ನೀನು ಅಷ್ಟು ದೊಡ್ಡ ಭಕ್ತ ನನ್ನ ಜೊತೆಯಲ್ಲಿ ಮಾತಾಡ್ತೀಯ. ಹೋಗು ಚದುವಲನ್ನೇ ತಿಳಿಸಿ, ಚದುವಲು ಅಂದರೆ ವಿದ್ಯೆ. ಅವನು ಋಗ್ವೇದ ಗೊತ್ತಿದೆ, ಯಜುರ್ವೇದ ಗೊತ್ತಿದೆ, ಸಾಮವೇದ ಗೊತ್ತಿದೆ, ವ್ಯಾಕರಣ ಗೊತ್ತಿದೆ, ಚದುವಲನ್ನೇ ತಿಳಿಸಿ. ಅವನು ಯಾರು? ಶಂಕರಾಂಶುಡೈ, ರುದ್ರಾಂಶ ಇದೆ ಆ ಮಾರುತಿಯಲ್ಲಿ ಹನುಮಂತನಲ್ಲಿ. ಸದಯುಡು ದಯವಿದ್ದವನು, ಪಾಪ ಸುಗ್ರೀವನು ಒಳ್ಳೆಯದಾಗಲಿ ಅಂತ ಬಂದ. ಆಶುಗ ಸಂಭವುಡು, ಆಶುಗ ಅಂದರೆ ವಾಯು, ವಾಯುಪುತ್ರ ಮೊರಕ್ಕ, ಅವನು ಬಂದು ನಿನಗೆ ಪಾದವನ್ನು ಮುಟ್ಟಿ ನಮಸ್ಕರಿಸಿದೆ ಕದಲ. ತಮ್ಮನಿ ಬಲ್ಕ ಜಯಿಸಿದ್ದೀವಿ, ತಮ್ಮನ ಮಾತಾಡು ಅಂತ ಹೇಳಿದೆಯೇ ಗಾಕನು.
ತ್ಯಾಗರಾಜಯಾಡಿನ ಮಾತಲಾಡುವಡು. ಹನುಮಂತನ ಜೊತೆಯಲ್ಲೇ ಮಾತಾಡಲಿಲ್ಲ, ನನ್ನ ಜೊತೆಯಲ್ಲಿ ಮಾತಾಡ್ತೀಯ ಸ್ವಾಮಿ. ಆ ಹಾಡಿನ ಭಾವ ಹೇಗಿದೆ, ಆ ರಾಗ ಹೇಗಿದೆ, ಚಾರುಕೇಶಿ ಉತ್ತರದಲ್ಲಿ, ಚಾರುಕೇಶಿ ನಮ್ಮ ಕರ್ನಾಟಕ ಸಂಗೀತದ್ದೇ ಚಾರುಕೇಶಿ. ಇದನ್ನು ತಿಳ್ಕೊಂಡು ಅರ್ಥ ಸಮೇತ ಹಾಡುವಂಥ ವಿದ್ವಾಂಸರು ಮೈಸೂರು ಆಸ್ಥಾನದಲ್ಲಿ, ಇದು ವಿಳಂಬ ಕಾಲಕ್ಕೆ ಪ್ರಸಿದ್ಧ ನಾಲ್ವಡಿ ಕೃಷ್ಣಾಜೋಡಿಯರ ಆಸ್ಥಾನದಲ್ಲಿ ಎಲ್ಲ ಹಾಡನ್ನು ವಿಳಂಬ ಕಾಲದಲ್ಲಿ ರಾಜುವೆಡಲಿನ ಓ ರಂಗಶಾಹಿ ಒಂದೊಂದು ಯಾರು ಶ್ರೀ ರಂಗನಾಯಕಂ, ಅದು ವಿಳಂಬ ಕಾಲದಲ್ಲಿ ಹಾಡಿದರೆ ತೃಪ್ತಿ ಬರುವ ಹಾಗೆ. ಮೂರನೇ ಕಾಲ, ನಾಲ್ಕನೇ ಕಾಲ ಮಹಾರಾಜಪುರಂ ವಿಶ್ವನಾಥ ಅಯ್ಯರಂತ ಒಬ್ಬರಿದ್ದರು, ದೇವರಿಗೆ ಪ್ರೀತಿ, ಅವರು ಮಗವಾಸಿಯಾಗಿದ್ದ. ಆದರೆ ಅವನಿಗೂ ಭಕ್ತಿಗಿಂತ ಅದು ಏನೋ, ಅದು ಕುಡಿದು ಹಿಡಿದು ಮಾಡಿ ಕುಡುಕು ಸಂಗೀತ ಹೇಳಬಾರ್ದು ಸಭೆಯಲ್ಲಿ ಕೂತು. ಆ ಕುಡುಕು ಸಂಗೀತ ನಮಗೆ ಹಿಡಿಸೋದಿಲ್ಲ, ಭಾವಶುದ್ಧಿ ಬೇಕು. ನಿಮ್ಮ ವಾಯ್ಸ್ ಕರ್ಕಶವಾಗಿದ್ದರೂ ಪರವಾಗಿಲ್ಲ, ಭಾವಶುದ್ಧಿ, ಹೃದಯ ಶುದ್ಧಿ, ಸಾಹಿತ್ಯ ಶುದ್ಧಿ, ತಾಳ ಶುದ್ಧಿ, ಎಷ್ಟೊಂದು ಶುದ್ಧಿಗಳು ಬೇಕು. ಮಾತಾಡಲಿಲ್ಲ ಹನುಮಂತನ ಜೊತೆಯಲ್ಲಿ. ಇದು ನೋಡಿ, ಇಷ್ಟು ದೊಡ್ಡ ಮರ್ಮವನ್ನು, ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂತಹ ಮರ್ಮವನ್ನು ಉಳಿದ ರಾಮಾಯಣಗಳು ಒಬ್ಬರೂ ಖಂಡಿತ ನೋಡಲಿಲ್ಲ. ರಾಮನಿಗೇನು ಬಿರುದು, ಸ್ಮಿತ ಪೂರ್ವಾಭಿಭಾಷೀ ಚ ಯುಕ್ತವಾದೀಚ ರಾಘವ ಉತ್ತರೋತ್ತರ ವಕ್ತ ಆಚ ವಕ್ತ ವಾಚಸ್ಪತಿರ್ಯಥ. ಶಬರಿ ಜೊತೆಯಲ್ಲಿ ತಾನೇ ಮಾತನಾಡಿದ, ಪ್ರೋಟೋಕಾಲ್ ಇಲ್ಲ. ಲಕ್ಷ್ಮಣನಿಗೆ ಮಾತಾಡಿಸೋನಿಲ್ಲ, ಗುಹನ್ ಜೊತೆಯಲ್ಲಿ ತಾನೇ ಮಾತನಾಡಿಸ್ದ. ಯಹ್ ಕಶ್ಚಿತ್ ಕಬಂಧನ ಜೊತೆಯಲ್ಲಿ ಮಾತನಾಡಿದ, ವಿಭೀಷಣ ಜೊತೆಯಲ್ಲಿ ಮಾತನಾಡಿದ, ತಾನೇ ಮಾತನಾಡಿದ. ಯಾಕೆ, ತವ ದಾಸೋಸ್ಮಿ, ನಿನ್ನ ದಾಸ ಅಂತ ಬಂದರು. ಇವನೊಬ್ಬ ಮಾರುತಿ ಒಂದು ಅಕ್ಷರ ತಪ್ಪಿದ. ಸುಗ್ರೀವ ಸಚಿವೋಸ್ಮಿ, ಸುಗ್ರೀವನ ಮಂತ್ರಿ, ಅವನು ಅಪ್ರಪನ್ನ, ಪ್ರಪನ್ನನಲ್ಲ, ಇದು ರಾಂಗ್ ಅಡ್ರೆಸ್ಸು, ಲೆಟರ್ ಟು ಬಿ ಡೆಲಿವರ್ಡ್ ಬ್ಯಾಕ್ ಅಂತ. ಹನುಮಂತನಿಗೆ ಯಾವತ್ತು ಜ್ಞಾಪಕ ಬಂತು, ದಾಸಭೂತಃ ಶರಣಾಗತೋಸ್ಮಿ ಎಲ್ಲಿ ಬಂತು? ಆ ಇಂದ್ರಜಿತ್ತನ ಧ್ವಂಸ ಮಾಡುವಾಗ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಃ, ಆ ದಾಸೋಸ್ಮಿ ಅಂತ ಭಾವ ಉಂಟಾಯಿತು. ಇದು ಹೇಳಿದ್ರೇನೇ ನಾ ಬಗ್ಗೋದು ಅಂತ ರಾಮನೇ ಹೇಳ್ತಾನೆ. ತವ ಅಸ್ಮಿ ಇತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿಯೇ ತದ್ವ್ರತಂ ಮಮ. ಭಗವಂತನಿಗೆ ನಮಗೆ ಇರುವ ಸಂಬಂಧ ಇದು, ಸ್ವಾಮಿ ಮತ್ತು ಭೃತ್ಯ ಸಂಬಂಧ. ಇದನ್ನು ಮುಂದಿಟ್ಟು ತಿದ್ದುಕೊಂಡ ಪಾಪ ಹನುಮಂತ. ಇಲ್ಲಿ ಯಾತಕ್ಕೆ ಪರೀಕ್ಷೆ ಮಾಡಿದ, ನಮ್ಮಂಥ ಅವರಿಗೆ ಬುದ್ಧಿ ತಿಳಿಸೋದಕ್ಕೋಸ್ಕರ. ನೀವು ಸರಿಯಾದ ಗುರುಗಳನ್ನು ಮುಂದೆ ಇಟ್ಟು ಇಂಥವ್ರ ದಾಸ ಅಂಥೇಳಿ ಪ್ರಪನ್ನರನ್ನು ನೀಡಿ, ಅಪ್ರಪನ್ನ ದೇವರು ಕಂಡ್ರೆ ಭಯ ಪಡುವವನು ಸುಗ್ರೀವ, ಅವನ ದಾಸ, ಅವನಿಗೆ ಮಂತ್ರಿ ಅಂತ ಹೇಳ್ಕೊಂಡು ಬಂದದ್ರಿಂದ ಇರಲಿ ಸ್ವಲ್ಪ ಸೊಕ್ಕ ಅಡಗಲಿ ಆಮೇಲೆ ಮಾತಾಡೋಣ ಅಂತ ನಾಲ್ಕು ತಿಂಗಳು ಯೋಗಕ್ಷೇಮ ಮಾಡಲಿಲ್ಲ. ಆಮೇಲೆ ರಾಮನನ್ನು ಕರ್ಕೊಂಡು, ಲಕ್ಷ್ಮಣನ ಕರ್ಕೊಂಡು, ಆಂಜನೇಯ ಸ್ವಾಮಿ ಹೆಗಲ ಮೇಲೆ ಇಬ್ಬರನ್ನು ಕೂರಿಸಿಕೊಂಡು ಋಷ್ಯಮುಖ ಪರ್ವತಕ್ಕೆ ಬಂದು ಸುಗ್ರೀವನಿಗೆ ಪರಿಚಯ ಮಾಡ್ತಾನೆ ಎಂಬಲ್ಲಿಗೆ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡ್ತಿದ್ದಾರೆ. ಕಥೆ ಮುಂದಕ್ಕೆ ಹೋಗಲಿಲ್ಲ, ಆದರೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಇನ್ನು 8 ದಿವಸದಲ್ಲಿ ಇವರೇನು ಸುಂದರಕಾಂಡ ತೆಪ್ಪಿಡ್ದಾ ಮುಡುಕಿಪೋರಾರು, ರಾಮ ಇದ್ದ ನನಗೇನು ಯೋಚನೆ ಜಾಗ ಆಗುತ್ತೆ. ಮೂಟೆ ಕಟ್ಟಿದ್ರು ನೀವೇನು ಬೇಜಾರು ಮಾಡ್ಕೊಳ್ತಕ್ಕವರಲ್ಲ, ಮತ್ತೊಂದು ಅವಕಾಶ ಬರಲಿ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನು ಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಮಂಗಳಂ 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 ನಿತ್ಯಶ್ರೀರ್ನಿತ್ಯ ಮಂಗಳಂ.